ಸ್ಪೆಷಲ್ ಕರೆಕ್ಟ್ ಅವರು ಆರ್ಗನೈಸ್ ಮಾಡ್ಯಾರ. ದಯವಿಟ್ಟು ಏನಾದ್ರು ಮ್ಯೂಟ್ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾಡಿ ಸರ್, ಎಲ್ಲರದ್ದು ಮ್ಯೂಟ್ ಮಾಡಿ ನನ್ನ ಕರೆ ಮಾಡಿ ಸರ್. ಹಾಂ ರೈಟ್ ಸರ್. ಎಲ್ಲರಿಗೂ ನಮಸ್ಕಾರ. ಪೂಜ್ಯರೆ, ಹಿರಿಯರೇ ಮತ್ತು ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಬಂಧುಗಳೇ, ತಮ್ಮೆಲ್ಲರಿಗೂ ಸಾಪ್ತಾಹಿಕ ಸ್ವಾಸ್ಥ್ಯ ಚಿಂತನದ ಈ ದಿನದ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸೇಡಂನ ಯುವ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಈ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಇವತ್ತಿನ ವಿಶೇಷ ಉಪನ್ಯಾಸಕರು ದಾವಣಗೆರೆಯ ಜೆ ಜೆ ಎಂ ಮೆಡಿಕಲ್ ಕಾಲೇಜಿನ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಜಿ ಉಷಾ ಅವರು ಮಾತಾಡ್ತಾ ಇದ್ದಾರೆ. ಅವರು ಮಾತಾಡ್ತಕ್ಕಂಥ ವಿಷಯ COVID-19 ಎರಡನೇ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಭಯಭೀತರಾಗಿರ್ತಕ್ಕಂತಹ ಕಪ್ಪು, ಬಿಳುಪು ಮತ್ತು ಹಳದಿ ಫಂಗಸ್, ಈ ವಿಷಯ ಕುರಿತಾಗಿ ಅವರು ನಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೂ ಪೂರ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ವಚನ ಪ್ರಾರ್ಥನೆಯನ್ನ ಹೇಳಬೇಕು ಅಂತ ಹೇಳಿ ಶ್ರೀಮತಿ ಮಹಾನಂದ ದೇಗಾಂವಕರ್ ಅವರಲ್ಲಿ ಕೋರ್ತಾ ಇದ್ದೇನೆ. ಶ್ರೀಮತಿ ಮಹಾನಂದ ದೇಗಾಂವಕರ್, ಎಲ್ಲರಿಗೂ ನಮಸ್ಕಾರ. ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ಮನವಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಮನವಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಎಲ್ಲರೂ ಅನುಭಾವಿಯಾದರೇನು, ಎಲ್ಲರೂ ಅನುಭಾವಿಯಾದರೇನು, ಭಕ್ತಿ ಇಲ್ಲದವರನುಲ್ಲ ಕೂಡಲ ಸಂಗಮ ದೇವ ದೇವ, ಗೀತವ ಹಾಡಿದರೆ ಗೀತವ ಹಾಡಿದರೇನು. ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವ ಓದಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು, ಗೀತವ ಹಾಡಿದರೇನು. ಧನ್ಯವಾದ. ವಚನ ಪ್ರಾರ್ಥನೆಯನ್ನು ಹೇಳಿದ ಶ್ರೀಮತಿ ಮಹಾನಂದ ದೇಗಾಂವಕರ್ ಅವರಿಗೆ ಧನ್ಯವಾದ. ಬಂಧುಗಳೇ, ನಾನು ಈಗಾಗಲೇ ತಮ್ಮೊಂದಿಗೆ ಹಂಚಿಕೊಂಡಂತೆ ಸೇಡಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕ, ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಜಾಲಿಹಾಳ್ ಗೌರಮ್ಮ ಸಂಗಮಸಾಯಿ ಹಿರೇಮಠ ಪ್ರತಿಷ್ಠಾನ ಕಲಬುರಗಿ, ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮನ್ನು ಈಗ 8 ವರ್ಷಗಳ ಹಿಂದೆ ಅಗಲಿದಂತಹ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಅನನ್ಯ ಸೇವೆಗೈದು ಒಳ್ಳೆ ಖ್ಯಾತ ಬರಹಗಾರೂ ಆಗಿರ್ತಕ್ಕಂತಹ ಲಿಂಗಕ್ಕೆ ಬಸವರಾಜ್ ಸಾಗರ್ ಅವರ ಸ್ಮರಣೆಯಲ್ಲಿ ನಾವು ಇವತ್ತಿನ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಉಪನ್ಯಾಸವನ್ನ ಅವರ ಸ್ಮರಣೆಯಲ್ಲಿ ಮಾಡ್ತಾ ಇದ್ದೇವೆ. ಇಂದಿನ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ನಮ್ಮೊಂದಿಗೆ ಕರ್ನಾಟಕದ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಎಂದೇ ಖ್ಯಾತಿಗೊಂಡಂತಹ ಬಾಪೂಜಿ ಶಿಕ್ಷಣ ಸಂಸ್ಥೆಯ
ಜಗದ್ಗುರು ಜಯದೇವ್ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜಿನ ಜೀವಿಶಾಸ್ತ್ರ ವೈದ್ಯ ವಿಭಾಗದಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆಯಲ್ಲಿರ್ತಕ್ಕಂಥ ಡಾಕ್ಟರ್ ಉಷಾ ಎಂ ಜಿ ಅವರಿದ್ದಾರೆ. ನಮ್ಮೊಂದಿಗೆ ಅವರು COVID-19 ಕಪ್ಪು ಬಿಳುಪು ಮತ್ತು ಹಳದಿ ಶಿಲೀಂಧ್ರ ಕುರಿತಾಗಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸೇಡಮಿನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶಿವಶರಣಪ್ಪ ಧಾಬಾ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಯುವ ರೆಡ್ ಕ್ರಾಸ್ ಸಂಸ್ಥೆಯ ಸಹ ಸಂಯೋಜಕರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರು ಮತ್ತು ನಮ್ಮೊಂದಿಗೆ ನಮ್ಮ ಎಂದಿನಂತೆ ನಮ್ಮ ಅತಿಥೇಯರು ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರು ಇದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಈ ಆನ್ಲೈನ್ ಅರಿವಿನ ಆರೋಗ್ಯದ ಅರಿವಿನ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಅದರಲ್ಲೂ ವಿಶೇಷವಾಗಿ ಲಿಂಗರಾಯಪ್ಪ ಅಪ್ಪ ಅವರು ಕೂಡ ನಮ್ಮೊಂದಿಗೆ ಇದ್ದಂತಹದ್ದು ನಿಜಕ್ಕೂ ನಮಗೆ ಖುಷಿಯ ಸಂಗತಿ. ಅವರೆಲ್ಲರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಸಹೋದರಿ ಡಾಕ್ಟರ್ ಉಷಾ ಎಂ ಜಿ ಅವರ ಪರಿಚಯವನ್ನು ಮಾಡಿಕೊಡ್ಬೇಕಂತ ಹೇಳಿ ಯುವ ರೆಡ್ ಕ್ರಾಸ್ ಸಂಸ್ಥೆ ಘಟಕದ ಪ್ರಾಧ್ಯಾಪಕರು ಮತ್ತು ಸಂಯೋಜಕರು ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರಲ್ಲಿ ಕೇಳ್ತಾ ಇದ್ದೇನೆ. ರಾಜೇಂದ್ರ ಕುಮಾರ್ ಸರ್ ಪ್ಲೀಸ್. ನಮಸ್ಕಾರ ಎಲ್ಲ ಹಿರಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾನು ರಾಜೇಂದ್ರ ಕುಮಾರ್, ಸಹಾಯಕ ಪ್ರಾಧ್ಯಾಪಕ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯೋಜಕ. ಇಂದು ನಡೆಯಲಿರುವ ವಿಶೇಷ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಉಷಾ ಎಂ ಜೆ ಪ್ರಾಧ್ಯಾಪಕರು, ಸೂಕ್ಷ್ಮ ಜೀವಶಾಸ್ತ್ರ JJM ಮೆಡಿಕಲ್ ಕಾಲೇಜು ದಾವಣಗೆರೆ, ಇವರನ್ನು ಪರಿಚಯಿಸಲು ಹರ್ಷವೆನಿಸುತ್ತದೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನು ನೀಡಲು ಇಚ್ಛಿಸುತ್ತೇನೆ. ಡಾಕ್ಟರ್ ವೀಣಾ ಎಂ ಜೆ ಇವರು ಪ್ರಸ್ತುತ JJM ಮೆಡಿಕಲ್ ಕಾಲೇಜಿನಲ್ಲಿ ಮೈಕ್ರೋಬಯಾಲಜಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು JJM ಮೆಡಿಕಲ್ ಕಾಲೇಜಿನಲ್ಲಿಯೇ MBBS ಪದವಿಯನ್ನು ಪಡೆದು ಅಲ್ಲಿಯೇ MD ಪದವಿಯನ್ನು ಪಡೆದು ಅಲ್ಲಿಯೇ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮೇಡಮ್ ಅವರು 24 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಅದಲ್ಲದೆ FAIMER ಫೆಲೋಶಿಪ್ ಅನ್ನು JS ಮೆಡಿಕಲ್ ಕಾಲೇಜು ಮುಂಬೈಯಿಂದ, ಅಡ್ವಾನ್ಸ್ ಕೋರ್ಸ್ ಇನ್ ಮೆಡಿಕಲ್ ಎಜುಕೇಶನ್ ಬೆಳಗಾವಿಯಿಂದ ಪಡೆದಿದ್ದಾರೆ. ಮೇಡಮ್ ಅವರು 13 ಹೆಚ್ಚು ಪಬ್ಲಿಕೇಶನ್ಸ್ ಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಿಸಿದ್ದಾರೆ. 10 ಹೆಚ್ಚು ಸೈನ್ಸ್ ಪೇಪರ್ ಗಳನ್ನು ಅವರು ಪ್ರಕಟಿಸಿದ್ದಾರೆ. ಆರೋಗ್ಯ ವಿಷಯದ ಮೇಲೆ ತುಂಬಾ ವಿಷಯಗಳನ್ನು ವಿವಿಧ ಕಡೆ ಪ್ರಸ್ತುತಪಡಿಸಿದ್ದಾರೆ. ಅವರ ವಿಷಯಗಳು ನಾವು ಇಲ್ಲಿ ಹೇಳಲಿಕ್ಕೆ ಕೊಡ್ತಾರೆ, ನಮಗೆ ಸಮಯದ ಅಭಾವ ಆಗುತ್ತೆ. ಆದರೂ ಕೂಡ ನಾನು ಕೆಲವು ವಿಷಯಗಳನ್ನ ಹೇಳಲು ನನಗೆ ಇಲ್ಲಿ ಸಂತೋಷವೆನಿಸುತ್ತದೆ. ಅವರು ಮೈಕೋಟಿಕ್ ಕ್ಯಾರಟಿಕ್ಸ್ ಬಗ್ಗೆ ಮತ್ತು ಇನ್ಫೆಕ್ಷನ್ ಕಂಟ್ರೋಲ್ ಇನ್ ಡೆಂಟಲ್ ಪ್ರಾಕ್ಟೀಸಸ್ ಬಗ್ಗೆ, ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂಡ್ ಮೈಕ್ರೋನೇಷನ್ ಬಗ್ಗೆ ಮತ್ತು ಸ್ಟೆರಲೈಸೇಷನ್ ಅಂಡ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸಸ್ ಬಗ್ಗೆ ಮತ್ತು ಚಿಕನ್ ಗುನ್ಯ ಮತ್ತು ಸ್ವೈನ್ ಫ್ಲೂಗಳ ಬಗ್ಗೆ ಕೂಡ ವಿವಿಧ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ವಿವಿಧ ಕಡೆ ತಮ್ಮ ಮಾತುಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅವರು 2009 ಮತ್ತು 10 ಮತ್ತು 2010 ಮತ್ತು 11 ವೈಸ್ ಪ್ರೆಸಿಡೆಂಟ್ IMA ದಾವಣಗೆರೆ ಆಗಿಯೂ ಮತ್ತು ರಿವ್ಯೂವರ್ ಆಫ್ ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ನಮ್ಮೊಂದಿಗೆ ಅವರಿರುವುದು ಖುಷಿಯ ಸಂಗತಿ. ಡಾಕ್ಟರ್ ಉಷಾ ಎಂ ಜೆ ಅವರು ಇವತ್ತು ನಮ್ಮೊಂದಿಗೆ ಬ್ಲ್ಯಾಕ್ ಅಂಡ್ ವೈಟ್ ಮತ್ತು ಯೆಲ್ಲೋ ಫಂಗಸ್ ಇನ್ COVID-19 COVID-19 ಕಪ್ಪು ಬಿಳುಪು ಮತ್ತು ಹಳದಿ ಬಿಳುಪು ಶಿಲೀಂಧ್ರ ಬಗ್ಗೆ ಮಾತನಾಡಲು ನಮ್ಮಲ್ಲಿ ಇದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನನಗೆ ಅನುವು ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಪರಿಚಯವನ್ನು ಇಲ್ಲಿಗೆ ನಾನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದ ರಾಜೇಂದ್ರ ಕುಮಾರ್ ಸರ್ ಅವರೇ. ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಜಿ ಉಷಾ ಅಕ್ಕ ಅವರನ್ನ ಪರಿಚಯ ಮಾಡಿಕೊಟ್ಟಂತವರು ನಮ್ಮವರೇ ಆಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಸಂಗ್ರಾಮ್ ಬಿರಾದಾರ್ ಅವರು ಮತ್ತು ಡಾಕ್ಟರ್ ವಿಶ್ವನಾಥ ರೆಡ್ಡಿ ಅವರು. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ಯಾಕಂತ ಇಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಕೊಟ್ಟದ್ದು ನಿಜಕ್ಕೂ ನಮಗೆ ಬಹಳ ಖುಷಿ ಅನಿಸ್ತಾ ಇದೆ. ಜಿಲ್ಲಾ ಕನ್ನಡ ವಿದ್ಯಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಈಗ ಡಾಕ್ಟರ್ ಉಷಾ ಎಂ ಜಿ ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕಂತ ಅವರಿಗೆ ಕೋರ್ತಾ ಇದ್ದೇನೆ. ಮೇಡಮ್, ತಮಗೆ ಆಧಾರದ ಸ್ವಾಗತ. ನಮಸ್ಕಾರ. ಮೇಡಮ್, ಸೌಂಡ್ ಬರ್ತಾ ಇಲ್ಲ.
ಶೇರ್ ಮಾಡಿ, ನಿಮ್ಮ ಪ್ರೆಸೆಂಟೇಶನ್ ಶೇರ್ ಮಾಡಬಹುದು. ಈಗ ಸೌಂಡ್ ಬರ್ತಾ ಇಲ್ಲ, ಇನ್ನು ಮ್ಯೂಟ್ ಇದೆ ನೋಡಿ, ಅನ್ಮ್ಯೂಟ್ ಮಾಡಿ. ಹಾ ರೈಟ್, ಓಕೆ ಮೇಡಮ್. ಪರಿಚಯ ಮಾಡಿಕೊಟ್ಟಂತಹ ಸಹ ಸಂಯೋಜಕರಾದ ರಾಜೇಂದ್ರ ಕುಮಾರ್ ಅವರಿಗೆ ಪೂರ್ವಕ ಧನ್ಯವಾದಗಳು. ವಿಷಯವನ್ನು ಪ್ರಾರಂಭಕ್ಕೆ ಮುಂಚೆ ಇವತ್ತಿನ ದಿನ ಜನಹಿತ ಕಾರ್ಯಕ್ರಮವನ್ನು ನೀವೆಲ್ಲ ನಡೆಸ್ತಾ ಇದ್ದೀವಿ, ಅದರಲ್ಲಿ ನನ್ನ ಒಂದು ಅಳಿಲು ಸೇರಿಗೂ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇಲಂ, ಯುವ ರೆಡ್ ಕ್ರಾಸ್ ಘಟಕ, ಚಿನ್ನ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು, ಜಾಲಿಹಾಳ ಗೌರವ ಸಂಘ ನಡೆಸುವ ದೇವದ ಪ್ರತಿಷ್ಠಾನ ಕೊಡಗುತ್ತಿ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಶರಣಪ್ಪ ದಾಬ ಇವರಿಗೆ, ಸಂಯೋಜಕರಾದ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರಿಗೆ, ಮಾರ್ಗದರ್ಶಕರಾದ SS ಹಿರೇಮಠ್ ಅವರಿಗೆ, ಡಾಕ್ಟರ್ ಸಂಗ್ರಾಮ್ ಬೀರದರ್ ಅವರಿಗೆ ಹಾಗೂ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಪೋಸ್ಟರ್ ನಲ್ಲಿ ಹಾಕಿರುವಂತಹ ವಿಷಯ ಬ್ಲಾಕ್ ಮತ್ತು ವೈಟ್ ಫಂಗಸ್ ಇನ್ COVID-19 ಅಂತ ಹಾಕಿದ್ದಾರೆ. ಅಂದ್ರೆ COVID-19 ಅಲ್ಲಿ ಕಪ್ಪು ಮತ್ತು ಕುಳಿತು ಶಿಲೀಂಧ್ರ ಅಂತ ಹಾಕಿದ್ದಾರೆ. ನಾನು ಒಂದು ಚಿಕ್ಕ ಘಟನೆಯನ್ನ ತನ್ನ ಬಳಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 3 ದಿನಗಳ ಹಿಂದೆ ನಾನು ಕಾರ್ಯನಿರ್ವಹಿಸುತ್ತಿರುವಂತಹ ವಿಭಾಗದಲ್ಲಿ ಆಯಾಗಿ ಕೆಲಸ ಮಾಡ್ತಿರುವಂತಹ ಲಸಿಕೆ ವಿವರವಾಗಿ ಹೇಳ್ತಾ, ಆವಾಗ ನಾನು ಏನು ಇಷ್ಟೊಂದು ದಿನ ಆದ್ಮೇಲೆ ಲಸಿಕೆ ತಗೊಂಡು ನಿರ್ಧಾರ ಮಾಡಿದ್ದೆ, ಇಷ್ಟೊಂದು ಸಲ ಯಾಕಾಯ್ತು ಅಂತ ಕೇಳ್ತಾ ಅವ್ರು ಹೇಳ್ತಾರೆ, ಆ ಕೊರೋನಾದಿಂದ ನಿಮ್ಮಾದ್ರು ಸುಧಾರಿಸ್ಕೋಬಹುದು, ಅದೊಂದು ಹೊಸ ಕಾಯಿಲೆ ಬ್ಲಾಕ್ ಫಂಗಸ್ ಅಂತ ಇದೆಯಲ್ಲ, ಅದು ಬಂದ್ರೆ ನಾವು ಗ್ಯಾರಂಟಿ ಅಂತಾರಮ್ಮ, ಅದಕ್ಕೋಸ್ಕರ ಕೋವಿಡ್ ಲಸಿಕೆ ತಗೊಳ್ಳೋಣ ಅಂತ ಆಯ್ತು. ಒಂದು ಕ್ಷಣ ನಾನು ಆಶ್ಚರ್ಯಚಿತ್ತುಕೊಂಡು, ಅಂದ್ರೆ ಬ್ಲಾಕ್ ಫಂಗಸ್ ಎಷ್ಟೊಂದು ಭಯ ಹುಟ್ಟಿಸುತ್ತೆ ಜನರಲ್ಲಿ ಅಂದ್ರೆ ಇದು ಒಂದು ಸಾರಿ ಉದಾಹರಣೆ. ಈ ವಿಷಯ ಪ್ರಾರಂಭ ಮಾಡಬೇಕಂತ ಮುಂಚೆ ಒಂದು ನಾನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿದ್ರೆ, ಕಾಯಿಲೆ ಹೆಸರು ನ್ಯೂಕರ್ಮೈಕೋಸಿಸ್, ಬ್ಲಾಕ್ ಫಂಗಸ್ ಅನ್ನೋದು ಅದಕ್ಕೆ ಸರಿಯಾದ ಹೆಸರಲ್ಲ. ಯಾಕೆಂದ್ರೆ ಈ ಫಂಗಸ್ ಬ್ಲಾಕ್ ಆಗಿ ನೀಡುವುದು ಇದಕ್ಕೆ ಒಂದು ತನ್ನದೇ ಆದಂತಹ ಕಪ್ಪು ಬಣ್ಣ ಇಲ್ಲ. ಇದೆ ಆಕ್ಚುಲಿ ಇದನ್ನು ನಾವು ಥೈಲಿನ್ ಫಂಗಸ್ ಅಂತ ಕರಿತೇವೆ. ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಬಣ್ಣ ಇರೋದಕ್ಕಾಗುತ್ತೆ. ಆದರೂ ಇದನ್ನ ಮಾಧ್ಯಮದವರು ಜನಗಳು ಬ್ಲಾಕ್ ಫಂಗಸ್ ಅಂತ ಕರೆದಿದ್ದಾರೆ. ವಿಷಯವನ್ನ ನಾವು ವಿಚಾರ ವಿನಿಮಯ ಮಾಡ್ಕೊಳ್ಳೋಣ ಯಾಕೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಮುಖ್ಯವಾದ ಒಂದು ಸ್ಪಷ್ಟನೆ ನನ್ನ ಕಡೆಯಿಂದ ನಿಮ್ಗೆ ಹೇಳೋದು ಏನಂದ್ರೆ, ಈ ಯೂಕಾರ್ ಮೈಕೋಸಿಸ್ ಅನ್ನೋ ಕಾಯಿಲೆಯನ್ನು ಉಂಟು ಮಾಡುವಂತಹ ಫಂಗಸ್ ನಿಜವಾಗಿ ಬ್ಲಾಕ್ ಫಂಗಸ್ ಅಲ್ಲ. ಬ್ಲಾಕ್ ಫಂಗಸ್ ಅಂದ್ರೆ ಅವು ಬೇರೆ ಗ್ರೂಪ್ ಇದೆ. ಆದ್ರಿಂದ ಈ ಕಲರ್ ಮೇಲೆ ನಾವು ಫಂಗಸ್ ಸೋಂಕನ್ನ ಹೆಸರಿಟ್ಟು ಕರೆದ್ರೆ ಸಾಕಷ್ಟು ಗೊಂದಲ ಆಗೋದ್ರಿಂದ ಬಣ್ಣದ ಹೆಸರೇಳಿ ಫಂಗಸ್ ಅನ್ನು ಕರೆಯದೆ ಆ ಫಂಗಸ್ನ ಹೆಸರೇಳಿ ಕಾಯಿಲೆಯನ್ನು ಗುರುತಿಸಿದ್ರೆ ಎಲ್ಲರಿಗೂ ಒಂದು ಸ್ಪಷ್ಟವಾದ ಅರಿವು ಅಲ್ಲಿಗೆ. ವಿಷಯ ಏನಪ್ಪಾ ಅಂತಂದ್ರೆ ಮ್ಯೂಕಾರ್ ಮೈಕೋಸಿಸ್ ಅನ್ನೋದು ಇವತ್ತಿನ ವಿಷಯ. ಅದನ್ನೇ ಪೋಸ್ಟ್ ಅಲ್ಲಿ ಕೊಟ್ಟಿರೋ ಹಾಗೆ ಬ್ಲಾಕ್ ಫಂಗಸ್ ಅಥವಾ ಕಪ್ಪು ಫಂಗಸ್ ಅಂತ ಕೊಡ್ಕೊಳ್ಳಿ. ಈ ಮ್ಯೂಕಾರ್ ಮೈಕೋಸಿಸ್ ಕಾಯಿಲೆಯನ್ನು ಉಂಟು ಮಾಡುವಂತಹ ಫಂಗಸ್ ಏನಿದೆ ಅದು ಗ್ಲೋಮರೋ ಮೈಕೋಟಾ ಅನ್ನುವಂತಹ ಒಂದು ಫೈಲಮ್ನ ಅಡಿಯಲ್ಲಿ, ಮ್ಯೂಕಾರ್ ಮೈಕೋಟಿನ ಅನ್ನೋ ಒಂದು ಸಬ್ ಫೈಲಮ್ನ ಅಡಿಯಲ್ಲಿ ಬರುವ
ಸ್ವಲ್ಪ ವಾಯ್ಸ್ ನ ಸ್ವಲ್ಪ ಇದು ಬರ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ, ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ ಮೇಡಮ್. ಸ್ಲೈಡ್ ಶೇರ್ ಆಗ್ತಾ ಇದೆಯಲ್ಲ? ಇಲ್ಲ ಬ್ಲಾಂಕ್ ಇದೆ, ಶೇರ್ ಆಗಿದೆ ಆದ್ರೆ ಬ್ಲಾಂಕ್ ಇದೆ ಶೇರ್. ನೀವು ಇದನ್ನ ಸ್ಟಾಪ್ ಶೇರಿಂಗ್ ಮಾಡಿ ಇನ್ನೊಂದ್ಸಲ ಶೇರ್ ಮಾಡಿ. ಇಲ್ಲ ನಂದು ಪ್ರೋಗ್ರಾಮ್ ಎಕ್ಸಿಟ್ ಆಗಿದೆ, ಪುನಃ ಓಪನ್ ಮಾಡ್ತಾ ಇದ್ದೆ. ಓಕೆ ಓಕೆ. ಈ ಕ್ಲಿಯರ್ ಆಗಿ ಕಾಣಿಸ್ತದೆ? ಹಾಗೆ ಕ್ಲಿಯರ್ ಕಾಣಿಸ್ತಾ ಇದೆ. ಗ್ಲೋಮರೋ ಮೈಕ್ರೋಟಾ ಫೈಲಮ್ ಕಡೆ ಅಡಿಯಲ್ಲಿ ಬರುವಂತಹ ಮ್ಯೂಕೋ ಮೈಸಿಕ್ಸ್ ಅನ್ನುವಂತಹ ಒಂದು ವರ್ಗದಲ್ಲಿ ಈ ಎಲ್ಲ ಫಂಗಸ್ಗಳು ರೈಸೋಫಸ್ ಅರೈಸಸ್, ಅಕೋಫೈಸೋಮೈಸಿಸ್, ಎಚ್ ಟಿವಿನಾ, ಸ್ಯಾಕ್ಸೇರಿಯಾ, ಫಲಿಹ್ಯಾಮಿಲಾಮಿಕಾ, ರೈಸೋಮಿಕಾ ಮತ್ತು ಸೆನ್ಸಿಫಿಲಾಸ್ಟ್ರಮ್ ಅನ್ನುವಂಥ ಫಂಗಸ್ಗಳು. ಈ ಫಂಗಸ್ಗಳು ಉಂಟು ಮಾಡುವಂಥ ಕಾಯಿಲೆ ಮ್ಯೂಕರ್ ಮೈಕೋಸಿಸ್ ಅಂತ ನಾವು ಕರಿತೀವಿ. ಅಂದರೆ ಸುಮಾರು ಥರದ ಫಂಗಸ್ಗಳು ಈ ಗುಂಪಿನಲ್ಲಿ ಬರ್ತವೆ. ಅದರಲ್ಲಿ ನಮ್ಮ ದೇಶದಲ್ಲಿ ಅತಿಯಾಗಿ ಸಾಮಾನ್ಯ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ರೈಸೋಫಸ್ನಿಂದ ಉಂಟಾಗುವಂಥ ಮ್ಯೂಕರ್ ಮೈಕೋಸಿಸ್, ಮತ್ತೆ ಅದರ ನಂತರ ಬರುವಂಥದ್ದು ಆರ್ಥೋಫೈಸೋಮೈಸಿಸ್. ಈಗ ನಮ್ಮ ಸುತ್ತಲಿನ ಪರಿಸರದಲ್ಲಿ ನಮ್ಮ ಹಾಗೆ ಜೀವಿಸ್ತಾ ಇರುವಂತಹ ಅನೇಕ ಸೂಕ್ಷ್ಮ ಜೀವಿಗಳಿವೆ, ಅದರಲ್ಲಿ ಈ ಶಿಲೀಂಧ್ರಗಳು ಕೂಡ ಒಂದು, ಅದನ್ನೇ ನಾವು ಫಂಗಸ್ ಅಂತ ಕರೀತೀವಿ. ಸೊ ಈ ಮ್ಯೂಕರ್ ಮೈಕೋಸಿಸ್ ಉಂಟು ಮಾಡುವಂತಹ ಶಿಲೀಂಧ್ರಗಳು ನಮ್ಮ ಸುತ್ತಲಿನ ಗಾಳಿಯಲ್ಲಿ, ವಾತಾವರಣದಲ್ಲಿ, ಮಣ್ಣಿನಲ್ಲಿ, ಧೂಳಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರಂತರವಾಗಿರುತ್ತೆ. ಈ ಮ್ಯೂಕರ್ ಮೈಕೋಸಿಸ್ ಕಾಯಿಲೆಯನ್ನು ಉಂಟು ಮಾಡುವಂತಹ ಈ ರೈಸೋಫಸ್ ಫಂಗಸ್ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಫಂಗಸ್ ಇದು ನೋಡ್ಲಿಕ್ಕೆ ಈ ತರ ಇರ್ತದೆ. ಸೊ ಇದು ನಾವು ಫಂಗಸ್ ಅನ್ನು ಬೆಳೆಸುವಂತಹ ಒಂದು ಸಾಕಾಣಿಕೆ ಮಾಧ್ಯಮದ ಮೇಲೆ, ಅಂದ್ರೆ ಕಲ್ಚರ್ ಮೀಡಿಯಾ ಮೇಲೆ ನಾವು ಬೆಳೆಸಿದಾಗ ಇದು ಈ ತರ ಬೆಳೀತದೆ. ನೋಡೋದಕ್ಕೆ ಇದು ಶುರುಷನಲ್ಲಿ ವೈಟ್ ಇರ್ತದೆ. ಒಂದಷ್ಟು ದಿನಗಳಾದ ನಂತರ ಅದರ ಬೀಜಗಳು ಉತ್ಪತ್ತಿ ಆದ್ಮೇಲೆ ಅಲ್ಲಲ್ಲಿ ಸ್ವಲ್ಪ ಚುಕ್ಕಿ ಚುಕ್ಕಿ ಕಾಣಿಸ್ಕೊಳ್ಳೋದು. ಇದನ್ನೇ ನಾವು ಸೂಕ್ಷ್ಮ ದರ್ಶಕದ ಕಡೆಗೆ ನೋಡಿದಾಗ ಈ ರೀತಿಯಾದ ಅದರ ಆಕಾರ ಮತ್ತೆ ವಿವಿಧ ಭಾಗಗಳು ಕಾಣಿಸ್ತವೆ. ಸೊ ಇದು ರೈಸೋಫಸ್ ಮತ್ತೆ ಇತರೆ ಮ್ಯೂಕರ್ ಮೈಕೋಸಿಸ್ ಫಂಗಸ್ ಯಾವ ರೀತಿ ಇರ್ತದೆ ಅನ್ನೋದ್ರ ಒಂದು ಚಿತ್ರ. ನಮ್ಮ ದೇಹದ ಯಾವ ಭಾಗ ಕಾಯಿಲೆಗೆ ತುತ್ತಾಗಿದೆ ಅನ್ನೋದರ ಮೇಲೆ ಮ್ಯೂಕರ್ ಮೈಕೋಸಿಸ್ನಲ್ಲಿ ಹಲವಾರು ಪ್ರಕಾರಗಳಿವೆ, ಕ್ಲಿನಿಕಲ್ ಟೈಪ್ಸ್ ಅಂತ ನಾವು ಹೇಳ್ತೇವೆ. ಅದು ಮೂಗು, ಕಣ್ಣು ಮತ್ತು ಮೆದುಳಿನ ಮ್ಯೂಕರ್ ಮೈಕೋಸಿಸ್ ಆಗಿರ್ಬೋದು, ಶ್ವಾಸಕೋಶದಲ್ಲಿ ಕೂಡ ಮ್ಯೂಕರ್ ಮೈಕೋಸಿಸ್ ಆಗ್ತದೆ, ಚರ್ಮದಲ್ಲಿ ಮ್ಯೂಕರ್ ಮೈಕೋಸಿಸ್ ಆಗುತ್ತೆ, ಜೀರ್ಣಾಂಗ ವ್ಯೂಹ ಅಂದ್ರೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಕೂಡ ಮ್ಯೂಕರ್ ಮೈಕೋಸಿಸ್ ಕಾಯಿಲೆ ಬರುತ್ತೆ, ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿ ಮ್ಯೂಕರ್ ಮೈಕೋಸಿಸ್ ಸೋಂಕು ಉಂಟಾಗಬಹುದು. ಇದಲ್ಲದೆ ಈ ರೀತಿಯಾಗಿ ಒಂದು ಅಂಗದಿಂದ ಬೇರೆ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಸಾರವಾಗಿ ಎಲ್ಲ ಕಡೆ ಹಬ್ಬುವಂತಹ ಮ್ಯೂಕರ್ ಮೈಕೋಸಿಸ್ ಕೂಡ ಆಗಿರ್ಬೋದು. ಈ ಎಲ್ಲ ಮ್ಯೂಕರ್ ಮೈಕೋಸಿಸ್ನ ಕ್ಲಿನಿಕಲ್ ಪ್ರಕಾರಗಳು. ಈಗ ನಮ್ಮ ದೇಶದಲ್ಲಿ ಕೋವಿಡ್ ಕಾಯಿಲೆ ಬಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಮ್ಯೂಕರ್ ಮೈಕೋಸಿಸ್ ಕಣ್ಣು, ಮೂಗು ಮತ್ತು ಮೆದುಳನ್ನು ಆಕ್ರಮಿಸುವಂತಹ ಮ್ಯೂಕರ್ ಮೈಕೋಸಿಸ್ ಆಗಿದೆ. ಈ ಮ್ಯೂಕರ್ ಮೈಕೋಸಿಸ್ ಕಾಯಿಲೆ ಹೇಗೆ ಹರಡುತ್ತೆ ಅಂತ ಅಂದ್ರೆ, ಇದನ್ನ ಸರ್ಕಾರ ಸಾಂಕ್ರಾಮಿಕ ರೋಗ ಅಂತ ಘೋಷಿಸಿದ್ರು ಕೂಡ ಇದು ಅಂಟು ಜಾಡ್ಯವಲ್ಲ. ಅಂದ್ರೆ ಸಾಧಾರಣವಾಗಿ ಸಾಂಕ್ರಾಮಿಕ ರೋಗ ಅಂತ ನಾವು ಹೇಳಿದಾಗ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ನೇರವಾಗಿ ಹಬ್ಬತ್ತು, ಅದನ್ನು ಅಂಟುಜಾಡ್ಯ ತರ ನಾವು ನೋಡ್ತೇವೆ. ಆದ್ರೆ ಮ್ಯೂಕರ್ ಮೈಕೋಸಿಸ್ ಆ ರೀತಿಯ ಒಂದು ಅಂಟುಜಾಡ್ಯ ಇಲ್ಲ, ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಬರೋದಿಲ್ಲ. ಹಾಗಾದ್ರೆ ಹೇಗೆ ಬರುತ್ತೆ ಅಂತ ಅಂದ್ರೆ, ನಮ್ಮ ಪರಿಸರದಲ್ಲಿ ನಿರಂತರವಾಗಿ ಇರುವಂತಿರುವಂತಹ ಈ ಶಿಲೀಂಧ್ರಗಳ ಬೀಜಕವನ್ನ ನಾವು ಉಸಿರಿನ ಮೂಲಕ ಒಳಗೆಳೆದುಕೊಂಡಾಗ ಅಥವಾ ಬಾಯಿಯ ಮುಖಾಂತರ ಅವನ್ನು ಸೇವಿಸುವುದರಿಂದ ಅಥವಾ ನಮ್ಮ ಚರ್ಮ ಆ ಶಿಲೀಂಧ್ರ ಅಥವಾ ಬೀಜಕದೊಂದಿಗೆ ಸಂಪರ್ಕವನ್ನು ಹೊಂದಿದಾಗ ಈ ಫಂಗಸ್ ನಮ್ಮ ದೇಹದೊಳಗೆ ಸೇರ್ಕೊಳ್ಳೋದು. ಚರ್ಮಕ್ಕೆ ಅದರ ಸಂಪರ್ಕ ಬರೋದು ಅಂತಂದ್ರೆ ಅಖಂಡ ಚರ್ಮ ಸಂಪರ್ಕದಲ್ಲಿ ಬಂದ್ರೆ, ಅಂದ್ರೆ ಇಂಟ್ಯಾಕ್ಟ್ ಸ್ಕಿನ್ ಅಂತ ಏನ್ ಹೇಳ್ತೇವೆ, ಹೆಲ್ದಿ ಸ್ಕಿನ್ ಅದರ ಕಾಂಟ್ಯಾಕ್ಟ್ ಗೆ ಬಂದಾಗ ಅದು ನಮ್ಮ ದೇಹವನ್ನ ಪ್ರವೇಶ ಮಾಡೋದಿಲ್ಲ. ಯಾವಾಗ ಪ್ರವೇಶ ಮಾಡುತ್ತಪ್ಪ ಅಂದ್ರೆ, ಈಗಾಗಲೇ ನಮ್ಮ ಚರ್ಮ ಘಾಸಿಗೊಳಪಟ್ಟಿದ್ರೆ, ಅಂದ್ರೆ ಡ್ಯಾಮೇಜ್ ಆಗಿದ್ರೆ, ಯಾವುದೇ ತರದಲ್ಲಿ ಹಾನಿ ಆಗಿದ್ರೆ, ಅಂತಹ ಒಂದು ಹಾನಿಯಾದಂತಹ ಜಾಗದ ಮುಖಾಂತರ ಅದು ಚರ್ಮದೊಳಗೆ ಸೇರ್ಕೊಳ್ಳುತ್ತೆ.
ಅದು ಸುಟ್ಟ ಗಾಯ ಆಗಿರ್ಬೋದು, ಬಿದ್ದ ಗಾಯ ಆಗಿರ್ಬಹುದು, ಇಂಜೆಕ್ಷನ್ ತಗೊಂಡಂತಹ ಒಂದು ಜಾಗ ಇರ್ಬೋದು. ಸೊ ಈ ರೀತಿಯಾಗಿ ಅಥವಾ ಯಾವುದೇ ಒಂದು ಚೂಪಾದ ಮೊನಚಾದ ಒಂದು ವಸ್ತು ನಮ್ಮ ದೇಹಕ್ಕೆ ಅಥವಾ ಚರ್ಮಕ್ಕೆ ಹಾನಿ ಮಾಡಿದ್ರೆ ಆ ಒಂದು ಹಾನಿಗೊಂಡಂತಹ ಜಾಗ ಚರ್ಮದ ಮೇಲೆ ಮುಖಾಂತರ ಅದು ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಸಾಧಾರಣವಾಗಿ ಆರೋಗ್ಯವಂತ ಮನುಷ್ಯರಲ್ಲಿ ಈ ಶಿಲೀಂಧ್ರ ಕಾಯಿಲೆಯನ್ನ ಉಂಟು ಮಾಡುತ್ತಿಲ್ಲ, ಸೋಂಕನ್ನ ಉಂಟು ಮಾಡುತ್ತಿಲ್ಲ. ಪ್ರತಿನಿತ್ಯ ನಾವಾಗ್ಲಿ ನೀವಾಗ್ಲಿ ಈ ಬೀಜಕಗಳನ್ನ ಅಥವಾ ಈ ಫಂಗಸ್ ಅನ್ನ ನಾವು ದಿವಸ ಉಸಿರಾಡ್ತಾನೆ ಇದ್ದೀವಿ, ಅದನ್ನ ನಾವು ಗಾಳಿಯಿಂದ ತಗೋತಾ ಇರ್ತೀವಿ. ಆದ್ರೆ ಸಾಧಾರಣವಾಗಿ ಯಾರಿಗೂ ಏನು ಆಗೋದಿಲ್ಲ. ಆದ್ರೆ ಯಾವ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋ ಅಂತಹವರಲ್ಲಿ ಈ ಶಿಲೀಂಧ್ರ ಸೋಂಕನ್ನ ಉಂಟು ಮಾಡಿ ಕಾಯಿಲೆಯನ್ನ ಮಾಡ್ತದೆ. ಯಾವ್ಯಾವ ಸಂದರ್ಭಗಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುತ್ತದೆ, ಯಾರ್ಯಾರಲ್ಲಿ ಈ ಶಿಲೀಂಧ್ರ ಕಾಯಿಲೆಯನ್ನು ಉಂಟು ಮಾಡಬಹುದು ಅಂತ ಅಂದ್ರೆ, ಅದು ಮಧುಮೇಹ ರೋಗ ಇರುವಂತವರಲ್ಲಿ ಅಥವಾ ಡಯಾಬಿಟಿಸ್ ಕೀಟೋಸಿಡೋಸಿಸ್ ಅಂದ್ರೆ ಮಧುಮೇಹ ರೋಗದ ಒಂದು ಮುಂದುವರಿದ ಹಂತ, ಫೈನಲ್ ಲಾಸ್ಟ್ ಸ್ಟೇಜ್ ಅಂತ ಹಂತದಲ್ಲಿ ಇರುವಂತವರಲ್ಲಿ, ಅಥವಾ ಯಾರು ಈ ಸ್ಟೀರಾಯ್ಡ್ ಮಾತ್ರೆಗಳನ್ನ ತಗೋತಾ ಇದ್ದಾರೆ, ದೀರ್ಘಕಾಲದ ಸ್ಟೀರಾಯ್ಡ್ ಮಾತ್ರೆಗಳನ್ನ ಯಾರು ಬಳಸ್ತಾ ಇದ್ದಾರೆ ಅಂತವರಲ್ಲೆಲ್ಲ ಈ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತದೆ. ಸಾಧಾರಣವಾಗಿ ಏನಾಗುತ್ತೆ, ನಾವು ಫಂಗಸ್ ಅನ್ನ ಉಸಿರಿನ ಮೂಲಕ ನಾವು ಆರೋಗ್ಯವಂತರಾಗಿದ್ದಾಗ ಅದನ್ನ ಒಳಗ್ ತಗೊಂಡ್ರು ಕೂಡ ನಮ್ಮಲ್ಲಿರುವಂತಹ ಒಂದು ರೋಗ ನಿರೋಧಕ ಶಕ್ತಿ ಆ ಫಂಗಸ್ ಅನ್ನ ಅಥವಾ ಅದರ ಬೀಜಕಗಳನ್ನ ಅದು ಸಾಯಿಸಿ ನಮ್ಮನ್ನ ರೋಗದಿಂದ ರಕ್ಷಣೆ ಕೊಡ. ಫಾಗೋಸೈಟ್ ಅನ್ನುವಂತಹ ಒಂದು ಬಿಳಿ ರಕ್ತ ಕಣಗಳ ಒಂದು ಜೀವಕಣಗಳಿದ್ದಾವೆ, ಅವುಗಳ ಕೊರತೆ ಇದ್ದಾಗ ಕೂಡ ಈ ಜೀವಕಣಗಳು ಬೀಜಕಗಳನ್ನಾಗ್ಲಿ ಅಥವಾ ಫಂಗಸ್ ಅನ್ನಾಗ್ಲಿ ಅಟ್ಯಾಕ್ ಮಾಡಿ ಅದನ್ನ ಕೊಂದು ನಮ್ಮನ್ನ ರಕ್ಷಿಸುವಂತಹ ಒಂದು ಕಾರ್ಯಕ್ಷಮತೆ ಕೂಡ ಕಡಿಮೆಯಾಗಿದೆ. ಮತ್ತೆ ಇನ್ನು ಹಲವಾರು ರೋಗಿಗಳಂದ್ರೆ ಅಂಗಾಂಗ ಕಸಿಗೆ ಒಳಗಾದವರು, ಅಂದ್ರೆ ಆರ್ಗನ್ ಡೊನೇಷನ್ ಅಂತ ಕಿಡ್ನಿ ಡೊನೇಷನ್ ಮಾಡಿಸ್ಕೊಂಡಿರ್ತಾರೆ, ಇನ್ಯಾವುದೇ ಒಂದು ಅಂಗದ ಡೊನೇಷನ್ ಮಾಡಿಸ್ಕೊಂಡಿರ್ತಾರೆ, ಅಂಥವರಲ್ಲಿ ಕೂಡ ಈ ಶಿಲೀಂಧ್ರ ಸ್ವಲ್ಪ ಬೇಗ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕನ್ನ ಉಂಟು ಮಾಡುತ್ತೆ. ಹಾಗೆ ಕ್ಯಾನ್ಸರ್ ರೋಗಿಗಳಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕ ICUನಲ್ಲಿ ದೀರ್ಘಕಾಲ ಇದ್ದವರು ಇಂಥವರಲ್ಲೆಲ್ಲ ಈ ಶಿಲೀಂಧ್ರ ಬೇಗನೆ ಸೋಂಕನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಇದು ಹೊಸ ಕಾಯಿಲೆನ? ಖಂಡಿತವಾಗ್ಲೂ ಅಲ್ಲ. ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಮ್ಯೂಕರ್ಮೈಕೋಸಿಸ್ ವರದಿಯಾಗಿದೆ. ಕೋವಿಡ್ ಪೂರ್ವದಲ್ಲಿ ಕೂಡ ಇದು ಇತ್ತು, ಆದರೆ ಕಡಿಮೆ ಸಂಖ್ಯೆಯಲ್ಲಿ ವರದಿಯಾಗಿದೆ. ಇತ್ತೀಚೆಗೆ 2020ರಿಂದ ಕೊರೋನಾ ಬಂದ ನಂತರ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಕರ್ನಾಟಕವನ್ನು ಸೇರಿಕೊಂಡು ಕೇರಳ, ಆಂಧ್ರಪ್ರದೇಶ, ಬಿಹಾರ್, ಹರಿಯಾಣ, ಸೊ ಹೀಗೆ 18-20ಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸೊ ಆದ್ರಿಂದ ಈ ಕೋವಿಡ್ ನಂತರದ ಸಮಯದಲ್ಲಿ ಈ ಮ್ಯೂಕರ್ಮೈಕೋಸಿಸ್ ಕಾಯಿಲೆ ಸ್ವಲ್ಪ ಹೆಚ್ಚಿನ ಸದ್ದನ್ನು ಮಾಡ್ತಾ ಇದೆ. ಇದು ಯಾಕೆ ಈ ರೀತಿ ಆಯ್ತು ಅಂತ ಅಂದ್ರೆ, ಹಿಂದಿದ್ದನ್ನ ನಾನು ಹೇಳಿದಂಗೆ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುತ್ತೆ. ಆದ್ರೆ ಅದ್ರ ಜೊತೆಗೆ ಏನಾಗ್ತದೆ, COVID-19 ಅನ್ನೋದು ಒಂದು ಆಕ್ರಮಣಕಾರಿ ವೈರಸ್. ಇದು ನಮ್ಮ ದೇಹದಲ್ಲಿ ಸೇರ್ಕೊಂಡಾಗ ವೈರಸ್ನ ಇರುವಿಕೆಯಿಂದ ಅದು ನಮ್ಮ ದೇಹದ ರಕ್ಷಾ ಕವಚದ ಜೊತೆಗೆ ಹೊಡೆದಾಡಿ ಮಾಡುವಂತಹ ಹಾನಿಯಿಂದಾಗಿ ರೋಗ ನಿರೋಧಕ ಶಕ್ತಿ ಮೊದಲೇ ಕುಂಠಿತವಾಗುತ್ತೆ. COVID-19 ಬಂದವರಲ್ಲಿ ರೋಗವನ್ನು ಹೊಡೆದು ಓಡಿಸುವಂತಹ ಶಕ್ತಿ ಮೊದಲೇ ಸ್ವಲ್ಪ ಕುಂಠಿತವಾಗಿರುತ್ತೆ. ಇದಲ್ಲದೆ ಅಂಥವರಲ್ಲಿ ಸಕ್ಕರೆ ಮಟ್ಟ ಏರುಪೇರಾದಾಗ, ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅಥವಾ ಡಯಾಬಿಟಿಕ್ ಇಲ್ಲದೆ ಇದ್ರು COVID-19 ಬಂದಾದ್ಮೇಲೆ ಅವರ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಸ್ವಲ್ಪ ಏರುಪೇರಾಗುತ್ತೆ. ಸೊ ಹೀಗೆ ಏರಿಕೆಗೊಂಡಂತಹ ಸಕ್ಕರೆ ಮಟ್ಟದಲ್ಲಿ ಶಿಲೀಂಧ್ರ ಹೆಚ್ಚು ಬೇಗನೆ ಸೋಂಕನ್ನ ಉಂಟು ಮಾಡುತ್ತೆ. ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ, ಅಗತ್ಯವಿಲ್ಲದೆ ಸ್ಟೀರಾಯ್ಡ್ ಮಾತ್ರೆಗಳನ್ನ ತಗೊಳ್ಳೋದು. ಎಲ್ಲ ಕಡೆ ವಾಟ್ಸ್ಆಪ್ ಯೂನಿವರ್ಸಿಟಿ ಹಾವಳಿ ಜಾಸ್ತಿ ಆಗುತ್ತೆ. ಸೊ ವೈದ್ಯರ ಸಲಹೆ ಪಡೆಯದೆ ರೋಗಿಗಳು ಸ್ವಯಂ ವೈದ್ಯ ಮಾಡ್ಕೊಳ್ಳೋದಕ್ಕೆ ಹೋದಾಗ ಸ್ಟೀರಾಯ್ಡ್ ಮಾತ್ರೆಗಳನ್ನ ಅವಶ್ಯಕತೆ ಇಲ್ಲದಿದ್ದರೂ ತಗೊಂಡಾಗ ಅಥವಾ ದೀರ್ಘಕಾಲದವರೆಗೆ ಅವುಗಳನ್ನು ಬಳಸಿದಾಗ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆಯಾದಾಗ ಏನಾಗ್ತದೆ, ಈ ಶಿಲೀಂಧ್ರಗಳು ಹೆಚ್ಚು ಬಲವಾಗಿ ಮತ್ತು ಹೆಚ್ಚು ಯಶಸ್ವಿಯಾಗಿ ಬೆಳೀತವೆ. ಫಾಗೋಸೈಟ್ ಜೀವಕಣಗಳ ಕೊರತೆ ಅಥವಾ ಕಾರ್ಯಕ್ಷಮತೆ ಕೂಡ ತಗ್ಗುತ್ತದೆ. ಸೊ ಈ ಎಲ್ಲಾ ಒಂದು ರೀತಿಯ ಬದಲಾವಣೆಗಳು COVID-19 ಸೋಂಕಲ್ಲಿ ಉಂಟಾಗೋದ್ರಿಂದ ಬಹುಶಃ ಇತ್ತೀಚೆಗೆ ಈ ಮ್ಯೂಕರ್ಮೈಕೋಸಿಸ್ ಕಾಯಿಲೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಲ್ಲದೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹುಟ್ಟಿನಿಂದ ಸಹಜವಾಗಿ ಒಂದು ರೀತಿಯ
ಸೋಂಕನ್ನು ತಡೆಗಟ್ಟುವ ಶಕ್ತಿ ಇರುತ್ತೆ. ಅದನ್ನ ನಾವು ನ್ಯಾಚುರಲ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಅಂದ್ರೆ ಸಹಜವಾಗಿ ನಮ್ಗೆ ರೋಗಗಳಿಂದ ಅದು ವಿನಾಯಿತಿಯನ್ನು ಕೊಡ್ತಾ ಇರ್ತೇವೆ. ಯಾವುದೇ ರೀತಿಯಲ್ಲಿ ಬೇಗನೆ ರೋಗಗಳು ಅಂಟ್ಕೊಳಕ್ಕಾಗುತ್ತಿದೆ. ಈ ರೀತಿಯ ಒಂದು ನ್ಯಾಚುರಲ್ ಇಮ್ಯುನಿಟಿ ಏನಿದೆ ಅದು ಮೂಗಿನಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಮುಂದೆ ಶ್ವಾಸಕೋಶಗಳವರೆಗೂ ಕೂಡ ಈ ರೀತಿಯಾದ ಒಂದು ನ್ಯಾಚುರಲ್ ಇಮ್ಯುನಿಟಿ ಇರ್ತದೆ. ಸೊ ಮೂಗ್ನಲ್ಲಿ ಇರುವಂತಹ ನ್ಯಾಚುರಲ್ ಇಮ್ಯುನಿಟಿ ಕೂಡ ಈ ಕೋವಿಡ್ 19 ಸೋಂಕು ತಗಲಿದಾಗ ಅಲ್ಲಿ ಕೂಡ ಸ್ವಲ್ಪ ಅದು ಬದಲಾಗ್ತದೆ. ಇದಕ್ಕೆ ಕಾರಣ ಏನು ಅನ್ನೋದು ಬಹಳ ನಿಖರವಾಗಿ ತಿಳಿದು ಬಂದಿಲ್ಲ. ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ವಾದ ವಿವಾದಗಳು ಇದ್ದಾವೆ. ಸ್ವಲ್ಪ ಇಲ್ಲಿ ವಿಚಾರ ಅಸ್ಪಷ್ಟವಾಗಿದೆ. ಹಲವಾರು ತಜ್ಞರು ಹೇಳ್ತಾರೆ ಸಿಕ್ಕಾಪಟ್ಟೆ ಸ್ಟೀಮ್ ಅನ್ನ ತಗೊಳ್ಳೋದ್ರಿಂದಾಗಿ ಅಲ್ಲಿ ಸ್ಥಳೀಯವಾಗಿ ಮೂಗಲ್ಲಿ ಕೂಡ ಈ ನ್ಯಾಚುರಲ್ ಇಮ್ಯುನಿಟಿ ಸ್ವಲ್ಪ ಏರುಪೇರು ಆಗುತ್ತದೆ. ಆದ್ರಿಂದ ಫಂಗಲ್ ಸ್ಪೋರ್ಟ್ಸ್ ಅವಾಗ ಅಲ್ಲಿ ಎಂಟರ್ ಆದಾಗ ಅವು ಬಹಳ ಬೇಗನೆ ಬೆಳೀತಾವೆ ಅಂತ. ಆದ್ರೆ ಇದಕ್ಕೆಲ್ಲ ಇನ್ನು ಸಾಕಷ್ಟು ಅಧ್ಯಯನಗಳು ನಡಿಬೇಕಾಗಿದೆ. ಒಂದು ಸ್ಪಷ್ಟವಾದ ವಿವರ ಇದಕ್ಕೆ ಇನ್ನು ಸಿಗ್ಬೇಕಾಗಿದೆ. ಸೊ ಆದ್ರಿಂದ ಇಲ್ಲಿ ಹೇಳ ಬಯಸೋದು ಏನಂತಂದ್ರೆ ವೈದ್ಯರ ಸಲಹೆಯನ್ನು ಪಡೆಯದೆ ಅಥವಾ ಅವಶ್ಯಕತೆ ಇಲ್ಲದೆ ಇದ್ದಾಗ ಸ್ಟೀರಾಯ್ಡ್ ಮಾತ್ರೆಗಳನ್ನ ನಾವು ಬಳಸಬಾರದು. ಹಾಗಾದ್ರೆ ಈ ರೋಗದ ಲಕ್ಷಣಗಳೇನು ಅಂತ ಅಂದ್ರೆ ಕೋವಿಡ್ ನಂತರ ಈ ಕೋವಿಡ್ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತಿರುವಂತಹ ಮ್ಯೂಕರ್ಮೈಕೋಸಿಸ್ ರೋಗದ ಪ್ರಕಾರ ಕಣ್ಣು ಮೂಗು ಮತ್ತು ಮೆದುಳಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅದೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತದೆ. ಅದಕ್ಕೆ ನಾವು ಆರ್ಒಸಿಎಂ ಅಂತ ಹೇಳ್ತೇವೆ, ಅಂದ್ರೆ ರೈನೋ ಆರ್ಬೈಟಲ್ ಸೆರಿಬ್ರೋ ಮ್ಯೂಕರ್ಮೈಕೋಸಿಸ್. ಈ ತರನಾದ ಮ್ಯೂಕರ್ಮೈಕೋಸಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಅದರ ಲಕ್ಷಣಗಳು ಈ ರೀತಿಯಾಗಿರುತ್ತೆ. ಈ ಮೂಗು ಕಣ್ಣು ಮತ್ತೆ ಮೆದುಳಿಗೆ ಹಬ್ಬುವಂತಹ ಮ್ಯೂಕರ್ ಮೈಕೋಸಿಸ್ ಹಂತ ಹಂತವಾಗಿ ಮುಂದುವರಿತಾ ಹೋಗ್ತದೆ. ಶುರುವಿನಲ್ಲಿ ಇದು ಮೂಗು ಮತ್ತೆ ಸೈನಸ್ಗಳಲ್ಲಿ ಅಂದ್ರೆ ನಮ್ಮ ಮುಖದ ಮೇಲೆ ಮೂಗಿನ ಸುತ್ತ ಹಣೆಯ ಮೇಲೆ ಕೆನ್ನೆಯ ಮೇಲೆ ಒಂದು ರೀತಿಯ ಗಾಳಿ ತುಂಬಿದ ಗೂಡುಗಳಿರ್ತವೆ. ಅದನ್ನ ಪ್ಯಾರಾನೇಸಲ್ ಸೈನಸಸ್ ಅಂತ ಹೇಳ್ತೇವೆ. ಅವನು ಖಾಲಿ ಇರ್ತವೆ. ಸೊ ಈ ಸೈನಸ್ನಲ್ಲಿ ಹೋಗಿ ಈ ಮ್ಯೂಕರ್ ಮೈಕೋಸಿಸ್ ಶಿಲೀಂಧ್ರ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿ ಸೋಂಕನ್ನು ಉಂಟು ಮಾಡಿದಾಗ ಅಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಂದ ಅಲ್ಲಿ ಒಂದು ರೀತಿಯ ದ್ರವ ಅಥವಾ ಕೀವು ಸೋರಿಕೆಯಾಗಿ ಅದು ಕ್ರಮೇಣ ಮೂಗಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮೂಗಿನಲ್ಲಿ ಸೋಂಕಿದ್ದಾಗ ಅಥವಾ ಸೈನಸ್ಗಳಲ್ಲಿ ಸೋಂಕಿದ್ದಾಗ ತಲೆ ನೋವು ಹಣೆ ನೋವು ಅಥವಾ ಮೂಗು ಕಟ್ಟಿಕೊಳ್ಳುತ್ತೆ. ಸ್ವಲ್ಪ ಉಸಿರಾಡೋದಕ್ಕೆ ಶೀತ ಆದಾಗ ಏನಾಗ್ತಲ್ಲ ಆ ತರ ಆಗುತ್ತೆ ಏನೋ ಅಂತ ಅನಿಸುತ್ತೆ. ಮತ್ತೆ ಮೂಗಿಂದ ರಕ್ತ ಮಿಶ್ರಿತ ಸ್ವಲ್ಪ ಕೆಂಪು ಕೆಂಪು ಅಥವಾ ಕಪ್ಪು ಬಣ್ಣದ ದ್ರವದ ಸೋರಿಕೆ ಆಗುತ್ತೆ. ಇನ್ನೊಂದು ಮುಖ್ಯವಾದಂತಹ ಒಂದು ಲಕ್ಷಣ ಅಂದ್ರೆ ಮುಖದ ಮೇಲೆ ಊತ ಸ್ವಲ್ಪ ಮುಖ ದಪ್ಪ ಆಗುತ್ತೆ. ದಪ್ಪ ಆಗುತ್ತೆ ಅಂದ್ರೆ ಹಿಂಗೆ ನೀವು ನೋಡ್ಕೊಂಡಾಗ ಇಲ್ಲಿ ಚೂರು ದಪ್ಪ ಇದೆ ಆ ತರ ತುಂಬಾ ಕ್ಲಿಯರ್ ಕಟ್ ಆಗಿ ದಪ್ಪ ಆಗಿರ್ತದೆ. ಕ್ಲೀನ್ ಆಗಿ ಆ ದಪ್ಪನಾದಂತಹ ಊಟದ ಮಾರ್ಜಿನ್ಸ್ಗಳು ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಮುಂದುವರಿದ ಅಂತದ್ದಾಗಿದ್ರೆ ಚರ್ಮ ಕಪ್ಪಾಗಿ ಕೂಡ ಆಗ್ಬೋದು. ಮತ್ತೆ ಮುಖದಲ್ಲಿ ನೋವಾಗುತ್ತೆ, ಸಂವೇದನೆ ಕಡಿಮೆ ಆಗ್ತದೆ ಅಥವಾ ಇಲ್ಲವಾಗುತ್ತೆ. ಸ್ವಲ್ಪ ಜುಮ್ ಜುಮ್ ಅನ್ನುವಂತಹ ಒಂದು ಇದು ಮುಖದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಹಲ್ಲು ಸಡಿಲವಾಗ್ಬೋದು ಅಥವಾ ಬಾಯಿಯಲ್ಲಿ ಅಂಗಳಿನ ಮೇಲೆ ಹುಣ್ಣು ಕಾಣಿಸ್ಕೊಳ್ಳೋದು ಇವೆಲ್ಲ ಈ ಹಂತದಲ್ಲಿದ್ದಾಗ ಕಾಣುವಂತಹ ಒಂದು ಗುಣಲಕ್ಷಣ. ಈಗ ಇಲ್ಲಿಂದ ಮೂಗು ಮತ್ತು ಸೈನಸ್ ಇಂದ ಇದು ಕ್ರಮೇಣ ಕಣ್ಣಿಗೆ ಕೂಡ ಹಬ್ಬಬಹುದು. ಕಣ್ಣು ಕಣ್ಣಿನ ಗೂಡು ಕೂಡ ಇದರಲ್ಲಿ ಸೋಂಕನ್ನ ಉಂಟು ಮಾಡ್ತದೆ. ಸೊ ಹೀಗಾದಾಗ ಕಣ್ಣು ಕೆಂಪಾಗುತ್ತೆ, ಕಣ್ಣಿನಲ್ಲಿ ಊತ ಕಣ್ಣು ಕೂಡ ದಪ್ಪ ಆಗ್ಬಹುದು, ನೋವು ಕಾಣಿಸ್ಕೊಳ್ಳುತ್ತೆ, ದೃಷ್ಟಿ ಕಡಿಮೆ ಆಗ್ಬಹುದು ಅಥವಾ ಸಂಪೂರ್ಣವಾಗಿ ದೃಷ್ಟಿ ಕ್ರಮೇಣ ಹೋಗಬಹುದು. ಅಥವಾ ಕೆಲವರಲ್ಲಿ ಏನಾಗ್ತದೆ ಎರಡೆರಡು ದೃಷ್ಟಿ ಕಾಣ್ತದೆ, ಡಬ್ಬಲ್ ದೃಷ್ಟಿ ಇರ್ಬೋದು. ಮತ್ತೆ ಕಣ್ಣು ಗುಡ್ಡೆ ಹೊರಕ್ ಬಂದಿದೆಯೇನೋ ಅನ್ನೋ ತರ ಅಷ್ಟು ದಪ್ಪ ಆಗುತ್ತೆ, ಕಣ್ಣಿನ ರೆಪ್ಪೆ ಇಳಿ ಬೀಳೋದು. ಸೊ ಎಲ್ಲ ರೀತಿಯ ಒಂದು ಬದಲಾವಣೆಗಳು ಕಾಣಿಸ್ಕೊಳ್ತು. ಇಲ್ಲಿಂದ ಮುಂದೆ ಏನಾಗ್ತದೆ, ರೋಗ ಕ್ರಮೇಣ ಕಪಾಲದ ಒಳಗಿನ ನರಗಳನ್ನು ಆಕ್ರಮಿಸಿ ಮೆದುಳನ್ನು ಕೂಡ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುತ್ತೆ. ಆವಾಗ ನರಗಳ ಪಾರ್ಶ್ವವಾಯು ಆಗ್ಬೋದು ಅಥವಾ ಇದು ಹೀಗೆ ಇನ್ನು ಮುಂದುವರೆದ್ರೆ ರೋಗಿ ಸಾವನ್ನು ಕೂಡ ಅಪ್ಪಬಹುದು. ಸೊ ಇದೆಲ್ಲ ಈ ರೀತಿ ಈ ಕಾಯಿಲೆಯ ರೋಗ ಲಕ್ಷಣ. ಹಾಗಾದ್ರೆ ಈ ರೋಗವನ್ನು ಪತ್ತೆ ಹಚ್ಚುವಂತಹ ವಿಧಾನಗಳು ಯಾವ್ಯಾವುದು? ಯಾವುದೇ ರೀತಿಯ ಗುಣಲಕ್ಷಣ ಕಾಣಿಸ್ಕೊಳ್ಳ ತಕ್ಷಣ ನೀವು ವೈದ್ಯರಲ್ಲಿ ಹೋಗಿ ಸಲಹೆಯನ್ನು ಪಡಿಬೇಕು. ವೈದ್ಯರು ರೋಗಿಯ ರೋಗದ ಲಕ್ಷಣಗಳ ಮೇಲೆ ದೈಹಿಕ ಪರೀಕ್ಷೆಯನ್ನು ಮಾಡುವುದರಿಂದ ಅಥವಾ ಮೂಗಲ್ಲಿ ಒಂದು ಸಣ್ಣ ಟ್ಯೂಬ್ ಹಾಕಿ ಲೈಟ್ ಬಿಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಅಂತ ಮಾಡ್ತಾರೆ. ಅದನ್ನ ಮಾಡೋದ್ರಿಂದ ಕೂಡ ಸೈನಸ್ ಒಳಗಡೆ ಏನ್ ಚೇಂಜಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದನ್ನ ನೋಡಿದಾಗ ಅವರು ಇದು ಇನ್ಫೆಕ್ಷನ್ ಇದೆಯೋ ಇಲ್ವೋ ಸೋಂಕು ತಗಲಿದೆಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಮೂಗಿನ ಎಂಡೋಸ್ಕೋಪಿ ಮತ್ತೆ ದೈಹಿಕ ಪರೀಕ್ಷೆ ಮಾಡೋದ್ರಿಂದ ತಜ್ಞ ವೈದ್ಯರು ಪತ್ತೆ ಹಚ್ಚುತ್ತಾರೆ. ಕಿವಿ ಮೂಗು ಗಂಟಲು ENT ತಜ್ಞ ವೈದ್ಯರು
ಈ ಮೂಗಿನ ಎಂಡೋಸ್ಕೋಪಿಯನ್ನು ಮಾಡ್ತಾರೆ. ಆ ಮೂಗಿನ ಎಂಡೋಸ್ಕೋಪಿ ಮಾಡಿದಾಗ ಬಯೋಪ್ಸಿ ಕೂಡ ತಕ್ಕೋಬಹುದು. ಅಂದ್ರೆ ನಮ್ಮ ಪ್ಯಾರಾನಸಲ್ ಸೈನಸ್ ಒಳಗೆ ಇರುವಂತಹ ಒಂದು ಸಣ್ಣದಾಗಿ ಜೀವಕೋಶಗಳನ್ನು ಚಿಗಟಿ ಒಂದು ಚಿಕ್ಕ ಸಣ್ಣ ಅತಿ ಚಿಕ್ಕ ಪಾರ್ಟ್ ಅನ್ನು ಅವರು ಹೊರಗೆ ತೆಗಿತಾರೆ. ಸೊ ಬಯೋಪ್ಸಿ ಕೂಡ ಮಾಡಿ ಆ ಬಯೋಪ್ಸಿಯನ್ನ ಅಥವಾ ಮೂಗಿನ ದ್ರವವನ್ನು ಮೈಕ್ರೋಬಯಾಲಜಿ ಲ್ಯಾಬ್ಗೆ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ನಮ್ಮಲ್ಲಿ ಮೈಕ್ರೋಬಯಾಲಜಿ ಲ್ಯಾಬ್ನಲ್ಲಿ ಬಹಳ ಸಿಂಪಲ್ ಟೆಸ್ಟ್, ಅದನ್ನು ನಾವು KOH ಪ್ರಿಪರೇಷನ್ ಅಂತ ಕರಿತೇವೆ, ಅಂದ್ರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ರಿಪರೇಷನ್. ಇದಕ್ಕೆ ತಗೊಳ್ಳುವ ಖರ್ಚು ಕೂಡ ಬಹಳ ಕಡಿಮೆ, ಅದನ್ನು ತುಂಬಾ ಸಿಂಪಲ್ ಆಗಿ ಮಾಡಬಹುದು. ಅದರಿಂದ ನಾವು ಶಿಲೀಂಧ್ರ ಇರೋದನ್ನ ಪತ್ತೆ ಹಚ್ಚಬಹುದು. ಸೊ ಈ ರೀತಿಯಾಗಿ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ಶಿಲೀಂಧ್ರವನ್ನು ಪತ್ತೆ ಹಚ್ಚಬಹುದು. ಅಥವಾ ಇನ್ನೊಂದು ಮೆಥಡ್ ಅಂದ್ರೆ ಈ ಬಯಾಪ್ಸಿಯನ್ನ ನಾವು ಫಂಗಲ್ ಕಲ್ಚರ್ ಮೀಡಿಯಾ ಮೇಲೆ ಅದನ್ನ ಬೆಳೆಸುವುದಕ್ಕೆ ಕೂಡ ನಾವು ಅದನ್ನ ಹಾಕಬಹುದು. ಅದಕ್ಕೆ ನಾವು ಫಂಗಲ್ ಕಲ್ಚರ್ ಅಂತ ಹೇಳ್ತೇವೆ. ಆದ್ರೆ ಇದನ್ನ ಮಾಡಲಿಕ್ಕೆ 6 ದಿನದಿಂದ 7 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಿ. ಹಾಗಲ್ಲದೆ ಈ ಸೈನಸ್ ಗಳ ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಅಥವಾ MRI ಸ್ಕ್ಯಾನ್ ಅನ್ನು ಮಾಡೋದ್ರಿಂದ ಕೂಡ ರೋಗವನ್ನು ಪತ್ತೆ ಹಚ್ಚಬಹುದು. ಈ ಎಲ್ಲ ವಿಧಾನಗಳಿಗೂ ನಾವು ಮೈಕೋಸಿಸ್ ನ ಕಂಡುಹಿಡಿದ ನಂತರ ವೈದ್ಯರು ನಿರ್ಧಾರ ಮಾಡ್ತಾರೆ ಯಾವ ರೀತಿಯ ಚಿಕಿತ್ಸೆ ಯಾವ ಪೇಷಂಟ್ಗೆ ಬೇಕು ಅನ್ನೋದು. ಇದಕ್ಕೆ ಚಿಕಿತ್ಸೆ ಇದೆ, ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಅವರಿಗೆಲ್ಲ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಮುಂದುವರಿದ ಹಂತದಲ್ಲಿ ಸಂಪೂರ್ಣವಾಗಿ ಗುಣಪಡಿಸೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಸಾಧಾರಣವಾಗಿ ಆಂಫೊಟೆರಿಸಿನ್ ಬಿ ಮತ್ತೆ ಪೊಸಕೊನಜೋಲ್ ಅನ್ನುವಂತಹ ಔಷಧಿಗಳನ್ನ ಬಳಸಿ ವೈದ್ಯರು ಈ ಸೋಂಕನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವು ರೋಗಿಗಳಲ್ಲಿ ಏನಾಗ್ತದೆ, ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ವಿದ್ಯೆ ಬೀಳುತ್ತೆ. ಯಾಕೆ ಅಂದ್ರೆ ಈ ಫಂಗಸ್ ಸೋಂಕು ತಗಲಿದಾಗ ಬರೀ ಔಷಧಿಗಳನ್ನ ಕೊಟ್ಟರೆ ಅದು ಸಾಲುವುದಿಲ್ಲ. ಯಾಕೆ ಅಂದ್ರೆ ಈ ಮ್ಯೂಕರ್ ಮೈಕೋಸಿಸ್ ಅನ್ನುವ ಒಂದು ಫಂಗಸ್ ನಮ್ಮ ದೇಹದೊಳಗೆ ಸೇರ್ಕೊಂಡಾಗ ಒಂದು ಆಕ್ರಮಣಕಾರಿ ರೀತಿಯ ದಾಳಿಯನ್ನ ಅದು ನಮ್ಮ ದೇಹದ ರಕ್ತನಾಳಗಳ ಒಳಪದರದ ಮೇಲೆ ದಾಳಿ ಮಾಡುತ್ತೆ. ಈ ರಕ್ತನಾಳದ ಒಳಪದರಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಅದು ಹಾನಿಗೊಳಗಾದಾಗ ಏನಾಗುತ್ತೆ, ರಕ್ತ ಸಂಚಾರ ಸರಾಗವಾಗಿ ಆಗೋದಿಲ್ಲ. ಅದಕ್ಕೆ ಕಾರಣ ಅಂತ ಅಂದ್ರೆ ರಕ್ತ ಗಂಟು ರೂಪಾಗ್ತದೆ, ಎಂಬೋಲಿಗಳು ಫಾರ್ಮ್ ಆಗ್ತವೆ, ಅದನ್ನು ಎಂಬೋಲಿಸಂ ಅಂತ ಕರಿತೇವೆ. ಸೊ ಈ ಎಂಬೋಲಿಗಳು ಒಂದು ಸಲ ಉಂಟಾದಾಗ ಏನಾಗ್ತದೆ, ಅಲ್ಲಿಂದ ಮುಂದಕ್ಕೆ ರಕ್ತ ಸಂಚಾರ ಇರೋದಿಲ್ಲ. ಒಂದು ಸಲ ರಕ್ತ ಸಂಚಾರ ತಪ್ಪಿತು ಅಂದ್ರೆ ಆ ಭಾಗ ಏನಾಗುತ್ತೆ, ಕ್ಷೀಣವಾಗುತ್ತೆ. ರಕ್ತ ಇಲ್ಲ ಅಂದ್ರೆ ಕಾಲಕ್ರಮೇಣ ಅದು ಕೊಳೆತು ಅದನ್ನು ನಾವು ಟಿಶ್ಯೂ ನೆಕ್ರೋಸಿಸ್ ಅಂತ ಹೇಳಿ. ಸೊ ಈ ರೀತಿಯಾಗಿ ಅದು ಆಲ್ಮೋಸ್ಟ್ ಸತ್ತೋಗಿದೆ ಅನ್ನೋ ಒಂದು ಹಂತಕ್ಕೆ ಹೋದಾಗ ಬರೀ ಮೆಡಿಸಿನ್ ಅನ್ನು ಕೊಡೋದ್ರಿಂದ ಇಲ್ಲಿ ರೋಗಿಗೆ ಅಷ್ಟು ಅನುಕೂಲಗಳಾಗೋದಿಲ್ಲ. ಆಮೇಲೆ ಒಂದು ರೀತಿ ಆ ನೆಕ್ರೋಸಿಸ್ ಆಗಿರುವಂತಹ ಒಂದು ಭಾಗ ಅಲ್ಲಿಟ್ಟಾಗ ಅದನ್ನ ಶಸ್ತ್ರಚಿಕಿತ್ಸೆ ಮುಖಾಂತರ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ತಜ್ಞ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಜಾಗವನ್ನೆಲ್ಲ ಕೊಳೆತಂತ ಟಿಶ್ಯೂನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಮೆಡಿಸಿನ್ಗಳನ್ನ ಅವರು ಕೊಡ್ತಾರೆ. ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ಅನೇಕ ಹಂತದ ಶಸ್ತ್ರಚಿಕಿತ್ಸೆ ಇದೆ. ಅದನ್ನ ಯಾವ ರೋಗಿಗೆ ಇರುವಂತಹ ಕಾಯಿಲೆ ಎಷ್ಟು ಮುಂದುವರೆದಿದೆ, ಎಲ್ಲಿ ತನಕ ಸೋಂಕು ತಲುಪಿದೆ ಅನ್ನೋದನ್ನ ನೋಡಿಕೊಂಡು ಯಾವ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಯಾವ ಪೇಷಂಟ್ಗೆ ಮಾಡಬೇಕು ಅನ್ನೋದನ್ನು ತಜ್ಞ ವೈದ್ಯರು ನಿರ್ಧಾರ. ಆದ್ರಿಂದ ರೋಗ ಲಕ್ಷಣಗಳು ಇನ್ನು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಾಣಿಸ್ದಾಗಲೇ ಕೂಡ ರೋಗಿಗಳು ನಿರ್ಲಕ್ಷ್ಯ ಮಾಡಲು ವೈದ್ಯರೊಂದಿಗೆ ತಕ್ಷಣವಾಗಿ ತೋರಿಸ್ಕೊಂಡು ಅದನ್ನ ಬದಲಿಸ್ಕೋಬೇಕು. ಅದರಿಂದ ಕಾಯಿಲೆಯಲ್ಲಿ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತ ಅಂದ್ರೆ ಶೀಘ್ರ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಯಾಕೆಂದ್ರೆ ಲೇಟ್ ಆದಷ್ಟು ರೋಗ ಉನ್ಮೂಲನವಾಗಿ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಮತ್ತೆ ಜೀವಕ್ಕೆ ಕೂಡ ಹಾನಿಯಾಗುತ್ತೆ. ಸೊ ಜೀವ ಉಳಿಸೋದಕ್ಕೋಸ್ಕರ ಮೇಡಮ್ ಸ್ವಲ್ಪ ಇನ್ನ ಲೌಡ್ಲಿ ಮಾತಾಡೋದು ಕ್ಲಿಯರ್ ಇಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಜೀವ ಉಳಿಸೋದಕ್ಕೋಸ್ಕರ ಕಣ್ಣನ್ನೇ ತೆಗಿಬೇಕಾದಂತಹ ಸಂದರ್ಭ ಕೂಡ ಬರುತ್ತೆ. ಆದ್ರಿಂದ ನೆಗ್ಲೆಕ್ಟ್ ಮಾಡದೆ ಪ್ರಾರಂಭಿಕ ಹಂತದಲ್ಲೇ ನೀವು ವೈದ್ಯರ ಬಳಿ ತೋರಿಸ್ಕೊಂಡು ಸರಿಯಾದ ಚಿಕಿತ್ಸೆಯನ್ನ ತಗೋಬೇಕಾಗ್ತದೆ. ಸೊ ಇಷ್ಟೆಲ್ಲ ವಿಧಾನಗಳು ಚಿಕಿತ್ಸಾ ವಿಧಾನಗಳೆಲ್ಲ ಇದ್ದಾಗಲೂ ಕೂಡ ಜನರಲ್ಲಿ ಇಷ್ಟೊಂದು ಆತಂಕ ಮನೆ ಮಾಡಿದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಅಂದ್ರೆ ಮ್ಯೂಕಾರ್ ಮೈಕೋಸಿಸ್ನಲ್ಲಿ ಆಗುವಂತಹ ಸಾವು ನೋವುಗಳು ಮತ್ತೆ ಇದು ಆಕ್ರಮಣಕಾರಿ ಕಾಯಿಲೆ ಅಂತ ನಾವು ಹೇಳಿದಾಗ ಇದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಹೆಚ್ಚು ಕಾಲವನ್ನ ಅದು ತಗೊಳ್ಳೋದಿಲ್ಲ. ಬಹಳ ಬೇಗ ಇದು ಹಂತ ಹಂತವನ್ನು ದಾಟಿ ಕೊನೆ ಹಂತಕ್ಕೆ ಹೋಗ್ತದೆ, ಆವಾಗ ರೋಗಿ ಸಾವನ್ನಪ್ಪುತ್ತಾರೆ.
ಸೊ ಇದಕ್ಕೆಲ್ಲ ಕಾರಣ ಏನು, ಚಿಕಿತ್ಸೆಗಳು ಇದ್ರೂ ಕೂಡ ಯಾಕೆ ಸಾವು ನೋವು ಜಾಸ್ತಿ ಆಗ್ತಿದೆ ಮ್ಯೂಕರ್ಮೈಕೋಸಿಸ್ ನಲ್ಲಿ ಅಂತ ಅಂದ್ರೆ, ಸಾರ್ವಜನಿಕರಲ್ಲಿ ರೋಗದ ಅರಿವಿನ ಕೊರತೆ ಇರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಅವರು ನಿರ್ಲಕ್ಷ್ಯ ಮಾಡಿ ಕೊನೆ ಹಂತ ಬಂದಾಗ ವೈದ್ಯರ ಹತ್ರ ಓಡಿ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ರೋಗವನ್ನ ಸಂಪೂರ್ಣವಾಗಿ ಚಿಕಿತ್ಸೆ ಹೊಡೆದು ಹಾಕೋದು ಕಷ್ಟ ಆಗುತ್ತೆ. ಮತ್ತೆ ಅಗತ್ಯ ಪ್ರಮಾಣದಲ್ಲಿ ಎಲ್ಲರಿಗೂ ಔಷಧಿಗಳು ಸಮಯಕ್ಕೆ ಸರಿಯಾಗಿ ಸಿಗಲ್ದೇ ಇರೋದು ಕೂಡ ಒಂದು ಸಮಸ್ಯೆ ಇದೆ. ಯಾಕೆ ಅಂದ್ರೆ ಈ ರೋಗ ಮುಂಚೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಮತ್ತೆ ಆಂಫೊಟೆರಿಸಿನ್ ಬಿ ಔಷಧಿ ನಾವೇನು ಈ ರೋಗಕ್ಕೆ ಉಪಯೋಗಿಸ್ತೇವೆ ಇದನ್ನು ಕೂಡ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಫಾರ್ಮಾ ಕಂಪನಿಗಳು ಇದನ್ನ ತಯಾರಿಸ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ರೋಗ ಉಲ್ಬಣಗೊಂಡು ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಬೇಕಾಗಿರೋದು ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮತ್ತೆ ಈ ಚಿಕಿತ್ಸೆಗೆ ಉಪಯೋಗಿಸುವ ಆಂಫೊಟೆರಿಸಿನ್ ಬಿ ಬಹಳ ದುಬಾರಿಯಾದಂತ ಔಷಧಿ. ಸೊ ಆದ್ರಿಂದ ಚಿಕಿತ್ಸೆಗೆ ತಗಲುವ ವೆಚ್ಚ ಕೂಡ ಬಹಳ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಜನಗಳಲ್ಲಿ ಆತಂಕಕ್ಕೆ ಈಡು ಮಾಡಿದೆ. ಆದ್ರೆ ಇತ್ತೀಚೆಗೆ ನಾನು ಮಾಧ್ಯಮಗಳಲ್ಲಿ ಕಂಡುಕೊಂಡಂತ ಅಂಶ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಎರಡೂ ಕೂಡ ಈಗ ಪ್ರವೇಶ ಮಾಡಿ ಬಹುಶಃ ಈ ಮುಂದಿನ ವಾರದ ಆರಂಭದಿಂದ ಸೋಮವಾರ ಮಂಗಳವಾರದಿಂದ ಒಂದು ಸರ್ಕಾರದ ವತಿಯಿಂದ ಔಷಧಿಯನ್ನು ತರಿಸಿ ಎಲ್ಲರಿಗೂ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ ಅಂತ ನಾನು ಒಂದು ಅಂಶವನ್ನ ಕಂಡುಕೊಂಡೆ. ಮಾಧ್ಯಮಗಳಲ್ಲಿ ಇದು ಪ್ರಕಟವಾಗಿದೆ. ಕಾದು ನೋಡೋಣ, ಬಹುಶಃ ಎಲ್ಲರಿಗೂ ಇದು ಚಿಕಿತ್ಸೆ ಸಿಗೋ ಹಾಗೆ ಆಗಬಹುದು ಇನ್ನು ಮುಂದೆ ಬರುವ ವಾರಗಳಲ್ಲಿ. ಮತ್ತೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಒಂದು ಮೇನ್ ಟ್ರೀಟ್ಮೆಂಟ್ ಸೆಂಟರ್ ಅಂತ ಮಾಡಿದ್ದಾರೆ ಮ್ಯೂಕರ್ ಮೈಕೋಸಿಸ್ಗೆ. ಅದಲ್ಲದೆ ರಾಜ್ಯದ ಎಲ್ಲೆಡೆ ಸೇರಿ 6 ರೀಜನಲ್ ಮ್ಯೂಕರ್ ಮೈಕೋಸಿಸ್ ಸೆಂಟರ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಸೊ ಬಹುಶಃ ಉತ್ತಮ ಆಗ್ಬೋದು, ಚಿಕಿತ್ಸೆಯ ಸೌಲಭ್ಯಗಳು ಉತ್ತಮ ಆಗಬಹುದು ಬರುವ ವಾರಗಳಲ್ಲಿ. ಸೊ ಶೀಘ್ರ ಪತ್ತೆ ಮತ್ತೆ ತ್ವರಿತ ಚಿಕಿತ್ಸೆಯೇ ಇದಕ್ಕಿರುವಂತಹ ಒಂದು ಮೂಲಮಂತ್ರ. ಆದ್ರಿಂದ ಈ ರೋಗದಿಂದ ಬೇಗ ಚೇತರಿಸಿಕೊಳ್ಳಲು ಅಥವಾ ಈ ರೋಗವನ್ನು ತಡೆಗಟ್ಟುವುದಕ್ಕೆ ತಡ ಮಾಡದೆ ವೈದ್ಯರಲ್ಲಿ ತೋರಿಸಿ, ನೀವು ಸಕ್ಕರೆ ಕಾಯಿಲೆ ರೋಗಿಗಳಾಗಿದ್ರೆ ನಿಯಮಿತವಾಗಿ ಸಕ್ಕರೆ ಅಂಶವನ್ನ ಸಕ್ಕರೆಯ ಮಟ್ಟವನ್ನ ಚೆಕ್ ಮಾಡಿಸ್ಕೊಳ್ತಾ ಇರಿ. ಅಂದ್ರೆ ನಿಮ್ಮ ಶುಗರ್ ಲೆವೆಲ್ ಅನ್ನ ಕಾಲಕಾಲಕ್ಕೆ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಳ್ತಾ ಇರಿ. ಮತ್ತೆ ದೈಹಿಕ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಒಂದು ಸಲ ಚಿಕಿತ್ಸೆ ಶುರು ಮಾಡಿದ್ಮೇಲೆ ಸಂಪೂರ್ಣ ಕೋರ್ಸ್ ಅನ್ನ ತೆಗೆದುಕೊಳ್ಳಿ. ಸ್ವಚ್ಛವಾದ ಮಾಸ್ಕ್ ಧರಿಸಬೇಕು, ಯಾಕೆಂದ್ರೆ ಮಾಸ್ಕ್ ಅನ್ನ ಪ್ರತಿದಿನ ಬಟ್ಟೆ ಮಾಸ್ಕ್ ಉಪಯೋಗಿಸಿದ್ರೆ ಅದನ್ನ ಪ್ರತಿದಿನ ತೊಳೆಯದೆ ಬಿಸಿಲಿನಲ್ಲಿ ಒಣಗಿಸದೆ ಅದನ್ನ ಹಾಗೆ ಹಾಕೋತಾ ಇದ್ರೆ ಏನಾಗ್ತದೆ, ಹೊರಗಿನ ಧೂಳು ಮತ್ತೆ ನಮ್ಮ ಉಸಿರಿನಲ್ಲಿರುವಂತಹ ತೇವಾಂಶ ಎರಡೂ ಸೇರ್ಕೊಂಡು ಅದು ಫಂಗಸ್ ಬೆಳೆಯೋದಕ್ಕೆ ಒಂದು ಫಲವತ್ತವಾದ ಜಾಗ ಆಗುತ್ತದೆ. ಸೊ ಆದ್ರಿಂದ ಮಾಸ್ಕ್ ಅನ್ನ ಸ್ವಚ್ಛ ಮಾಡಿ ಧರಿಸಬೇಕು, ಪರಿಸರ ಸ್ವಚ್ಛತೆಯನ್ನ ನಾವು ಕಾಪಾಡ್ಕೋಬೇಕು. ಕೆಲಸದನ್ನ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಅದಂದ್ರೆ ಪ್ರಾರಂಭದಲ್ಲಿ ನಿರ್ಲಕ್ಷ್ಯ ಮಾಡೋದು, ನಾವೇ ಸ್ವಯಂ ವೈದ್ಯ ಮಾಡ್ಕೊಳ್ಳೋದು, ವೈದ್ಯರ ಸಲಹೆಯನ್ನ ಮೀರೋದು, ಮತ್ತೆ ಮಾಸ್ಕ್ ಅನ್ನ ಒಗೆಯದೆ ಒಂದೇ ಮಾಸ್ಕ್ ಅನ್ನೇ ಕಂಟಿನ್ಯೂಸ್ ಆಗಿ ಇವತ್ತು ನಾಳೆ ನಾಡಿದ್ದು 3-4 ದಿನ ಧರಿಸಿ ಆಮೇಲೆ ಅದನ್ನ ವಾಶಿಗೆ ಹಾಕೋದು. ಸೊ ಈ ತರ ನಾವು ಮಾಡಬಾರ್ದು. ಪ್ರತಿ ದಿನ ಸ್ವಚ್ಛವಾದಂತಹ ಮಾಸ್ಕ್ ಅನ್ನು ಧರಿಸಬೇಕು. ಸೊ ಈ ರೀತಿಯಾಗಿ ನಾವು ಮ್ಯೂಕರ್ ಮೈಕೋಸಿಸ್ ನ ತಡೆಗಟ್ಟಬಹುದು. ಈಗ ಇದಿಷ್ಟು ಮ್ಯೂಕರ್ ಮೈಕೋಸಿಸ್ ಆಯ್ತು, ಅಂದ್ರೆ ಬ್ಲಾಕ್ ಫಂಗಸ್ ಅಂತ ಏನು ಇವಾಗ ಒಂದು ತಪ್ಪಾಗಿ ಕರೆದಿದ್ದೇವಲ್ಲ ಅದರ ಬಗ್ಗೆ ಆಯ್ತು. ಇದು ಹಾಗಾದ್ರೆ ಈ ಬ್ಲಾಕ್ ಫಂಗಸ್ ನಿಜವಾಗ್ಲೂ ನೋಡೋದಕ್ಕೆ ಅಥವಾ ಅದರೊಳಗೆ ಒಂದು ಬ್ಲಾಕ್ ಕಲರ್ ಪಿಗ್ಮೆಂಟ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ಬ್ಲಾಕ್ ಅಂತ ಬಹುಶಃ ಯಾಕೆ ಮೀಡಿಯಾದವರು ಅಥವಾ ಜನ ಹೇಳಿರ್ಬೋದು ಅಂದ್ರೆ, ಸೋಂಕು ತಗಲಿದಂತಹ ಭಾಗ ಮುಂದುವರಿದ ಹಂತದಲ್ಲಿ ಕಪ್ಪಾಗುವುದರಿಂದ ಬಹುಶಃ ಅದಕ್ಕೆ ಬ್ಲಾಕ್ ಫಂಗಸ್ ಅನ್ನುವಂತಹ ಒಂದು ಮಿಸ್ ನಾಮರ್ ಅಂದ್ರೆ ಆ ರೀತಿಯಾದ ಒಂದು ತಪ್ಪಾಗಿ ಅದನ್ನ ಅವರು ಕರೆದಿರ್ಬಹುದು. ಇನ್ನೊಂದು ವಿಚಾರ ಅಂತ ಅಂದ್ರೆ ಬಿಳುಪು ಶಿಲೀಂಧ್ರ ಅಂತ ನಾವು ಹಾಕೊಂಡಿದ್ದೇವೆ. ಅದು ಬಿಳುಪು ಶಿಲೀಂಧ್ರ ಅದಂದ್ರೆ ಅದಿನ್ನೇನಿಲ್ಲ, ಅದು ಕ್ಯಾಂಡಿಡಿಯಾಸಿಸ್. ಸೊ ಈ ಕ್ಯಾಂಡಿಡಿಯಾಸಿಸ್ ಅನ್ನುವಂತಹ ಕಾಯಿಲೆಯನ್ನೇ ವೈಟ್ ಫಂಗಸ್ ಡಿಸೀಸ್ ಅಂತ ಕರೆದಿದ್ದಾರೆ. ಇದು ಕೂಡ ಏನು ಹೊಸದೇನಲ್ಲ, ಕೋವಿಡ್ ಪೂರ್ವದಲ್ಲಿ ಬಹಳ ವರ್ಷದಿಂದನೂ ಕ್ಯಾಂಡಿಡ್ ಅನ್ನುವಂತಹ ಒಂದು ಫಂಗಸ್ ನ ಸೋಂಕು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಇದು ಸರ್ವೇ ಸಾಮಾನ್ಯವಾಗಿ ಇರುವಂತಹ ಒಂದು ಫಂಗಸ್ ಸೋಂಕು. ಇದು ಸಾಧಾರಣವಾಗಿ ಇದು ಹೆಣ್ಣು ಮಕ್ಕಳಲ್ಲಿ ಯೋನಿ ಮತ್ತೆ ಯೋನಿ ದ್ವಾರದ ಸೋಂಕನ್ನ ಅಂದ್ರೆ ನಾವು ಅದನ್ನು ವಜೈನೈಟಿಸ್ ಅಂತ ಕರಿತೇವೆ, ಅಥವಾ ಗಂಡು ಮಕ್ಕಳಲ್ಲಿ ಶಿಶ್ನದ ಚರ್ಮದ ಮೇಲೆ ಇದು ಸೋಂಕನ್ನು ಕೂಡ ಉಂಟು ಮಾಡುತ್ತೆ. ಆಮೇಲೆ ಉಗುರಿನ ಇನ್ಫೆಕ್ಷನ್, ಚರ್ಮದ ಇನ್ಫೆಕ್ಷನ್ಸ್ ಇವೆಲ್ಲ ಸಾಧಾರಣವಾಗಿ ಕ್ಯಾಂಡಿಡಾ ಫಂಗಸ್ ನಿಂದ ಉಂಟಾಗುವಂತಹ ಕಾಯಿಲೆ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಈ ಕೋವಿಡ್ ಬಂದ ನಂತರ ಕ್ಯಾಂಡಿಡಾ ಇನ್ಫೆಕ್ಷನ್ ಸ್ವಲ್ಪ
ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಂಡಿಡಾ ಪ್ರಕರಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಈಗ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಈ ಕ್ಯಾಂಡಿಡಾ ಅನ್ನುವಂಥದ್ದು ಈಸ್ಟ್ ರೀತಿಯ ಒಂದು ಫಂಗಸ್, ಈಸ್ಟ್ ತರದ ಒಂದು ಫಂಗಸ್. ಅದನ್ನ ನಾವು ಟ್ರೂ ಈಸ್ಟ್ ಅಂತ ಹೇಳೋದಿಲ್ಲ. ಈಗ ಶಿಲೀಂಧ್ರಗಳಲ್ಲಿ ಎರಡು ರೀತಿಯಾಗುತ್ತವೆ. ಒಂದು ನೋಡೋದಕ್ಕೆ ಉದ್ದುದ್ದ ದಾರದ ತುಂಡಿನ ತರ ಇರುವಂಥದ್ದು, ಅದನ್ನ ಫಿಲಮೆಂಟಸ್ ಅಥವಾ ಮೋಲ್ಡ್ಸ್ ಅಂತ ಕರಿತೇವೆ. ಇನ್ನೊಂದು ಇಲ್ಲಿ ಕಾಣಿಸ್ತಿರೋ ಹಾಗೆ ಗುಂಡು ಗುಂಡಗೆ ಇರುವಂತದ್ದು ಅಥವಾ ಗೋಲಾಕಾರದಲ್ಲಿ ಇರುವಂತದ್ದು. ಸೊ ಇವನ್ನ ನಾವು ಈಸ್ಟ್ ಅಂತೀವಿ. ಈ ಕ್ಯಾಂಡಿಡಾ ಅನ್ನುವಂಥದ್ದು ಟ್ರೂ ಈಸ್ಟ್ ಅಲ್ಲ, ಈಸ್ಟ್ ಲೈಕ್ ಅಂತ ಅದನ್ನ ನಾವು ಕರಿತೇವೆ. ನೋಡಿ ಕೇಳಿರ್ತೀರಿ ನೀವು, ಕೇಕ್ ಮಾಡುವಾಗ ಬೇಕರ್ಸ್ ಈಸ್ಟ್ ಅಂತ ಆಡ್ ಮಾಡ್ತಾರೆ. ಸೊ ಅದೆಲ್ಲ ಒಂದು ರೀತಿಯ ಈಸ್ಟ್. ಕ್ಯಾಂಡಿಡಾ ಕೂಡ ಈಸ್ಟ್ ಲೈಕ್ ಫಂಗಸ್. ಈ ಕ್ಯಾಂಡಿಡಾದಲ್ಲಿ ಬಹಳಷ್ಟು ತಳಿಗಳಿದ್ದಾವೆ. ಕ್ಯಾಂಡಿಡಾ ಆಲ್ಬಿಕೆನ್ಸ್, ಕ್ಯಾಂಡಿಡಾ ಆರಿಸ್, ಟ್ರೋಪಿಕಾಲಿಸ್, ಕ್ರೂಸಿ, ಗ್ಲಾಬ್ರೇಟಾ ಅಂತೆಲ್ಲ ಇನ್ನು ಲಿಸ್ಟ್ ಉದ್ದ ಇದೆ. ಸಾಧಾರಣವಾಗಿ ಈಗ ಹೆಚ್ಚು ಸೋಂಕನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉಂಟು ಮಾಡುತ್ತಿರೋ ಒಂದು ಎರಡನ್ನಷ್ಟೇ ನಾನು ಇಲ್ಲಿ ತೋರಿಸಿದ್ದೆ. ಸೊ ಇವುಗಳಲ್ಲಿ ಕ್ಯಾಂಡಿಡಾ ಆಲ್ಬಿಕೆನ್ಸ್ ಅನ್ನುವಂಥದ್ದು ಯಾವಾಗಲೂ ಒಂದು ರೋಗ ಕಾರಕವಾದಂತಹ ಈಸ್ಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಈ ಕ್ಯಾಂಡಿಡಾ ಆಲ್ಬಿಕೆನ್ಸ್ ಸಂಪರ್ಕ ಬಂದಾಗ ಸಾಧಾರಣವಾಗಿ ಸೋಂಕು ಉಂಟಾಗೆ ಆಗುತ್ತೆ. ಆದ್ರೆ ಈ ಲಿಸ್ಟ್ ನಲ್ಲಿ ಕ್ಯಾಂಡಿಡಾ ಆಲ್ಬಿಕೆನ್ಸ್ ನ ಬಿಟ್ಟು ಕೆಳಗಡೆ ಇರುವಂತಹ ಆರಿಸ್, ಟ್ರೋಪಿಕಾಲಿಸ್, ಕ್ರೂಸಿ ಮತ್ತೆ ಗ್ಲಾಬ್ರೇಟಾ ಅನ್ನುವಂತಹ ಈಸ್ಟ್ಗಳು ನಮ್ಮ ದೇಹದ ಮೇಲೆ ಅಥವಾ ಮೇಲ್ಪದರದ ಮೇಲೆ ಸಾಧಾರಣವಾಗಿ ಅವು ಇರ್ತವೆ. ಅವು ನಮ್ಗೆ ಏನು ತೊಂದರೆ ಮಾಡೋದಿಲ್ಲ. ನಾವು ಆರೋಗ್ಯವಂತರಾಗಿದ್ದಾಗಲೂ ಕೂಡ ನಮ್ಮ ದೇಹದ ಮೇಲೆ ಇವು ಸಾಧಾರಣವಾಗಿ ಇದ್ದೇ ಇರ್ತವೆ. ಇವನ್ನ ನಾವು ಕಮೆನ್ಸಾಲ್ಸ್ ಅಥವಾ ನಾರ್ಮಲ್ ಫ್ಲೋರಾ ಅಂತ ಹೇಳ್ತೇವೆ. ಇವು ಏನ್ ಮಾಡ್ತಿರ್ತವೆ ಅಂದ್ರೆ ಈ ನಾರ್ಮಲ್ ಫ್ಲೋರಾ ಅಥವಾ ಕಮೆನ್ಸಾಲ್ ಅನ್ನೋದು ನಮ್ಮ ದೇಹದ ಮೇಲೆ ಯಾವಾಗಲೂ ಇದ್ದಾಗ ರೋಗ ಕಾರಕ ಜೀವಿಗಳು ನಮ್ಮ ದೇಹದ ಮೇಲೆ ಹತ್ಕೊಂಡು ಹೆಚ್ಚಾಗಿ ಬೆಳೆಯೋದನ್ನ ಕೂಡ ತಪ್ಪಿಸ್ತಿರ್ತವೆ. ಸೊ ಈ ಆರಿಸ್, ಟ್ರೋಪಿಕಾಲಿಸ್, ಕ್ರೂಸಿ, ಗ್ಲಾಬ್ರೇಟಾ ಆರೋಗ್ಯವಂತ ಮನುಷ್ಯನಲ್ಲಿ ಯಾವ ತೊಂದರೆಯನ್ನು ಮಾಡೋದಿಲ್ಲ. ಎಲ್ಲಿಯಾದ್ರೂ ಸ್ವಲ್ಪ ಅವಕಾಶ ಸಿಕ್ತು ಅಂತ ಅಂದ್ರೆ, ಸಂದರ್ಭ ಬಂತು ಅಂದ್ರೆ, ಆ ಕೂಡಲೇ ಇವು ರೋಗ ಕಾರಕವಾಗಿ ಮಾರ್ಪಾಡಾಗ್ತವೆ. ಅಂದ್ರೆ ಇವನ್ನ ನಾವು ಅವಕಾಶವಾದಿ ಶಿಲೀಂಧ್ರಗಳು, ಅವಕಾಶವಾದಿ ಈಸ್ಟ್ಗಳು ಅಂತ ಹೇಳ್ತೇವೆ. ಸೊ ಅವಕಾಶ ಸಿಕ್ಕಾಗ ಇವು ಮೇಲ್ಗೈಯನ್ನ ಸಾಧಿಸ್ತವೆ. ಹಾಗಾದ್ರೆ ಅಂತಹ ಸಂದರ್ಭಗಳು ಯಾವುವು, ಆ ರೀತಿಯ ಅವಕಾಶ ಇವಕ್ಕೆ ಹೇಗೆ ಸಿಗುತ್ತೆ ಅಂತ ಅಂದ್ರೆ, ರೋಗ ನಿರೋಧಕ ಶಕ್ತಿ ಕುಂಠಿತವಾದಾಗ, ಈಗಾಗಲೇ ನಾವು ಮ್ಯುಕಾರ್ ಮೈಕೋಸಿಸ್ ನಲ್ಲಿ ವಿವರವಾಗಿ ತಿಳ್ಕೊಂಡಂಗೆ, ಸ್ಟೀರಾಯ್ಡ್ ಬಳಕೆ, ಅಂಗಾಂಗ ಕಸಿ ಮತ್ತೆ ಹೆಚ್ ಐ ವಿ ಇದ್ದಾಗ, ಕ್ಯಾನ್ಸರ್ ರೋಗಿಗಳಲ್ಲಿ ಸ್ಟೀರಾಯ್ಡ್ ನ ಬಳಕೆ ಮಾಡಿದಂತಹ ವ್ಯಕ್ತಿಗಳಲ್ಲಿ, ಇಂಥ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದರಿಂದ ಅಂಥ ಒಂದು ಸಂದರ್ಭ ಇವಕ್ಕೆ ಸಿಕ್ಕಿದ್ರೆ ಏನ್ ಮಾಡ್ತವೆ, ಇವು ರೋಗ ಕಾರಕವಾಗ್ತವೆ. ಅವಕಾಶವಾದಿ ಸೋಂಕುಗಳು ಅಂತ ನಾವಿದನ್ನು ಕರೀತೀವಿ. ದೀರ್ಘಕಾಲದವರೆಗೆ ಆಂಟಿಬಯೋಟಿಕ್ ತಗೊಂಡಾಗ ಕೂಡ ಈ ಸೋಂಕು ಹೆಚ್ಚಾಗಿ ಹತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ವೃದ್ಧರಲ್ಲಿ ಮತ್ತೆ ಶಿಶುಗಳಲ್ಲಿ. ಇಂಥವರಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಸ್ವಲ್ಪ ಕ್ಷೀಣವಾಗಿರುತ್ತೆ. ವೃದ್ಧರಲ್ಲಿ ಅದು ಹೋಗ್ತಾ ಇರ್ತದೆ, ಶಿಶುಗಳಲ್ಲಿ ಇನ್ನು ಸಂಪೂರ್ಣವಾಗಿ ಮೆಚೂರ್ ಆಗಿರೋದಿಲ್ಲ. ಸೊ ಆದ್ರಿಂದ ಅಂಥವರಲ್ಲಿ ಕೂಡ ಈಸ್ಟ್ಗಳ ಸೋಂಕು ಹೆಚ್ಚಾಗಿ ಕಾಣಿಸುತ್ತೆ. ಮತ್ತೆ ಜಿಂಕ್ ಮತ್ತೆ ಕಬ್ಬಿಣಾಂಶದ ಕೊರತೆ ಇದ್ದವರಲ್ಲೂ ಕೂಡ ಈ ಕ್ಯಾಂಡಿಡಾ, ಅವಕಾಶವಾದಿ ರೀತಿಯಾದ ಕ್ಯಾಂಡಿಡಾ ಸೋಂಕು ಹೆಚ್ಚಾಗಿ ಕಾಣಬರುತ್ತೆ. ಈ ಕ್ಯಾಂಡಿಡಾ ಆರಿಸ್ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಸುದ್ದಿಯನ್ನ ಮಾಡ್ತಾ ಇದೆ. ಈ ಕ್ಯಾಂಡಿಡಾ ಆರಿಸ್ ಹೆಂಗಪ್ಪ ಅಂತಂದ್ರೆ, ನಮ್ಮ ದೇಹದ ಮೇಲೆ ಯಾವಾಗ್ಲೂ ಇರ್ತದೆ. ಸೊ ಇದನ್ನ ನಾವು ಯಾರು ಮುಂಚೆ ಇದನ್ನ ಅಷ್ಟು ಇದಕ್ಕೆ ಗಮನ ಕೊಟ್ಟಿರ್ಲಿಲ್ಲ. ಈ ಕ್ಯಾಂಡಿಡಾ ಆರಿಸ್ ಸ್ವಲ್ಪ ಇತ್ತೀಚೆಗೆ ಗಂಭೀರತರವಾಗಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳೇನಂದ್ರೆ, ಕ್ಯಾಂಡಿಡಾ ಆರಿಸ್ ನಿಂದ ಉಂಟಾಗುವಂತಹ ಸೋಂಕು ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಬರೀ ಸಂಖ್ಯೆ ಹೆಚ್ಚಿರೋದ್ ಮಾತ್ರ ಅಲ್ಲ, ಇವು ಒಂದು ರೀತಿಯ ಗಂಭೀರ ಸೋಂಕನ್ನ ಉಂಟು ಮಾಡುತ್ತೆ. ಮತ್ತೆ ರೆಗ್ಯುಲರ್ ಆಗಿ ನಾವು ಲ್ಯಾಬ್ಗಳಲ್ಲಿ ಮಾಡುವಂತಹ ಪರೀಕ್ಷೆಗಳಿಂದ ಇದನ್ನ ಗುರುತಿಸುವುದು ಕಷ್ಟ ಆಗುತ್ತೆ. ಅಂದ್ರೆ ಇದು ಕ್ಯಾಂಡಿಡಾ ಆಲ್ಬಿಕೆನ್ಸ್ ಅಥವಾ ಉಲ್ಟ ರೀತಿಯ ಕ್ಯಾಂಡಿಡಾದಿಂದ ಬೇರೆ ತರ ಇದೆಯಾ, ಇದು ಆರಿಸ್ ಅಂತ ಪತ್ತೆ ಹಚ್ಚೋದು ರೆಗ್ಯುಲರ್ ಆಗಿ ಅಂದ್ರೆ ವಾಡಿಕೆಯಿಂದ ನಾವು ಮಾಡುವಂತಹ ಪರೀಕ್ಷೆಗಳಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಬೇರೆ ರೀತಿಯ ಪರೀಕ್ಷೆಗಳನ್ನ ಮಾಡ್ಬೇಕಾಗ್ತದೆ. ಮತ್ತೆ ಈ ಕ್ಯಾಂಡಿಡಾ ಆರಿಸ್ ಅನ್ನುವಂಥಕ್ಕೆ ಒಂದು ವಿಶೇಷವಾದಂತಹ ಒಂದು ಗುಣ ಇದೆ. ಅದೇನು ಅಂತ ಅಂದ್ರೆ, ಲಕ್ಷಣ ರಹಿತ ವಸಾಹತುಶಾಹಿಯಾಗಿ ಇದು ಬೆಳೀತದೆ. ಅಂದ್ರೆ ಎಸಿಂಪ್ಟೊಮ್ಯಾಟಿಕ್ ಕಾಲನೈಸರ್, ಸದ್ದಿಲ್ಲದೆ ಬಂದು ನಮ್ಮ ದೇಹದ ಮೇಲ್ಭಾಗದಲ್ಲಿ ಕೂತ್ಕೊಂಡ್ರು ಕೂಡ ಯಾವ ಕಾಯಿಲೆಯನ್ನು, ಯಾವ ಸೋಂಕನ್ನು, ಯಾವ ಸಿಂಪ್ಟಮ್ಸ್ ಅನ್ನು ಇದು ತೋರಿಸ್ಕೊಳ್ಳೋದಿಲ್ಲ. ಆದ್ರಿಂದ ಅದು ಇದೆ ಅನ್ನೋದೇ ನಮಗೆ ಗೊತ್ತಾಗಿರೋದಿಲ್ಲ. ಹಾಗೆ ಅದು ಸುಮ್ಮನೆ ಇದ್ದಾಗ, ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತಹ ಸಂದರ್ಭ ಬಂದಾಗ ಇದೇನಾಗ್ತದೆ, ಅಲ್ಲಿವರೆಗೆ ಸೈಲೆಂಟ್ ಆಗಿದ್ದದ್ದು ಸಡನ್ ಆಗಿ ಅದು ಆಕ್ಟಿವೇಟ್ ಆಗಿ ಸೋಂಕನ್ನು ಉಂಟು ಮಾಡಲಿಕ್ಕೆ ಮತ್ತೆ ಕಾಯಿಲೆಯನ್ನು ಉಂಟು ಮಾಡಲಿಕ್ಕೆ ಶುರು ಮಾಡುತ್ತೆ. ಇನ್ನೊಂದು ಇದಕ್ಕೆ ಸಂಬಂಧಂಗೆ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ, ಕ್ಯಾಂಡಿಡಾ ಆರಿಸ್ ಲಭ್ಯವಿರುವಂತಹ ಆಂಟಿಫಂಗಲ್ ಆಂಟಿಬಯೋಟಿಕ್ಸ್ಗೆ ಸಾಧಾರಣವಾಗಿ ನಿರೋಧಕ ಶಕ್ತಿಯನ್ನು ಹೊಂದಿದೆ.
ಅಂದ್ರೆ ನಾವು ಉಳಿದ ಫಂಗಸ್ ಗಳಲ್ಲಿ ಸುಲಭವಾಗಿ ಉಪಯೋಗಿಸುವಂತಹ ಆಂಟಿ ಫಂಗಲ್ ಆಂಟಿಬಯೋಟಿಕ್ಸ್ ಕ್ಯಾಂಡಿಡಾ ಆರಿಸ್ ನ ಮೇಲೆ ಕೆಲಸ ಮಾಡದೇ ಇರಬಹುದು. ಸೊ ಆದ್ರಿಂದ ವಿವಿಧ ಕಾರಣಗಳಿಂದ ಕ್ಯಾಂಡಿಡಾ ಆರಿಸ್ ಗೆ ಸ್ವಲ್ಪ ವಿಶೇಷ ಸ್ಥಾನಮಾನಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲಾ ದೇಶಗಳಲ್ಲೂ ಕಂಡುಬಂದಿದೆ. ಒಂದೇ ಸಮಯದಲ್ಲಿ ಇದರ ನಾಲ್ಕು ಬೇರೆ ಬೇರೆ ರೀತಿಯ ತಳಿಗಳು ಒಂದೇ ಸಮಯದಲ್ಲಿ 30 ರಾಷ್ಟ್ರಗಳಿಗೂ ಮೀರಿ ಇದು ಎಲ್ಲ ಕಡೆ ಹಬ್ಕೊಂಡಿದೆ. ಇದಕ್ಕೆ ಕಾರಣ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಹುಶಃ ಇದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿರುವಂತಹ ವಿದೇಶ ಪ್ರವಾಸದಿಂದ, ಅಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತ ಏನ್ ಹೇಳ್ತೇವೆ. ಸೊ ಜನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದಾಗ ಅವ್ರ ಜೊತೆಗೆ ಇದನ್ನು ತಗೊಂಡ್ಬಿಟ್ಟು ಒಬ್ರಿಂದ ಒಬ್ರಿಗೆ ಕಾರಣ ಆಗಿದೆ. ಸೊ ಒಂದು ಸಲ ಇದು ಈ ರೀತಿಯಾಗಿ ಹಾಸ್ಪಿಟಲ್ ಅಲ್ಲಿ ಇರುವಂತಹ ಪೇಷಂಟ್ಗಳ ಮೇಲೆ ಅಥವಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರ್ಬೋದು, ಇವರ ದೇಹದ ಮೇಲೆ ಇದು ಕಾಲೋನೈಸ್ ಆಯಿತು ಅಂದ್ರೆ ಒಬ್ರಿಂದ ಒಬ್ಬರಿಗೆ ರೋಗ ನಿರೋಧಕ ಶಕ್ತಿ ಬಹಳ ಬೇಗ ಹರಡುತ್ತದೆ. ಈಗ ಮ್ಯೂಕರ್ ಮೈಕೋಸಿಸ್ ಒಬ್ರಿಂದ ಒಬ್ಬರಿಗೆ ಬರೋದಿಲ್ಲ ಅಂತ ಹೇಳಿ. ಸೊ ಕ್ಯಾಂಡಿಡಾ ಕೂಡ ಅದು ಒಂದು ಶಿಲೀಂಧ್ರನೇ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಮ್ಮ ಸುತ್ತ ಇರುವಂತದ್ರಲ್ಲಿ ಇರುತ್ತೆ. ಆದ್ರೆ ಈ ಕ್ಯಾಂಡಿಡಾ ಆರಿಸ್ ಈ ಒಂದು ಸಂದರ್ಭದಲ್ಲಿ, ಬಿಕಾಸ್ ಇಟ್ ಇಸ್ ಅನ್ ಎಸಿಂಪ್ಟಮ್ಯಾಟಿಕ್ ಕಾಲೋನೈಸರ್ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಹಾಸ್ಪಿಟಲ್ ಒಳಗಡೆ ನರ್ಸಿಂಗ್ ಹೋಮ್ಗಳಲ್ಲಿ ICUಗಳಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ನೇರ ಸಂಪರ್ಕ ಬಂದ್ರೆ ಅಥವಾ ರೋಗಿ ಉಪಯೋಗಿಸಿದಂತಹ ವಸ್ತುಗಳ ಮುಖಾಂತರ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಸೊ ಕೋವಿಡ್ ಮತ್ತು ಕ್ಯಾಂಡಿಡಿಯಾಸ್, ಅಂದ್ರೆ ಕ್ಯಾಂಡಿಡಿಯಾಸಿಸ್ ಅನ್ನೋದೇನು ಹೊಸ ಕಾಯಿಲೆ ಇಲ್ಲ, ಮೊದಲಿಂದ ಇದೆ. ಈಗ ಕೋವಿಡ್ ರೋಗಿಯಲ್ಲಿ ಇದು ವೈಟ್ ಫಂಗಸ್ ಅಂತ ಬಂದಿರುತ್ತೆ. ಸೊ ಕೋವಿಡ್ ಮತ್ತು ಕ್ಯಾಂಡಿಡಿಯಾಸಿಸ್ ಅನ್ನೋದನ್ನ ನಾವು ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಕ್ಯಾಂಡಿಡಿಯಾಸಿಸ್ ಅಲ್ಲಿ ಉಂಟಾಗುವಂತ ಎಲ್ಲ ರೀತಿಯ ಪ್ರಕಾರಗಳಲ್ಲಿ ಇನ್ವೇಸಿವ್ ಕ್ಯಾಂಡಿಡಿಯಾಸಿಸ್ ಅನ್ನುವಂಥದ್ದು ಕೋವಿಡ್ ರೋಗಿಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಇನ್ವೇಸಿವ್ ಕ್ಯಾಂಡಿಡಿಯಾಸಿಸ್ ಅನ್ನೋದು ಅದು ಸ್ವಲ್ಪ ಡೀಪ್ ಆಗಿ ಇರುವಂತಹ ದೇಹದ ಆಳದಲ್ಲಿ ಹುದುಕೊಳ್ಳುವಂತಹ ಶಿಲೀಂಧ್ರದ ಸೋಂಕು, ಅಂದ್ರೆ ರಕ್ತದ ಹರಿವಿನಲ್ಲೇ ಶಿಲೀಂಧ್ರ ಸೇರ್ಕೊಳ್ಳುತ್ತೆ. ಸೊ ರಕ್ತದ ಹರಿವಿನಲ್ಲೇ ಸೋಂಕಿದ್ದಾಗ ರಕ್ತದ ಮುಖಾಂತರ ಸೋಂಕು ಎಲ್ಲಕಡೆ ಹೋಗುವಂತ ಸಾಧ್ಯತೆ ಇರುತ್ತೆ. ಮೂತ್ರ ಪಿಂಡದ ಅಥವಾ ಮೂತ್ರನಾಳದ ಸೋಂಕು ಕೂಡ ಉಂಟಾಗಬಹುದು. ಶ್ವಾಸಕೋಶದ ಕ್ಯಾಂಡಿಡಿಯಾಸಿಸ್ ಲಂಗ್ಸ್ ನೊಳಗೆ ಕೂಡ ಇದು ಸೇರ್ಕೊಳ್ಳುತ್ತೆ. ಕಾಲಕ್ರಮೇಣ ಸೆಪ್ಟಿಸೀಮಿಯಾ ಆಗಿ ರೋಗಿ ಬಹಳ ಸ್ಥಿತಿ ಬಹಳ ಚಿಂತಾಜನಕವಾಗಿ ಸೆಪ್ಟಿಸೀಮಿಯಾದಿಂದ ಒಂದೊಂದ್ಸಲ ಸಾವನ್ನು ಕೂಡ ಹಬ್ಬುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಮೆದುಳಿಗೆ ಕೂಡ ಇದು ಹಬ್ಬಿದಾಗ ಮೆನಿಂಜೈಟಿಸ್ ಅಂತ ನಾವು ಕರಿತೇವೆ. ಅಂದ್ರೆ ಪೇಷಂಟ್ಗೆ ತುಂಬಾ ಜ್ವರ ಬರೋದು, ಕುತ್ತಿಗೆ ನೋವು, ವಾಂತಿ ಆಗೋದು, ಇವೆಲ್ಲ ಶುರು ಹಂತದಲ್ಲಿ ಮೆನಿಂಜೈಟಿಸ್ ನ ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಂಡ್ರು ನಂತರ ರೋಗಿ ಸಾವನ್ನ ಅಪ್ಪಬಹುದು. ಅಂದ್ರೆ ಅದನ್ನ ಬೇಗ ಕಂಡುಹಿಡಿದು ಚಿಕಿತ್ಸೆಯನ್ನ ಕೊಡದೇ ಇದ್ದಾಗ ಸಾವನ್ನಪ್ಪುವಂತಹ ಮೆನಿಂಜೈಟಿಸ್ ನಿಂದ ಸಾವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದಿಷ್ಟು ಇನ್ವೇಸಿವ್ ಟೈಪ್ ಆಫ್ ಕ್ಯಾಂಡಿಡಿಯಾಸಿಸ್, ಕೋವಿಡ್ ರೋಗಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಕ್ಯಾಂಡಿಡಿಯಾಸಿಸ್ ನ ಪ್ರಕಾರಗಳು. ಇದಲ್ಲದೆ HIV ರೋಗಿಗಳಲ್ಲಿ ಕೂಡ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಲ್ಲ. ಅಂದ್ರೆ ಗಂಟಲಲ್ಲಿ ಬಿಳಿ ಬಿಳಿ ವೈಟ್ ಪ್ಯಾಚಸ್ ಅಂತ ನಾವು ಹೇಳ್ತೇವೆ, ಬಿಳಿ ಅಲ್ಲಲ್ಲಿ ಅಲ್ಲಲ್ಲಿ ಬಿಳಿ ತೇಪೆಗಳು ಉಂಟಾಗ್ತದೆ ಬಾಯಲ್ಲಿ ಅಥವಾ ಗಂಟಲಲ್ಲಿ, ಅದು ಕೂಡ ಕೋವಿಡ್ ರೋಗಿಗಳಲ್ಲಿ ಕಾಣಿಸುತ್ತೆ. ಇದು ಇನ್ನು ಚರ್ಮ ಉಗುರಿನಲ್ಲೆಲ್ಲ ಉಂಟಾಗುವಂತ ಸೋಂಕು ಮಾಮೂಲಿಯಾಗಿ ಕ್ಯಾಂಡಿಡಿಯಾಸಿಸ್ ನಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡೇ ನೋಡ್ತೀವಿ. ಸೊ ಈ ಕ್ಯಾಂಡಿಡಾ ಇನ್ಫೆಕ್ಷನ್ ಅಥವಾ COVID-19 ರೋಗಿಗಳಲ್ಲಿ ವೈಟ್ ಫಂಗಸ್ ನ ಸೋಂಕು ಉಂಟಾಗಬೇಕಾದ್ರೆ ಅಥವಾ ಅಂತಹ ರೋಗಿಗಳಿಗೆ ಕೆಲವೊಂದು ಸೂಕ್ಷ್ಮವಾದ ಒಂದು ಗಮನಿಸಿದಾಗ ಕೆಲವೊಂದು ಅಂಶಗಳು ಪ್ರತಿಯೊಬ್ಬರಲ್ಲೂ ಇರುವಂತದ್ದು ಬೆಳಕಿಗೆ ಬಂದಿದೆ. ಅಂದ್ರೆ COVID-19 ರೋಗಿ ಮತ್ತೆ ಇನ್ವೇಸಿವ್ ಕ್ಯಾಂಡಿಡಿಯಾಸಿಸ್, ಈ ಇರುವಂತಹ ರೋಗಿಗಳೆಲ್ಲರನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕೆಲವೊಂದು ಅಂಶಗಳು ಎಲ್ಲರನ್ನು ಕಾಮನ್ ಆಗಿರುತ್ತೆ. ಏನಂದ್ರೆ ಅಂಥವ್ರೆಲ್ಲ ಸಾಧಾರಣವಾಗಿ ದೀರ್ಘಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತವ್ರು ಅಥವಾ ICUನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಬಹಳಷ್ಟು ಕಾಲ ಉಳಿದುಕೊಂಡಂತವ್ರು, ಚಿಕಿತ್ಸೆಯನ್ನ ಪಡೆದಂತವ್ರು, ದೀರ್ಘಕಾಲದಲ್ಲಿ ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿರುವಂತವ್ರು, ಅಥವಾ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ರೆ ಯಾರಲ್ಲಿ ನಾವು ಕ್ಯಾಥೆಟರ್ ಹಾಕಿರ್ತೇವೆ. ಅಂದ್ರೆ ಕ್ಯಾಥೆಟರ್ ಅಂದ್ರೆ ಅದು ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹಾಕಿದಂತ ಯೂರಿನರಿ ಕ್ಯಾಥೆಟರ್ ಇರ್ಬೋದು, ಅಥವಾ ರಕ್ತ ನಾಳೊಳಗೆ ಹಾಕುವಂತಹ ಔಷಧಿಗಳನ್ನೆಲ್ಲ ಕಳಿಸೋದಕ್ಕೆ ಹಾಕುವಂತಹ ಕ್ಯಾಥೆಟರ್ ಇರ್ಬೋದು, ಸೆಂಟ್ರಲ್ ಲೈನ್ ಕ್ಯಾಥೆಟರ್ ಇರ್ಬೋದು ಅಥವಾ ಯೂರಿನರಿ ಕ್ಯಾಥೆಟರ್ ಇರ್ಬೋದು. ಸೊ ಈ ಎರಡನ್ನು ಹಾಕಿದಂತಹ ರೋಗಿಗಳಲ್ಲಿ ಈ ಕ್ಯಾಂಡಿಡಾ ಆರಿಸ್ ಸೋಂಕು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ COVID-19 ರೋಗಿ ಮೊದಲೇ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ, ಅದ್ರ ಜೊತೆಗೆ ಇವೆಲ್ಲ ಸೇರ್ಕೊಂಡ ಕ್ಯಾಂಡಿಡಾ ಆರಿಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಉಲ್ಬಣಗೊಳ್ಳುತ್ತೆ. ಹಾಗಾದ್ರೆ ಈ ರೋಗವನ್ನು ಹೇಗೆ ಪತ್ತೆ ಹಚ್ಚುವುದು, ವೈಟ್ ಫಂಗಸ್ ರೋಗವನ್ನು ಅಂತ ಅಂದ್ರೆ ಸೂಕ್ಷ್ಮ ದರ್ಶಕದ ಕೆಳಗೆ ನಾವು ಇದನ್ನು ನೇರವಾಗಿ ಶಿಲೀಂಧ್ರದ ಪತ್ತೆ ಹಚ್ಚಬಹುದು.
ಅದಕ್ಕೆ ಏನ್ ಮಾಡ್ಬೇಕು ಅಂತ, ಯಾವ ರೀತಿಯ ಕ್ಯಾಂಡಿಡಿಯಾಸಿಸ್ ಆಗಿದೆ ಅನ್ನೋದನ್ನ ನೋಡ್ಕೊಂಡು ರೋಗಿಯ ದೇಹದಿಂದ ಸ್ಯಾಂಪಲ್ ಅನ್ನ ನಾವು ತಗೋಬೇಕು. ಈಗ ರಕ್ತದ ಹರಿವಿನಲ್ಲೇ ಸೋಂಕಾಗಿದ್ರೆ ಏನ್ ಮಾಡ್ತೀವಿ, ರಕ್ತದ ಸ್ಯಾಂಪಲ್ ಅನ್ನ ರೋಗಿಯಿಂದ ತಗೋತೀವಿ. ಶ್ವಾಸಕೋಶಗಳಿಗೆ ಕ್ಯಾಂಡಿಡಿಯಾಸಿಸ್ ಆಗಿದ್ರೆ ಕಫದ ಸ್ಯಾಂಪಲ್ ಅನ್ನ ಪರೀಕ್ಷೆಗೆ ತಗೋತೀವಿ, ಅಥವಾ ಕಫದ ಸ್ಯಾಂಪಲ್ ಗಿಂತ ನಮ್ಮ ಶ್ವಾಸಕೋಶದ ಆಲ್ವಿಯೋಲೈ ಒಳಗಡೆ ತುಂಬಾ ಶ್ವಾಸಕೋಶದ ಬಹಳ ಒಳಗೆ ಆಲ್ವಿಯೋಲೈ ಅಂತ ಇರುವಂತಹ ಒಂದು ಜಾಗದಿಂದ ಒಂದು ರೀತಿಯ ದ್ರವವನ್ನು ಕೂಡ ನಾವು ಹೊರಗೆ ತೆಗೆಯಬಹುದು. ಅಂದ್ರೆ ಮೊದಲೇ ನಾರ್ಮಲ್ ಸಲೈನ್ ಅನ್ನ ಟ್ಯೂಬಿನ ಮುಖಾಂತರ ಹಾಕಿ ವಾಶ್ ಮಾಡಿ ಅದನ್ನ ಮತ್ತೆ ವಾಪಸ್ ತಗೊಳ್ಳೋದು, ಅದಕ್ಕೆ ಬಾಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಬ್ರಾಂಕಿಯೋ ಆಲ್ವಿಯೋಲಾರ್ ಲವಾಜ್ ಮಾಡಿ ತೆಗೆದಂತಹ ಬಾಲ್ ಫ್ಲೂಯಿಡ್ ನಲ್ಲಿ ಈ ರೀತಿಯಾಗಿ ನಾವು ಸ್ಯಾಂಪಲ್ ಗಳನ್ನ ರೋಗಿಯ ದೇಹದಿಂದ ತೆಗೆದು ಅದನ್ನ ಮೈಕ್ರೋಬಯಾಲಜಿ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ನಾವು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಆ ದ್ರವವನ್ನ, ಒಂದು ಹನಿ ದ್ರವವನ್ನ ಗಾಜಿನ ಸ್ಲೈಡ್ ಮೇಲೆ ಇಟ್ಟು ನಾವು ಕೆಒಎಚ್ ಪ್ರಿಪರೇಷನ್ ಅಥವಾ ಕೆಒಎಚ್ ಮೌಂಟ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬೆಡ್ ಮೌಂಟ್ ಅಂತ ಮಾಡ್ತೇವೆ, ಅದನ್ನ ಮಾಡಿದಾಗ ಶಿಲೀಂಧ್ರವನ್ನ ನಾವು ಕಣ್ಣಿನಲ್ಲಿ ಸೂಕ್ಷ್ಮ ದರ್ಶಕದ ಮೂಲಕ ನೋಡಬಹುದು, ಶಿಲೀಂಧ್ರವನ್ನ ಡೈರೆಕ್ಟ್ ಆಗಿ ಪತ್ತೆ ಹಚ್ಚಬಹುದು. ಅಲ್ಲದೆ ಆ ರೀತಿ ತೆಗೆದಂತಹ ರೋಗಿಯ ದೇಹದಿಂದ ತೆಗೆದಂತಹ ಸ್ಯಾಂಪಲ್ ಗಳನ್ನ ಸಾಕಣೆ ಮಾಧ್ಯಮದ ಮೇಲೆ, ಕಲ್ಚರ್ ಮೀಡಿಯಾ ಮೇಲೆ ಹಾಕಿ ನಾವು ಈ ಕ್ಯಾಂಡಿಡವನ್ನ ಬೆಳೆಸುವ ಕೂಡ, ಅದನ್ನು ಕ್ಯಾಂಡಿಡ ಬೆಳೆದಿದೆ ಅದರಿಂದ ಕ್ಯಾಂಡಿಡ ಇನ್ಫೆಕ್ಷನ್ ಇದೆ ರೋಗಿಗೆ ಅಂತ ನಾವು ಹೇಳ್ಬೋದು, ಅದನ್ನ ನಾವು ಫಂಗಲ್ ಕಲ್ಚರ್ ಅಂತ ಹೇಳ್ತೇವೆ. ಇದಲ್ಲದೆ ಡೈರೆಕ್ಟ್ ಆಗಿ ಕ್ಯಾಂಡಿಡ ಡಿಎನ್ಎ ಜೀನ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಪಿಸಿಆರ್ ಮಾಡಬಹುದು, ಅಥವಾ ಡಿಎನ್ಎ ಸೀಕ್ವೆನ್ಸಿಂಗ್ ಅಂತ ಹೇಳ್ತೇವೆ. ಇದೆಲ್ಲ ಮಾಲಿಕ್ಯುಲರ್ ಟೆಕ್ನಿಕ್ಸ್. ಇದಲ್ಲದೆ ಮತ್ತೆ ಈ ಕ್ಯಾಂಡಿಡ ಈಸ್ಟ್ನ ದೇಹದ ಗೋಡೆಯ ಮೇಲೆ ಸೆಲ್ ವಾಲ್ ನಲ್ಲಿ ಇರುವಂತಹ ಮ್ಯಾನನ್ ಆಂಟಿಜೆನ್ ಪತ್ತೆ ಹಚ್ಚೋದು, ಮತ್ತೆ ಆಂಟಿಬಾಡಿಗಳನ್ನು ಕೂಡ ನಾವು ರೋಗಿಯ ರಕ್ತದ ಸ್ಯಾಂಪಲ್ ನಲ್ಲಿ ಪತ್ತೆ ಹಚ್ಚಬಹುದು. ಬಿಟಿಡಿ ಗ್ಲೂಕನ್ ಅಸ್ಸೇ ಅಂತ ಹೇಳಿ ಅದು ಕೂಡ ಆ ಟೆಸ್ಟ್ ಕೂಡ ಮಾಡಬಹುದು. ಇದೆಲ್ಲದಕ್ಕಿಂತ ಬಹಳ ಉತ್ತಮವಾದ ಮತ್ತೆ ಸ್ವಲ್ಪ ಹೈ ಲೆವೆಲ್ ಟೆಸ್ಟ್ ಅಂದ್ರೆ ಮ್ಯಾಲ್ಡಿಟಾಫ್ ಎಂಎಸ್ ಅನ್ನೋ ಟೆಸ್ಟ್ ಇಂದ ನಾವು ಸುಲಭವಾಗಿ ಕ್ಯಾಂಡಿಡ ಆರಿಸ್ ನ ಉಳಿದ ಕ್ಯಾಂಡಿಡ ವೆರೈಟಿಯಿಂದ ಬೇರ್ಪಡಿಸಬಹುದು ಅಥವಾ ಅದನ್ನ ಗುರುತಿಸಬಹುದು. ಈ ರೋಗಕ್ಕೆ ಚಿಕಿತ್ಸೆ ಏನು? ಖಂಡಿತ ಇದೆ. ನ್ಯೂಕಾರ್ ಮೈಕೋಸಿಸ್ ನಲ್ಲಿ ನಾವು ಆಂಫೊಟೆರಿಸಿನ್ ಬಿ ಏನ್ ಯೂಸ್ ಮಾಡ್ತೀವಿ, ಆಂಫೊಟೆರಿಸಿನ್ ಇದೆ ಕ್ಯಾಂಡಿಡ ರೋಗಕ್ಕೆ ಇನ್ವೇಸಿವ್ ಕ್ಯಾಂಡಿಡಿಯಾಸಿಸ್ ಗೆ ಕೂಡ ಉಪಯೋಗಿಸಬಹುದು. ಇದಲ್ಲದೆ ಹೈಡ್ರೋಕೊನಸೋನ್, ಒಸಾಕೊನಸೋನ್ ಇವುಗಳನ್ನು ಕೂಡ ನಾವು ಔಷಧಿಗಳನ್ನ ಬಳಸಬಹುದು. ಆದ್ರೆ ಇದ್ಯಾವುದನ್ನು ನೀವು ಸ್ವಯಂ ವೈದ್ಯದ ಮುಖಾಂತರ ರೋಗಿಗಳು ತಗೊಳ್ಳೋದಕ್ಕಿಲ್ಲ, ಪ್ರಾರಂಭಿಕ ಹಂತದಲ್ಲಿ ವೈದ್ಯರ ಬಳಿ ಹೋಗಿ ಅವರ ಸಲಹೆ ಮೇರೆಗೆ ಅವ್ರು ಯಾವ ಔಷಧಿಗಳನ್ನ ಎಷ್ಟೆಷ್ಟು ತಗೊಳ್ಳೋದಕ್ಕೆ ಹೇಳ್ತಾರೆ, ಎಷ್ಟು ಕಾಲದವರೆಗೆ ತೆಗೆದುಕೊಳ್ಳೋದಕ್ಕೆ ಹೇಳ್ತಾರೆ ಅದನ್ನ ತಗೊಳ್ಳೇಬೇಕು. ಸಾಧಾರಣವಾಗಿ ಶಿಲೀಂಧ್ರದ ಸೋಂಕು ತಗಿದಾಗ ಔಷಧೋಪಚಾರ ಸ್ವಲ್ಪ ಹೆಚ್ಚಿನ ದಿನಗಳವರೆಗೆ ನಡೀತದೆ. ಸಾಧಾರಣವಾಗಿ ಕಡಿಮೆ ಅಂದ್ರೆ ಒಂದು 14 ದಿನ ಅಥವಾ 14 ರಿಂದ 21 ದಿನಗಳವರೆಗೆ ಈ ಆಂಟಿಫಂಗಲ್ ಆಂಟಿಬಯೋಟಿಕ್ಸ್ ನ ಹೇಳ್ತಾರೆ. ಇಷ್ಟೊಂದು ದಿನಗಳ ತನಕ ನಾವು ಇಷ್ಟೊಂದು ಹೈ ಆಂಟಿಬಯೋಟಿಕ್ಸ್ ನ ತಗೊಂಡಾಗ ಸ್ವಲ್ಪ ಅಡ್ಡ ಪರಿಣಾಮಗಳು ಆಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ವೈದ್ಯರ ಸಲಹೆ ಮೇರೆಗೆ ಅವರ ಸೂಪರ್ವಿಷನ್ ಅಲ್ಲಿ ವೈದ್ಯ ರೋಗಿಗಳು ಈ ಔಷಧಿಗಳನ್ನ ತಗೊಂಡಾಗ ನಿಯಮಿತವಾಗಿ ಕಾಲಕಾಲಕ್ಕೆ ಅಡ್ಡ ಪರಿಣಾಮಗಳನ್ನ ಅಥವಾ ಚಿಕಿತ್ಸೆಯ ಸೈಡ್ ಎಫೆಕ್ಟ್ಗಳು ಏನಾದರೂ ಇದ್ರೆ ಅದನ್ನು ವೈದ್ಯರು ಪತ್ತೆ ಹಚ್ಚಿ ಅದಕ್ಕೆ ಕೂಡ ಅವರು ಸಲಹೆಯನ್ನು ನೀಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆಯನ್ನ ಮೀರದೆ ಚಿಕಿತ್ಸೆಯನ್ನು ತಗೊಂಡ್ರೆ ಕ್ಯಾಂಡಿಡ ರೋಗದಿಂದ ನಾವು ಗುಣಮುಖರಾಗ್ತೀವಿ. ಇಷ್ಟು ಬ್ಲ್ಯಾಕ್ ಫಂಗಸ್ ಮತ್ತೆ ವೈಟ್ ಫಂಗಸ್ ಬಗ್ಗೆ. ಒಂದು ನೇರ ಸಂದೇಶ ನಾನು ಕೊಡೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ಶಿಲೀಂಧ್ರಗಳ ಸೋಂಕಿಗೆ ಬ್ಲ್ಯಾಕ್ ವೈಟ್ ಅಂತ ಬಣ್ಣದ ಹೆಸರು ಇದೆ. ಆ ಶಿಲೀಂಧ್ರದ ಆಯಾ ಶಿಲೀಂಧ್ರದ ಹೆಸರಿನಿಂದ ಕರೆದ್ರೆ ಗೊಂದಲಗಳು ಕಡಿಮೆ ಆಗ್ತವೆ. ಯಾಕೆಂದ್ರೆ ಒಂದೇ ಶಿಲೀಂಧ್ರ ಅನೇಕ ಬಣ್ಣದ ಕಲರ್ಗಳನ್ನ ಬೆಳೆದಾಗ ಸಾಕಣೆ ಮಾಧ್ಯಮದಲ್ಲಿ ಬೆಳೆದಾಗ ತೋರಿಸ್ಕೊಳ್ಬಹುದು, ಅಥವಾ ರೋಗಿಯ ದೇಹದಲ್ಲಿ ಬಣ್ಣ ಏನಾದರೂ ಚೇಂಜ್ ಆದ್ರೆ ಅದು ಕೂಡ ಉಂಟಾಗ್ಬೋದು. ಈಗ ಮ್ಯೂಕಾರ್ ಮೈಕೋಸಿಸ್ ನಲ್ಲಿ ಕಾಯಿಲೆಗೆ ತುತ್ತಾದ ಭಾಗ ಕಪ್ಪಾಗೋ ತರ ಬೇರೆ ಒಂದು ಸಂದರ್ಭದಲ್ಲಿ ಬಣ್ಣ ಕೂಡ ಬದಲಾಗ್ಬೋದು. ಆದ್ರಿಂದ ಕಲರ್ ಮೇಲೆ ನಾವು ಹೆಸರಿಡೋದು ಬೇಡ, ಶಿಲೀಂಧ್ರದ ಹೆಸರನ್ನ ಹಿಡಿದು ನಾವು ಕಾಯಿಲೆಯನ್ನ ಸೊ ಇಷ್ಟೆಲ್ಲ ವಿಚಾರಗಳನ್ನ ತಿಳಿದುಕೊಂಡ ನಂತರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮನುಷ್ಯ ಹಲವಾರು ಗಂಭೀರ ತರನಾದಂತಹ ಸೋಂಕುಗಳನ್ನ ಮಾನವಕುಲ ಸವಾಲಾಗಿ ತಗೊಂಡು ಅದನ್ನ ಹೆಚ್ಚು ಯಶಸ್ವಿಯಾಗಿ ಅದರಿಂದ ಹೊರಗೆ ಬಂದಿದೆ, ಕಾಯಿಲೆಗಳನ್ನ ಹೊರದೋಡಿಸಿದೆ. ಎಷ್ಟೊಂದು ಕಾಯಿಲೆಗಳನ್ನ ನಾವು ಪ್ರಪಂಚದಿಂದ ತೆಗೆದೇ ಹಾಕಿದ್ದೀವಿ. ಹಾಗೆ ಈ ಕೋವಿಡ್ ಸೋಂಕು ಕೂಡ ಬರುವ ದಿನಗಳಲ್ಲಿ ಕಡಿಮೆಯಾಗ್ತದೆ, ಇದರಿಂದ ನಾವು ಗುಣಮುಖರಾಗ್ತೀವಿ, ಕೋವಿಡ್ ಮುಕ್ತರಾಗ್ತೀವಿ ಅಂತ ಆಶಿಸುತ್ತಾ ಮುಂದೆ ಬರುವಂತಹ ನಾಳೆಗಳು ನಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನ ತರ್ತವೆ ಅನ್ನೋ ನಂಬಿಕೆ ನನಗಿದೆ. ಅದೇ ಈ ದೇವರಲ್ಲಿ ಪ್ರಾರ್ಥನೆ ಕೂಡ. ಯಾಕೆಂದ್ರೆ
ಒಳ್ಳೆಯ ಪಾಠವನ್ನ ನಾವು ಯಾವಾಗಲೂ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕಲ್ತಿರ್ತೇವೆ. ಕೋವಿಡ್ ಮುಕ್ತರಾದ ಮೇಲೆ ಅಥವಾ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಜನ ಕೋವಿಡ್ ನಿಂದ ಕಲಿತ ಪಾಠಗಳು ಅಂತ ಹೇಳಿ ಪುಟಗಟ್ಟಲೆ ಲೇಖನಗಳನ್ನು ಕೂಡ ಬರಿಬಹುದು. ಇದು ಜೀವನಕ್ಕೂ ಅಪ್ಲೈ ಆಗ್ತದೆ, ನಮ್ಮ ಮೆಡಿಕಲ್ ಸೈನ್ಸ್ ಕೂಡ ಅಪ್ಲೈ ಆಗ್ತದೆ. ಕೋವಿಡ್ ನಿಂದ ಕಲ್ತಿರುವಂತಹ ಪಾಠಗಳು ಬಹಳಷ್ಟಿವೆ. ಸೊ ಆದ್ರಿಂದ ಒಳ್ಳೆಯ ನಾಳೆಗಳು ನಮಗೆ ನಿಮಗೆ ಎಲ್ಲರಿಗೂ ಬರಲಿ ಅಂತ ನಾನು ಹಾರೈಸ್ತಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಕಾರ್ಯಕ್ರಮದ ಆಯೋಜಕರಿಗೆ, ಸಂಯೋಜಕರಿಗೆ, ಮಾರ್ಗದರ್ಶಕರಿಗೆ, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮತ್ತೆ ಭಾಗವಹಿಸಿದ್ದ ತಮಗೆಲ್ಲರಿಗೂ, ಸಹ ಸಂಯೋಜಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಮೀರಿ COVID-19 ರೋಗಗಳಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಯಾಕೆಂದ್ರೆ ಈ ಕಾಯಿಲೆಯಿಂದ ನಾವು ಬಹಳಷ್ಟು ಕಲಿತುಕೊಂಡಿದ್ದೇವೆ. ಧನ್ಯವಾದ ಮೇಡಮ್. ಮೇಡಮ್ ಒಂದು ಪ್ರಶ್ನೆ ಇತ್ತು. ಇರ್ಲಿ, ವೇಟ್ 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 ಇರ್ಲಿ, ವೇಟ್ ಮಾಡ್ರಿ ಸರ್. ಶಿವಕುಮಾರ್ ಸರ್, ಸರ್ ಒಂದ್ ನಿಮಿಷ ವೇಟ್ ಮಾಡ್ರಿ, ಪ್ರಶ್ನೆ ಉತ್ತರ ಕೊಡ್ತೀನಿ ಮೇಡಮ್. ವೇಟ್ ಮಾಡ್ರಿ, ವೇಟ್ ಮಾಡ್ರಿ, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ರಿ ನಿಮ್ದು. ತಾವ್ ಹೇಳಿದಂತಹ ಕೊನೆಯ ಮಾತು, ಅತ್ಯಂತ ಒಳ್ಳೆಯ ಪಾಠಗಳನ್ನ ನಾವು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕಲಿತೀವಿ ಅಂತಕ್ಕಂಥದ್ದು ಬಹಳ ಅರ್ಥಪೂರ್ಣವಂತ ಮಾತು. ಇದು ಕೋವಿಡ್ಗೂ ಅಷ್ಟೇ ಲಾಗು ಆಗ್ತದೆ. ತಾವು ಹೇಳಿದ್ರಿ, ವೈದ್ಯಕೀಯ ಭಾಷೆಯಲ್ಲಿ ನಾವು ಇದಕ್ಕೆ ಮ್ಯೂಕರ್ ಮೈಕೋಸಿಸ್ ಅಂತಕ್ಕಂಥದ್ದು ಕರೀತಕ್ಕಂಥದ್ದು ಸೂಕ್ತ. ಆದರೆ ಕಪ್ಪು, ಬಿಳುಪು, ಹಳದಿ ಅಂತಕ್ಕಂಥದ್ದು ಮಾಧ್ಯಮದ ಒಂದು ಪ್ರಚಾರದಿಂದ ಈ ತರದ್ದು ಜನಪ್ರಿಯವಾಗಿ ಜನರ ಮಾತಿನಲ್ಲಿ, ಜನರ ನಾಲಿಗೆ ಮೇಲೆ ಇದು ರೂಢಿಯಾಗಿಬಿಟ್ಟಿದೆ. ಶಿಲೀಂಧ್ರ ಅಂತಕ್ಕಂಥ ಶಬ್ದನೂ ಕೂಡ ನಮ್ಗೆ ಹೊಸದೇ, ಯಾಕಂದ್ರೆ ಬುರುಸು ಅಂತಕ್ಕಂಥದ್ದು ನಾವು ಅದಕ್ಕೆ ಅತ್ಯಂತ ನಮ್ಮ ಅಡಿಗೆ ಮನೆಯಲ್ಲಿ ನಮ್ಮ ಬುರುಸು ಅಂತ ಹೇಳ್ತೇವೆ. ಅದಕ್ಕೆ ಅನೇಕ ಹೆಸರುಗಳನ್ನು ನಾವು ಕರಿತೇವೆ. ಬಹಳ ಅರ್ಥಪೂರ್ಣವಂತದ್ದು, ಅತ್ಯಂತ ಕಠಿಣಮಯವಾದಂತ ವಿಷಯ ಇದು. ಅಷ್ಟು ಸರಳ ಅಡಿಗೆ ಮನೆ ಹೇಳಿದ್ರಿ, ನನಗೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು. ಮ್ಯೂಕರ್ ಮೈಕೋಸಿಸ್ ಉಂಟು ಮಾಡುವಂತಹ ಶಿಲೀಂಧ್ರಗಳು ಅಡಿಗೆ ಮನೆಯಲ್ಲಿ ಅಥವಾ ಫ್ರಿಡ್ಜ್ನೊಳಗೆ ನಾವು ಮರೆತು ಬಿಸಾಕುವಂತಹ ಬ್ರೆಡ್ ತುಂಡುಗಳ ಮೇಲೆ ಬಹಳ ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಬೆಳೀತಾವೆ. ಒಂದು ಬ್ರೆಡ್ ತುಂಡನ್ನ ಬಹಳಷ್ಟು ದಿನಗಳ ಕಾಲ ಮರೆತು ಬಿಟ್ಟಿದ್ರೆ ಅದ್ರ ಮೇಲೆ ಬೆಳೀತವೆ. ಅದರಿಂದ ಇದಕ್ಕೆ ಬ್ರೆಡ್ ಮೋಲ್ಡ್ಸ್ ಅಂತ ಕೂಡ ಕರಿತೇವೆ. ಆ ಒಂದು ಹೆಸರು ಕೂಡ ವೈದ್ಯಕೀಯ ಸಾಹಿತ್ಯದಲ್ಲಿ ಉಲ್ಲೇಖವಾಗಿದೆ. ಮ್ಯೂಕರ್ ಮೈಕೋಸಿಸ್ ಉಂಟು ಮಾಡುವಂತಹ ಶಿಲೀಂಧ್ರಗಳಿಗೆ ಬ್ರೆಡ್ ಮೋಲ್ಡ್ಸ್ ಅಂತ ಕೂಡ ಕರಿತೇವೆ. ಬ್ರೆಡ್ ಆಯ್ತು, ನಾವು ಹೆಚ್ಚಾಗಿ ಉಪ್ಪಿನಕಾಯಿ ಸ್ಟಾಕ್ ಇಟ್ಕೊಂಡು ಹಳೆಯದಾದಷ್ಟು ಚಲೋ ಅಂತಕ್ಕಂತ ಒಂದು ಭಾವನೆ ತಿಂತಿರ್ತೀವಿ. ಅಲ್ಲಿಯೂ ಈ ಬೂಸ್ಟ್ ಬೆಳೆದು ತೊಂದರೆ ಆಗ್ತದೆ. ಈಗ ನಮ್ಮ ರೆಡ್ಡಿ ಸರ್ ವೀಕ್ಷಕರಿಂದ, ವಿಶೇಷವಾಗಿ ಯುವ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರು, ವಿದ್ಯಾರ್ಥಿಗಳು ಅನೇಕರು ಇದ್ದಾರೆ, ಅವರಿಂದ ಪ್ರಶ್ನೆಗಳನ್ನು ಆಹ್ವಾನಿಸ್ಬೇಕು. ಶಿವಕುಮಾರ್ ಸರ್, ತಾವು ಪ್ರಶ್ನೆ ಕೇಳಬಹುದು ನೇರವಾಗಿ. ಅರ್ಥ ಆಯ್ತು, ಬಟ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಈ ಒಂದು ಸೋಂಕು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತಕ್ಕಂತ ಒಂದು ಮಾತಿದೆ, ಅದನ್ನ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಸೊ ಇದು ನಿಜವಾಗ್ಲೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ, ಅಥವಾ ತಾವು ಹೇಳಿದ ರೀತಿ ಈ ಕಿಚನ್ ಅಲ್ಲಿ ಇರ್ತಕ್ಕಂಥ ಪದಾರ್ಥಗಳ ಮೇಲೆ ಈ ಶಿಲೀಂಧ್ರ ಬೆಳೆಯೋದಾಗಿರ್ಲಿ, ಆಮೇಲೆ ಬೇರೆ ಬೇರೆ ರೀತಿಯಿಂದ ತಾವು ಹೇಳಿದ್ರಲ್ಲ ಕೆಲವೊಂದು ಉದಾಹರಣೆಗಳನ್ನ ಕೊಟ್ರಿ, ಆ ರೀತಿ ಆಟೋಮೆಟಿಕ್ ಆಗಿ ಅದೇ ಉತ್ಪತ್ತಿ ಆಗುತ್ತಾ? ಈಗ ಮ್ಯೂಕಾರ್ ಮೈಕೋಸಿಸ್ ಅನ್ನೋದು ಏನಿದೆಯಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಅಂದ್ರೆ ಒಂದು ರೋಗಿಯಿಂದ ಇನ್ನೊಂದು ರೋಗಿಗೆ ನೇರವಾಗಿ ಹರಡೋದಿಲ್ಲ. ಯಾವ ಸಂದರ್ಭದಲ್ಲಿ ಹರಡಬಹುದು ಅಂದ್ರೆ ಚರ್ಮದ ಮ್ಯೂಕಾರ್ ಮೈಕೋಸಿಸ್ ಆಗಿರುತ್ತಲ್ಲ, ಅಲ್ಲಿ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಆದ್ರೆ ಬರುವಂತಹ ಸಾಧ್ಯತೆ ಇರಬಹುದು, ಅದು ಬಹಳ ಕಡಿಮೆ. ಆದ್ರೆ ROCM ಅಂದ್ರೆ ಈಗ ಶ್ವಾಸಕೋಶದ ಮ್ಯೂಕರ್ ಮೈಕೋಸಿಸ್ ಅಥವಾ ಕಣ್ಣು, ಮೂಗು ಮತ್ತು ಮೆದುಳಿನ ಮ್ಯೂಕರ್ ಮೈಕೋಸಿಸ್ ಈಗ ಕೋವಿಡ್ ಸಮಯದಲ್ಲಿ ಏನು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಇದು ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ಯಾಕೆಂದ್ರೆ ಇದು ಬರೋದು ದಾರಿ ಅಂತ ಗಾಳಿಯ ಮುಖಾಂತರ. ಅಡಿಗೆ ಮನೆಯಲ್ಲಿರೋ ಐಟಮ್ಸ್ಗಿಂತಲೂ ಗಾಳಿಯಲ್ಲಿ, ಮಣ್ಣಿನಲ್ಲಿ, ಧೂಳಿನಲ್ಲಿ, ಕಟ್ಟಡ ನಿರ್ಮಾಣ ನಡೀತಾ ಇರುವಂತಹ ಜಾಗದಲ್ಲಿ ಹೆಚ್ಚಾಗ. ಸೊ ಗಾಳಿಯಲ್ಲಿ ಇರುವಂತಹ ಈ ಶಿಲೀಂಧ್ರಗಳ ಬೀಜವನ್ನ ನಾವು ಗಾಳಿಯ ಮುಖಾಂತರ, ಉಸಿರಿನ ಮುಖಾಂತರ ಸೇವಿಸೋದ್ರಿಂದ ಹೆಚ್ಚು ಕಾಮನ್ ಆಗಿ ಬರುತ್ತೆ. ಈಗ ಇನ್ನೊಂದು ವಿಚಾರಕ್ಕೆ ಬಂದ್ರೆ ಮೇಡಮ್, ಈಗ ಈ ಶಿಲೀಂಧ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಈಗ ಕೆಲವೊಂದು ಆಯಿಂಟ್ಮೆಂಟ್ಸ್ ಆಗಿರ್ಲಿ, ಕೆಲವೊಂದು ಟ್ಯೂಬ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈ ಕೆಟಕೊನೋಸಾಲ್ ಆಗಿರ್ಲಿ, ಸಮಥಿಂಗ್ ಈ ರೀತಿಯಾದಂತ ಒಂದು ಟ್ಯೂಬ್ಗಳು. ಈಗ ನಾನು ವಿಚಾರ ಮಾಡಿದಾಗ ಇನ್ನೊಂದು ಲೂಲಿಕೊನೋಸಾಲ್ ಅಂತಕ್ಕಂತ 1% ಇರ್ತಕ್ಕಂತ ಲೂಲಿಕೊನೋಸಾಲ್, ಇದು ಕೂಡ ಏನಾದ್ರೂ ಎಫೆಕ್ಟ್ ಮಾಡಬಹುದಾ ಇದ್ರ ಬಗ್ಗೆ? ಅಲ್ಲ, ಇದೆಲ್ಲ ಒಂದೇ ಅಜೋಲ್ ಗುಂಪಿಗೆ ಸೇರಿದಂತಹ ಔಷಧಿಗಳಿದೆಲ್ಲ. ಈಗ ನಾವು ಮಾತಾಡ್ತಿರುವಂತಹ COVID-19 ಮತ್ತೆ ಮ್ಯೂಕರ್ ಮೈಕೋಸಿಸ್ ಏನಿದೆ, ಅದು ಆಯಿಂಟ್ಮೆಂಟ್ ಹಚ್ಚೋದ್ರಿಂದ
ಹೆಚ್ಚು ಉಪಯೋಗ ಆಗೋದಿಲ್ಲ. ಆಂಫೊಟೆರಿಸಿನ್ ಬಿ ಅನ್ನುವಂತಹ ಆಂಟಿಫಂಗಲ್ ಅನ್ನ ಐವಿ ಇಂಜೆಕ್ಷನ್ಸ್ ಕೊಡ್ತೇವೆ, ಅಂದ್ರೆ ನೇರವಾಗಿ ರಕ್ತನಾಳಗಳ ಒಳಗೆ ಸೂಜಿಯನ್ನು ಚುಚ್ಚಿ ಅದರ ಮುಖಾಂತರ ಕೊಡ್ತಾರೆ. ಲೋಕಲ್ ಅಂದ್ರೆ ಗಾಯದ ಮೇಲೆ ಹಚ್ಚೋದ್ರಿಂದ ಹೆಚ್ಚು ಉಪಯೋಗ ಆಗೋದಿಲ್ಲ. ಆಂಫೊಟೆರಿಸಿನ್ ಬಿ ಅನ್ನ ಐವಿ ಅಂದ್ರೆ ಫ್ಲೂಯಿಡ್ ಬಾಟ್ಲ್ ಮುಖಾಂತರ ರಕ್ತಕ್ಕೆ ಡೈರೆಕ್ಟ್ ಆಗಿ ಸೇರಿಸೋದ್ರಿಂದ ಆ ರೀತಿಯಾಗಿ ಅದನ್ನ ಕೊಡ್ಬೇಕು. ಮತ್ತೆ ನೇರವಾಗಿ ವೀಕ್ಷಕರು ಮೇಡಮ್ ಅವರಿಗೆ ಪ್ರಶ್ನೆ ಕೇಳಿ ತಮ್ಮ ಅನುಮಾನಗಳನ್ನ ಬಗೆಹರಿಸಿಕೊಳ್ಬಹುದು. ಶೇಖರ್ ಗಿರೆಡ್ಡಿ ಸರ್ ಇದ್ದಾರೆ. ಶೇಖರ್ ಗಿರೆಡ್ಡಿ ಸರ್, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಏನಿಲ್ಲ, ಇದು ಕೋವಿಡ್ ರೋಗಿಗಳಿಗೆ ಅಷ್ಟೇ ಬರುವಂತ ಸಾಧ್ಯತೆ ಇದೇನೋ ಅಥವಾ ಬೇರೆದವ್ರಿಗೂ ಬರ್ತದೋ? ನಾನು ಸ್ಟಾರ್ಟ್ ಆಗಿದ್ದೆ ಅರ್ಧದಲ್ಲಿ ಬಂದೆ, ಹೀಗಾಗಿ ನನಗೊಂದು ಕ್ಲಾರಿಟಿ ಬೇಕಿತ್ತು. ನೀವು ಒಳ್ಳೆ ಒಳ್ಳೆ ಪ್ರಶ್ನೆನೆ ಕೇಳಿದಿರಿ, ಯಾಕಂದ್ರೆ ಇದು ಇದರ ಬಗ್ಗೆ ವಿಚಾರ ಇನ್ನ ನಡಿಬೇಕಿದೆ. ಯಾಕೆಂದ್ರೆ ಕೋವಿಡ್ ಪೂರ್ವದಲ್ಲಿ ಮ್ಯೂಕರ್ ಮೈಕೋಸಿಸ್ ಕಾಯಿಲೆ ಇತ್ತು, ಆದ್ರೆ ಹೆಚ್ಚಾಗಿ ಡಯಾಬಿಟಿಸ್ ರೋಗಿಗಳಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್ ಅಲ್ಲಿ ಕಾಣಿಸ್ತೀವಿ. ಈಗ ನಾವು ಏನ್ ಹೇಳ್ತೇವೆ, ಕೋವಿಡ್ ಬಂದ ನಂತರ ಕೋವಿಡ್ ಇಂದಾಗಿ ಉಂಟಾಗುವ ಬದಲಾವಣೆಗಳ ಸಲುವಾಗಿ ಸೋಂಕು ಹೆಚ್ಚು ಬೇಗ ತಗಲ್ತಾ ಇದೆ. ಆದರೆ ENT ತಜ್ಞರು ಮತ್ತೆ ಕಣ್ಣಿನ ತಜ್ಞರು ಅವರ ಅನುಭವವನ್ನ ಹಂಚಿಕೊಂಡಾಗ ಅವ್ರು ಹೇಳುವಂತ ಅಂಶ ಏನಂದ್ರೆ, ಇದು ಒಪ್ಪು ಮಾತೆ, COVID-19 ಬಂದ ಮೇಲೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಇಂದಾಗಿ ರೋಗ ಹೆಚ್ಚಾಗಿದೆ. ಅದಷ್ಟೇ ಅಲ್ಲದೆ ಇಮ್ಯುನೋ ಕಾಂಪ್ರಮೈಸ್ಡ್ ಇಲ್ಲದೆ ಇರುವಂತಹ ಕೆಲವಾರು ವ್ಯಕ್ತಿಗಳಲ್ಲಿ ಕೂಡ ಮ್ಯೂಕರ್ ಮೈಕೋಸಿಸ್ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ. ಕೆಲವೊಂದು ಪೇಷಂಟ್ಗಳು ಸ್ಟೀರಾಯ್ಡ್ ಉಪಯೋಗಿಸಿರೋದಿಲ್ಲ, ಅಂಥವರಲ್ಲಿ ಕೂಡ ಇದು ಕಾಯಿಲೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ. ಸೊ ಈ ಒಂದು ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನೇರವಾಗಿ ಮೇಡಮ್ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು ವೀಕ್ಷಕರು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ನಾವು ಅದನ್ನ ಪ್ರಶ್ನೆ ತಗೊಂಡು ನಾವು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್, ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಸಾಮಾನ್ಯವಾಗಿ ಕೋವಿಡ್ ಪೇಷಂಟ್ಗಳಲ್ಲಿ ಇತ್ತೀಚೆಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗಿದೆ, ಒಂದು ಮಾತು ಏನ್ ಕೇಳಿ ಅಂತಂದ್ರೆ, ಆ ಆಕ್ಸಿಜನ್ಗೆ ನೀರ್ ಹಾಕ್ತಾರ, ಅದನ್ನ ಸ್ವಲ್ಪ ಫಿಲ್ಟರ್ ವಾಟರ್ ಅಥವಾ ಆಗದೆ ನಳದ ನೀರು ಡೈರೆಕ್ಟ್ ಆಗಿ ಬಳಸಿದ್ರಿಂದ ಅಂತ ಕೇಳಿದೆ. ಹೌದಾ? ಸರ್, ಈಗ ಇವು ಶಿಲೀಂಧ್ರದ ಬೀಜಕಗಳು ನಮ್ಮ ವಾತಾವರಣದಲ್ಲಿ ಇರ್ತವೆ, ಆದ್ರೆ ಸರ್ ನಮಸ್ತೆ ಸರ್. ಒಂದ್ ಒಂದು ತಮ್ಮ ಗಮನಕ್ಕೆ, ಉಳಿದವರಿಗೆ ಮೈಕ್ ಆಫ್ ಮಾಡಿಸ್ತಾರೆ ಸರ್, ಅಂದ್ರೆ ಇವಾಗ ಕೇಳಿಸುತ್ತೆ ಸರ್? ಉಳಿದಂತ ಮೇಡಮ್ ಅವರು ಆನ್ಸರ್ ಮಾಡ್ತಿದ್ದಾರೆ. ಮೇಡಮ್ ಅವರು ಸ್ಟಕ್ ಆಗಿದೆ ಯಾಕೆ? ಆಫ್ರಿನ್ ಬೇಗಂ, ನೀವು ಮೈಕ್ ಆಫ್ ಮಾಡಿ. ಆಕ್ಸಿಜನ್ ಆಕ್ಸಿಜನ್ ಫ್ಲೋ ಕೊಡುವಂತಹ ರೋಗಿಗಳಲ್ಲಿ ಸಾಧಾರಣವಾಗಿ ಡಿಸ್ಟಿಲ್ ವಾಟರ್ ಅನ್ನ ಯೂಸ್ ಮಾಡ್ತಾರೆ, ಅದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಮಾರ್ಗಸೂಚಿ ಇದೆ. ಮೇಡಮ್ ಸೌಂಡ್ ಬರ್ತಾ ಇಲ್ಲ. ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡಿದ್ದೇನೆ. ಕೇಳಿಸ್ತಾ ಇದೆಯಾ? ಇಲ್ಲ, ಇನ್ನು ಬರ್ತಾ ಇಲ್ಲ ಮೇಡಮ್. ಇಲ್ಲ, ಕೇಳಿಸ್ತಾ ಇದೆ ಶಿಕ್ಷಕ ರೆಡ್ಡಿ ಸರ್. ಆಕ್ಸಿಜನ್ ಸಿಲಿಂಡರ್ ನಲ್ಲಿ ಡಿಸ್ಟಿಲ್, ಅದು ಆಕ್ಸಿಜನ್ ಫ್ಲೋ ಕೊಡುವಾಗ ಡಿಸ್ಟಿಲ್ ವಾಟರ್ ಅನ್ನ ಯೂಸ್ ಮಾಡಬೇಕು ಅಂತ ಮಾರ್ಗಸೂಚಿ ಇದೆ. ಸೊ ಹಾಗಾಗಿ ಸಾಧಾರಣವಾಗಿ ಡಿಸ್ಟಿಲ್ ವಾಟರ್ ಅನ್ನ ಯೂಸ್ ಮಾಡ್ತಾರೆ. ಮತ್ತೆ ಶಿಲೀಂಧ್ರಗಳ ತಜ್ಞರು ಹೇಳೋ ಪ್ರಕಾರ, ರೈಸೋಪಸ್ ಫಂಗಸ್ ಖಾಲಿ ನೀರೊಳಗೆ ತನ್ನ ಬೀಜಕಗಳನ್ನ ಹೆಚ್ಚು ಶಕ್ತಿಯುತವಾಗಿ ಉತ್ಪತ್ತಿ ಮಾಡೋದಿಲ್ಲ, ಅಂದ್ರೆ ಸಾಲಿಡ್ ಸರ್ಫೇಸ್ ಮೇಲೆ ಅದು ಹೆಚ್ಚಾಗಿ ಮಾಡ್ತದೆ ಅನ್ನುವಂತ ಒಂದು ಅನಿಸಿಕೆ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆಕ್ಸಿಜನ್ ಸಿಲಿಂಡರ್ ಸಂಬಂಧಪಟ್ಟಂತೆ ಆ ಹ್ಯೂಮಿಡಿಫೈ ಮಾಡ್ಲಿಕ್ಕೆ ಸೆಕ್ಷನ್ ಅಲ್ಲಿ ಹಾಕುವಂತಹ ನೀರು ಡಿಸ್ಟಿಲ್ ವಾಟರ್ ಅನ್ನು ಸಾಧಾರಣವಾಗಿ ಹಾಕ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಗಿರಣಿ ಸರ್.
ಸರ್ ನನಗೆ ನನಗೆ ಗೊತ್ತಿರೋ ಮಾಹಿತಿ ಮೇಡಮ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಉಳಿದವ್ರು ಎಲ್ಲರೂ ಸ್ಪೀಕರ್ ಆನ್ ಇಡೋದು ಬೇಡ ಸರ್. ಹೌದೌದು ಅದು ಮ್ಯಾಕ್ಸಿಮಮ್ ಇನ್ನೊಬ್ರು ಯಾರು ಇಂಟ್ರಾಕ್ಟ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ಅವರೊಬ್ರು ಮಾತಾಡಬಹುದು, ಎರಡಕ್ಕೂ ಹೆಚ್ಚಿಗೆ ಮೈಕ್ ಬಳಸಿದ್ರೆ ಅವ್ರದ್ದು ಕ್ಲಾರಿಟಿ ಕಡಿಮೆ ಇರುತ್ತಾ ಅನ್ನೋ ಮಾಹಿತಿ. ಮತ್ತೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು ಆಡಿಯನ್ಸ್. ಈ ಗ್ಯಾಪ್ ನಲ್ಲಿ ನನ್ ತಮಗೆ ಮೇಡಮ್ ಅವ್ರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಅರ್ಥಪೂರ್ಣವಾದಂತಹ ಸಮಯೋಚಿತವಾದಂತಹ ಜಾಗೃತಿ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ರಿ. ಎಲ್ಲರ ಬಳಗದ ಪರವಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಬಹುತೇಕರು ಅವರು ಮತ್ತೆ ನೂರಾರು ಜನರಿಗೆ ಈ ಒಂದು ಜಾಗೃತಿ ದೀಪವನ್ನ ಹಚ್ಚೋದು ಗ್ಯಾರಂಟಿ. ಸೊ ಈ ನಿಟ್ಟಿನಲ್ಲಿ ತಮ್ಮ ಒಂದು ಆರೋಗ್ಯದ ಜಾಗೃತಿ ದೀವಿಗೆ ಏನು ಹಚ್ತಾ ಇದ್ದೀರಿ. ಇದರಲ್ಲಿ ತಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ನಮಗೆ ತುಂಬಾ ಸಂಗ್ರಹ ಯೋಗ್ಯ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂತಹ ಮೇಡಮ್ ಅವ್ರಿಗೆ ಮತ್ತು ತಮಗೆ ನಮ್ಮ ಈ ಭಾಗದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು ನೇರವಾಗಿ ಮೇಡಮ್ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಇನ್ಫಾರ್ಮೇಟಿವ್ ಸೆಷನ್. ಮೇಡಮ್, ಇದು ಸ್ಟೀರಾಯ್ಡ್ ಯೂಸ್ ಮಾಡೋದ್ರಿಂದ ದೀಸ್ ಫಂಗಸ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರಲ್ಲ, ಹೌ ಇಟ್ ಈಸ್, ವಾಟ್ ಇಸ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ದೇರ್, ಹೌ ದ ಸ್ಟೀರಾಯ್ಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ದ ಫಂಗಸ್ ಇನ್ ದಿ, ಅದು ಒಂದು ಸ್ವಲ್ಪ. ಸರ್, ಈಗ ಈ ಪಾಯಿಂಟ್ ನಲ್ಲಿ ಎರಡು ರೀತಿಯ ವಾದಗಳಿವೆ. ಒಂದು, ಸ್ಟೀರಾಯ್ಡ್ ಸಾಧಾರಣವಾಗಿ ಸ್ಟೀರಾಯ್ಡ್ ಅನ್ನೋದು ನಾವು ಇಮ್ಯೂನೋ ಸಪ್ರೆಸಿವ್ ಏಜೆಂಟ್ಸ್ ಅಂತ ಹೇಳ್ತೇವೆ. ಈಗ ಅಂಗಾಂಗ ಕಸಿಯನ್ನ ತೆಗೆದುಕೊಂಡಂತ ರೋಗಗಳಲ್ಲಿ ಸ್ಟೀರಾಯ್ಡ್ ನ ಬಳಸ್ತಾರೆ. ಅಲ್ಲಿ ಸ್ವಲ್ಪ ಇಮ್ಯೂನ್ ರಿಯಾಕ್ಷನ್ಸ್ ನ ಕಡಿಮೆ ಮಾಡುವಂತ ಅವಶ್ಯಕತೆ ಇರುತ್ತೆ, ಯಾಕೆಂದ್ರೆ ಕಸಿ ಮಾಡಿದ ಅಂಗ ಹೆಚ್ಚು ದಿನ ಬಾಳಿಕೆ ಬರಬೇಕು ಅಂದ್ರೆ. ಸ್ಟೀರಾಯ್ಡ್ ನ ಗುಣ ಏನಪ್ಪಾ ಅಂತಂದ್ರೆ, ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನ, ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದು ಅದರ ಗುಣ, ಆ ಔಷಧಿಯ ಒಂದು ಗುಣ. ಸೊ ಹಾಗಾಗಿ ಸ್ಟೀರಾಯ್ಡ್ ಅನ್ನ ಹೆಚ್ಚು ಕಾಲದವರೆಗೆ ಬಳಸಿದಂತಹ ಒಂದು ಸಂದರ್ಭದಲ್ಲಿ ಸೋಂಕು ತಗಲುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಒಂದು ಪಾಯಿಂಟ್. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು, ಮತ್ತೆ ಕೆಲವು ವೈದ್ಯರು ಇನ್ನೊಂದು ವಾದ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅವ್ರು ಹೇಳ್ತಿರೋದು ಕೂಡ ಕರೆಕ್ಟ್ ಇದೆ. ಸ್ಟೀರಾಯ್ಡ್ ಅನ್ನ ನಾವೇನು ಹೊಸದಾಗಿ ಬಳಸ್ತಾ ಇಲ್ಲ, ಕೋವಿಡ್ ಗಿಂತ ಮುಂಚೆನೂ ಕೂಡ ಸ್ಟೀರಾಯ್ಡ್ ಅನ್ನ ಬಳಸಿದೆ. ಬಹಳಷ್ಟು ಪೇಷಂಟ್ ಗಳಲ್ಲಿ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆವಾಗೆಲ್ಲ ಇದು ಮ್ಯೂಕರ್ಮೈಕೋಸಿಸ್ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಉಂಟಾಗ ಹೊಂದಿಲ್ಲ. ನಾವು ಮುಂಚೆ ಉಪಯೋಗಿಸಿರುವ ಸ್ಟೀರಾಯ್ಡ್ ಅನ್ನುವಂತ ಒಂದು ಅದು ಕೂಡ ಕರೆಕ್ಟ್. ಇದರ ಮೇಲೆ ಹೆಚ್ಚಿನ ಅಧ್ಯಯನಗಳು ಇನ್ನೂ ನಡಿಬೇಕಾಗ್ತದೆ. ಈಗ ಈ ಪ್ಯಾಂಡಮಿಕ್ ಬಿಕ್ಕಟ್ಟಿನಲ್ಲಿ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಸ್ಟೀರಾಯ್ಡ್ ಬಳಕೆಯ ಜೊತೆಗೆ ಕೋವಿಡ್ 19 ವೈರಾಣುವಿನಿಂದ ಉಂಟಾದ ಇತರ ರೀತಿಯ ಹಾನಿಕಾರಕ ಬದಲಾವಣೆಗಳು ಸೇರ್ಕೊಂಡು ಶಿಲೀಂಧ್ರದ ಸೋಂಕು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿರುವುದು. ಸದ್ಯಕ್ಕೆ ನಮಗೆ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಇದನ್ನ ಈ ಹಂತದವರೆಗೆ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಿಖರವಾದ ಮಾಹಿತಿ ಲಭ್ಯವಾಗುತ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸರ್, ನಾನು ಡಾಕ್ಟರ್ ನಿರ್ಮಲಾ, ಪ್ರಶ್ನೆ ಮಾಡ್ಬೋದಾ? ಬೇಕಾದ ಮಾಡಿ ಮೇಡಮ್, ಹೇಳಿ ಮೇಡಮ್. ಮೇಡಮ್, ಈಗ ನೀವು ಫಂಗಸ್ ಬಗ್ಗೆ ಮಾತಾಡ್ತಾ ಇರುವಾಗ, ಇನ್ ಜನರಲ್ ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಫಂಗಲ್ ಇನ್ಫೆಕ್ಷನ್ಸ್ ಆಗಬಹುದು. ಸೊ ಹಾಗೆ ನಾವು ಕಾಮನ್ ಪ್ರಾಕ್ಟೀಸ್ ನಲ್ಲಿ ನಾವು ಕಾಮನ್ಲಿ ನೋಡೋದು ಅಂತ ಹೇಳಿದ್ರೆ, ಈ ಹೆಣ್ಮಕ್ಳಲ್ಲಿ ಯಾರು ನೀರಲ್ಲಿ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ನೀರಲ್ಲಿ, ಇಂತೂ ಅಂತವರಿಗೆ ಕಾಲ್ ಸಂಧಿ, ಬೆರಳು ಸಂಧಿಗಳಲ್ಲಿ, ಕೈ ಬೆರಳು ಸಂಧಿಗಳಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಅಂತದ್ರೊಳಗೆ ನಾನು ಬೀಂಗ್ ಎನ್ ಆಯುರ್ವೇದಿಕ್ ಡಾಕ್ಟರ್, ಐ ಲೆಟ್ ಮೀ ಇಂಟ್ರೊಡ್ಯೂಸ್ ಮೈಸೆಲ್ಫ್, ಐ ಆಮ್ ಆನ್ ಆಯುರ್ವೇದಿಕ್ ಡಾಕ್ಟರ್. ಸೊ ವಿ ಸಜೆಸ್ಟ್ ಅಪ್ಲಿಕೇಶನ್ ಆಫ್ ಆಯಿಲ್. ಹಲೋ ನಿರ್ಮಲಾ ಮೇಡಮ್, ಕೇಳಿಸ್ತಿಲ್ಲ. ಹಾ ಸರ್, ಹಾ ಈಗ ಕೇಳಿಸ್ತಿದೆ.
ಆಯುರ್ವೇದಿಕ್ ಪ್ರಾಕ್ಟೀಸ್ ವಾಟ್ ವಿ ಡೂ ಇಸ್ ಜನರಲಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಆಯಿಲ್ ಅಪ್ಲಿಕೇಶನ್ ಒನ್ ಆಫ್ ದ ಕಾಮನೆಸ್ಟ್ ವೇ ವಿ ಯೂಸ್ ಸೊ ಅದು ವಿ ಫೈಂಡ್ ಗುಡ್ ರಿಸಲ್ಟ್ಸ್ ಆಲ್ಸೋ ಇನ್ ದಟ್ ಸೊ ಲೈಕ್ ವೈಸ್ ವಿ ಹ್ಯಾವ್ ಅ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಆಯಿಲ್ ಇನ್ ದ ಫಾರ್ಮ್ ಆಫ್ ನಸ್ಯ ಲೈಕ್ ಪುಟಿಂಗ್ ಆಯಿಲ್ ಇನ್ ದ ನಾಸ್ಟ್ರಿಲ್ಸ್ ಅಂಡ್ ಪುಟಿಂಗ್ ಆಯಿಲ್ ಇನ್ ದ ಇಯರ್ ಅಂಡ್ ಆಲ್ಸೋ ಆಯಿಲ್ ಪುಲ್ಲಿಂಗ್ ಆಲ್ಸೋ ಈವನ್ ಆಫ್ಟರ್ ದ ಟೂತ್ ಬ್ರಷಿಂಗ್ ಸೊ ದೀಸ್ ಆರ್ ಸಮ್ ಆಫ್ ದ ಪ್ರೊಸೀಜರ್ಸ್ ವಿ ಪ್ರಾಕ್ಟೀಸ್ ಇನ್ ಅವರ್ ಡೇ ಟು ಡೇ ಲೈಫ್ ಸೊ ಡಸ್ ದಟ್ ಹ್ಯಾವ್ ಅನ್ ಇನ್ ಆಕ್ಷನ್ ಆನ್ ದ ಫಂಗಸ್ which is right now we are seeing in COVID where the spread of the fungal infections in mouth, nose, in that area. Can that oil work over there? ನಿಮ್ಮ ವಾಯ್ಸ್ ಮತ್ತೆ ಕಟ್ ಆಗ್ತಿತ್ತು ಆದ್ರೆ ನನಗೆ ಅರ್ಥ ಆಗಿದ್ದ ನಿಮ್ ಪ್ರಶ್ನೆ ಏನಂತಂದ್ರೆ ನಿಮ್ಮ ವೈಜ್ಞಾನಿಕ ಮಾಹಿತಿಯ ಪ್ರಕಾರ ಕೆಲವೊಂದು ಎಣ್ಣೆ ಹನಿಗಳನ್ನ ಬಿಟ್ಟು ಇದನ್ನ ಕಡಿಮೆ ಮಾಡ್ಕೋಬಹುದು ಅಂತ ಕೇಳ್ತಾ ಇದ್ದೀವಿ ಯಾವುದೇ ರೀತಿಯ ಆಯಿಲ್ ಅನ್ನು ಮೂಗ್ನಲ್ಲಿ ಕಿವಿಯಲ್ಲಿ ಹಾಕೋದ್ರಿಂದ ನಮ್ಮ ವೈಜ್ಞಾನಿಕ ಮಾಹಿತಿ ಏನ್ ಹೇಳುತ್ತೆ ಅಂತ ಸೋಂಕು ಹೆಚ್ಚಾಗುವಂತ ಸಾಧ್ಯತೆ ಜಾಸ್ತಿ ಹಲೋ ಹಾ ಹೇಳಿ ಮೇಡಮ್ ತ್ರಿವಿಕ್ರಮ ಅವ್ರು ಕೇಳ್ತಾರೆ ಇದು ದೇಹದ ಬೇರೆ ಭಾಗಗಳಿಗೂ ಸಹ ವ್ಯಾಪಿಸುತ್ತಾ ಅಂತ ಖಂಡಿತವಾಗಿ ನಾನು ಈಗಾಗಲೇ ಸ್ಲೈಡ್ ನಲ್ಲಿ ತೋರಿಸ್ದಂಗೆ ಬರೀ ಮೂಗು ಕಣ್ಣು ಮತ್ತೆ ಮೆದುಳಿಗೆ ಮಾತ್ರ ಅಲ್ಲ ಶ್ವಾಸಕೋಶಕ್ಕೆ ಬರ್ಬೋದು ಚರ್ಮಕ್ಕೆ ಬರ್ಬೋದು ಮೂತ್ರಪಿಂಡಕ್ಕೆ ಬರ್ಬೋದು ದೇಹದ ಇನ್ಯಾವುದೇ ಅಂಗ ಕನ್ನಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಮೆದುಳಿಗೆ ಈಗ ಕೋವಿಡ್ ಸಮಯದಲ್ಲಿ ಈ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಂಡಿದೆ ಮೇಡಮ್ ಒಂದು ಪ್ರಶ್ನೆ ಈ ಶಿಲೀಂಧ್ರ ರೋಗದ ಬಗ್ಗೆ ಮಾತಾಡೋ ಕಾಲಕ್ಕೆ ಎರಡನೇ ಭಾಗದಲ್ಲಿ ಕ್ಯಾಂಡಿಡಾ ಬಗ್ಗೆ ಮಾತಾಡಿದ್ರಿ ಕ್ಯಾಂಡಿಡೈಸಿಸ್ ಬಗ್ಗೆ ಅದು ಒಂದು ಲೈಂಗಿಕ ವ್ಯಾಧಿನ ಅಂತ ಪರಿಗಣನೆ ಆಗ್ತದಲ್ಲ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳಿ ಕ್ಯಾಂಡಿಡಾ ಹಲವು ಪ್ರಕಾರಗಳ ಕಾಯಿಲೆಯನ್ನು ಉಂಟು ಮಾಡುತ್ತದೆ ನಾನು ಹೇಳಿದಂತೆ ಯೋನಿ ಮತ್ತು ದ್ವಾರದ ಇನ್ಫೆಕ್ಷನ್ ಆದಾಗ ವಜೈನೈಟಿಸ್ ಅಂತ ಆದಾಗ ಶಿಕ್ಷಣ ಭಾಗದ ಚರ್ಮದ ಮೇಲೆ ಆದಾಗ ಅದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗುತ್ತೆ ಲೈಂಗಿಕದಿಂದ COVID-19 ಅಲ್ಲಿ ರಕ್ತದಲ್ಲಿ ಮತ್ತೆ ಶ್ವಾಸಕೋಶದ ಪ್ರಕಾರಗಳು ಹೆಚ್ಚಾಗಿ ಕಾಣಿಸುತ್ತೆ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ಈ ಸ್ಟೀರಾಯ್ಡ್ಸ್ ಇಂದ ಇದು ಹೆಚ್ಚು ಉಲ್ಬಣಗೊಳ್ಳುತ್ತದೆ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಗೊತ್ತಾಗ್ತಾ ಇದೆ ಅದರೊಂದಿಗೆ ವೈದ್ಯಕೀಯ ಸೇವಾ ವ್ಯವಸ್ಥೆಯಲ್ಲಿ ಒಂತರಹದ ನಿರ್ಲಕ್ಷ್ಯತೆ ಅಥವಾ ಅಸ್ವಚ್ಛತೆ ಅಥವಾ ಒಂದು ವ್ಯವಸ್ಥಿತವಾದ ಕ್ರಮ ಇಲ್ಲದೆ ಇರೋದ್ರಿಂದ ಈ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತಕ್ಕಂಥ ಒಂದು ಆಪಾದನೆ ಕೂಡ ಇದೆ ಇದು ನಿಮ್ಮ ವೈದ್ಯಕೀಯ ಒಂದು ಹಿನ್ನೆಲೆ ಒಳಗೆ ಎಷ್ಟು ಮಟ್ಟಿಗೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಇರಬಹುದು ಸರ್ ಈಗ ಮಾರ್ಗಸೂಚಿಗಳನ್ನ ಎಲ್ಲರೂ ಪಾಲಿಸ್ತಾರೆ ಈ ರೀತಿಯ ನಿರ್ಲಕ್ಷ್ಯತೆ ಬರೀ ರೋಗಿಗಳಿಂದ ಮಾತ್ರ ಅಲ್ಲ ಆಸ್ಪತ್ರೆಯಲ್ಲೂ ಕೂಡ ಆಗದೆ ಇರಲಿ ಅಂತಹ ಬಹಳ ಕಟ್ಟುನಿಟ್ಟಾದಂತಹ ಮಾರ್ಗಸೂಚಿಗಳನ್ನ ಬಿಟ್ಟಿದ್ದಾರೆ ಮ್ಯೂಕರ್ಮೈಕೋಸಿಸ್ ನ ಸಂಖ್ಯೆ ಹೆಚ್ಚಾದಂತೆ ಹೊಸದಾಗಿ ಮಾರ್ಗಸೂಚಿಗಳನ್ನ ಬಿಟ್ಟಿದ್ದಾರೆ ಆದ್ರಿಂದ ಇವಾಗ ಯಾರು ಇದನ್ನ ಸುಲಭವಾಗಿ ತೆಗೆದುಕೊಳ್ಳಕ್ ಬರೋದಿಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಕೂಡ ಈ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗತ್ತೆ ಮತ್ತೆ ಹಿಂದೆನೂ ಕೂಡ ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸಸ್ ನ ಮಾಡಕ್ಕೆ ಸಾಧ್ಯ ಇತ್ತು ಅಷ್ಟು ಸಂಪೂರ್ಣವಾಗಿ ಮಾಡಿದ್ದಾರೆ ಆಸ್ಪತ್ರೆಗಳಲ್ಲಿ ಪಾಲನೆ ಮಾಡಿದ್ದಾರೆ ನ್ಯೂಕರ್ ಮೈಕೋಸಿಸ್ ಹಿನ್ನೆಲೆಯಲ್ಲಿ ಇನ್ನೂ ಕಟ್ಟುನಿಟ್ಟಾದಂತಹ ಮಾರ್ಗಸೂಚಿಗಳು ಬಿಟ್ಟಿರೋದ್ರಿಂದ ಇದು ಉತ್ತಮವಾದಂತಹ ಒಂದು ಫಲವನ್ನ ನೀಡಬಹುದು ಅಂತ ನನ್ನ ಅನಿಸಿಕೆ ಮುಂದಿನದು ಆಮೇಲೆ ಈ ಮ್ಯೂಕೋರ್ ಮೈಕ್ರೋಸಿಸ್ ಇದರೊಳಗೆ ಚಿಕಿತ್ಸಾ ಖರ್ಚು ಏನಿದೆ ಅಲ್ಲ ಔಷಧಿ ಅಥವಾ ಇಂಜೆಕ್ಷನ್ ಏನ್ ನೀವು ಕೊಡ್ತಾರೆ ಎಪರೇಟಿಸ್ ಇದ್ರ ಬಗ್ಗೆ ಬಹಳ ಕಾಸ್ಟ್ಲಿ ಅಂತಕ್ಕಂಥದ್ದು ನಾವು ಕೇಳಿಬಿಡ್ತದೆ ಇದು ನಿಭಾಯಿಸೋದು ಎಷ್ಟು ಹೇಗೆ ಅಂತ ಸರ್ಕಾರಕ್ಕಾಗ್ಲಿ ಅಥವಾ ಜನರಿಗಾಗ್ಲಿ ಈಗ ಕೋವಿಡ್ ಗಿಂತ ಮುಂಚೆ
ರೋಗ ಕಡಿಮೆ ಸಂಖ್ಯೆಯಲ್ಲಿ ಇತ್ತು, ಮತ್ತೆ ಆಂಫೋಟೆರಿಸಿನ್ ಬಿ ಅನ್ನುವಂತಹ ಒಂದು ಔಷಧಿ ಪ್ರೈವೇಟ್ ಅಲ್ಲಿ ತಗೋಬೇಕಾಗ್ತದೆ. ಫಾರ್ಮಗಳಿಗೆ ಹೋಗಿ ದುಡ್ಡು ಕೊಟ್ಟರೆ ನಾವು ಅದನ್ನ ತಗೋಬೇಕಾಗ್ತದೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇರಲಿಲ್ಲ ಮುಂಚೆ. ಅದರ ವೆಚ್ಚ ಬಹಳ ದುಬಾರಿ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಅದನ್ನ 14 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಅದನ್ನ ಕಂಟಿನ್ಯೂಸ್ ಆಗಿ ತಪ್ಪದೆ ತಗೊಳ್ಳೋದು ಕಷ್ಟ ಸಾಧ್ಯ. ಇದು ಒಂದು ಭಯ ಹುಟ್ಟಿಸುವಂತ ವಿಚಾರ, ವೆಚ್ಚೇ ಒಂದು ಭಯ ಹುಟ್ಟಿಸುವಂತ ವಿಚಾರ. ಅದಕ್ಕೋಸ್ಕರನೇ ಈಗ ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಪ್ರವೇಶ ಮಾಡಿ ಅದನ್ನ ಸರ್ಕಾರದ ವತಿಯಿಂದ ಕೊಡಿಸ್ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಾನು ನನ್ನ ಪ್ರೆಸೆಂಟೇಶನ್ ಅನ್ನು ಹೇಳಿದೆ ಹೇಳಿದ್ರಿ ಅಲ್ಲೇ ತಾವ್ ಹೇಳಿದ್ರಿ ಬಟ್ ಎಷ್ಟು ನಮ್ಮ ಯಾಕಂದ್ರೆ ನಮ್ಮ ವಿ ಆರ್ ನಾಟ್ ಫುಲ್ಲಿ ಡೆವಲಪ್ಡ್ ಕಂಟ್ರಿ. ಆರ್ಥಿಕವಾಗಿ ನಮ್ಮ ಇಲ್ಲ, ಯಾಕಂದ್ರೆ ಪಬ್ಲಿಕ್ ಹೆಲ್ತ್ ಇಶ್ಯೂಸ್ ಈ ತರದ್ದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಹೋದಾಗ ನಮ್ಮ ಆರೋಗ್ಯ ಸೇವಾ ವ್ಯವಸ್ಥೆ ಟೋಟಲ್ ನೆಟ್ವರ್ಕ್ ನೋಡ್ಬಿಟ್ರೆ ಬಹಳ ಗಾಬರಿ ಹುಡಿಸ್ತಕ್ಕಂತ ಸ್ಥಿತಿ ಇದೆ. ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳ ವ್ಯವಸ್ಥೆನೇ ಎಷ್ಟು ಕಷ್ಟದಿದೆ. ಅಂತ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಸಬ್ ಸೆಂಟರ್ ಲೆವೆಲ್ ಅಲ್ಲಿ ಈ ತರದ ಸಮಸ್ಯೆಗಳು ಉಂಟಾದಾಗ ಹೇಗೆ ನಾವು ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ದು ತಗಲುವ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಔಷಧಿಯನ್ನ ಎಲ್ಲ ಕಡೆ ವಿತರಿಸಬೇಕು ಅನ್ನುವಂಥದ್ದು. ಬರೀ ಡೋಸ್ ಸಾಕಷ್ಟು ಸಂಖ್ಯೆಯಲ್ಲಿ ಕೊಟ್ಟರೆ ಸಾಲದು, ಅದಕ್ಕೆ ಇರುವಂತಹ ರೇಟ್ ಅನ್ನು ಕೂಡ ಕಡಿಮೆ ಮಾಡಿ ಕಡಿಮೆ ದರದಲ್ಲಿ ಅದನ್ನ ಕೊಡಬೇಕು ಅಂತ ಒಂದು ನಿರ್ಧಾರವನ್ನ ಸರ್ಕಾರ ತಗೊಂಡಿತ್ತು. ಸರ್ಕಾರ ಅಷ್ಟೇ ಅಲ್ಲದೆ ಶಕ್ತಿ ಇದ್ದವರು ಅನುಕೂಲ ಇದ್ದವರು ಕೂಡ ಇತರರಿಗೆ ಸಹಾಯ ಮಾಡಬಹುದು. ಯಾಕಂದ್ರೆ ಇಲ್ಲಿ ಹೇಗಾಗಿದ್ರೆ ಕೋವಿಡ್ 19 ಮೊದಲನೇ ಅಲೆಗಿಂತ ಎರಡನೇ ಅಲೆ ಭಯಾನಕವಾಗಿತ್ತು. ಕೋವಿಡ್ 19 ಎರಡನೇ ನೋಡು ಕೋವಿಡ್ 19 ಎರಡನೇ ಅಲೆಗಿಂತ ಈ ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಅಂತಕ್ಕಂತ ಜನಪ್ರಿಯಗಳು ಬಹಳ ಭಯಾನಕ ಉಂಟು ಮಾಡ್ತಕ್ಕಂಥದ್ದು, ಗಾಬರಿ ಹುಡಿಸ್ತಕ್ಕಂಥ ಸ್ಥಿತಿ ಉಂಟಾಗಿದೆ. ಗಾಬರಿಗಳ ಅವಶ್ಯಕತೆ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅಂದ್ರೆ ಈಗ ಈ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಕೋವಿಡ್ ರೋಗಕ್ಕೆ ತುತ್ತಾದವರು ಅಥವಾ ಡಯಾಬಿಟಿಸ್ ಇದ್ದವರು ಅಥವಾ ಸ್ಟೀರಾಯ್ಡ್ ತಗೊಳ್ಳೋಂಥವ್ರು ತಮ್ಮನ್ನು ತಾವು ಸೂಕ್ಷ್ಮವಾಗಿ ಅವಲೋಕಿಸ್ಕೊಳ್ಬೇಕು. ಸ್ವಲ್ಪ ಮಾರ್ಪಾಡುಗಳು ಕಂಡು ಬಂದ ತಕ್ಷಣವೇ ವೈದ್ಯರಲ್ಲಿ ಹೋದ್ರೆ ಇದು ಮುಂದಿನ ಹಂತಕ್ಕೆ ಹೋಗದೆ ರೋಗ ಮುಂದುವರಿದ ಹಂತಕ್ಕೆ ಹೋಗದೆ ಗುಣಮುಖರಾಗುವ ಸಾಧ್ಯತೆ ಹೆಚ್ಚಾಗುತ್ತೆ. ವೀಕ್ಷಕರು ಪ್ರಶ್ನೆ ಕೇಳಿದ್ದಾರೆ, ಔಟ್ ಆಫ್ ಹ್ಯಾಂಡ್ ಕ್ಯಾಂಡಿಯಾಸಿಸ್ ಅಂತ, ಇದನ್ನ ಹೇಗೆ ತಡೆಗಟ್ಟಬಹುದು ಸರ್? ಈಗ ಅದೇ ಈಗ ಕೋವಿಡ್ ಹಿನ್ನೆಲೆಯಲ್ಲಿ ಕ್ಯಾಂಡಿಡಿಯಾಸಿಸ್ ಯಾವ ಕಾರಣಗಳಿಂದ ಜಾಸ್ತಿ ಆಗಿದೆ ಅಂತ ನಾನೀಗ ವಿವರಣೆ ಕೊಟ್ಟಿದ್ದೀನಿ. ಸೊ ಅದನ್ನ ನಾವು ಪಾಲಿಸಬೇಕು. ಸ್ಟೀರಾಯ್ಡ್ ಬಳಕೆ ನಿಯಮಿತವಾಗಿರ್ಬೇಕು, ಅದನ್ನ ಹೆಚ್ಚಾಗಿ ಬಳಸಬಾರದು. ಡಯಾಬಿಟಿಸ್ ಇದ್ದವರು ಕಾಲಕಾಲಕ್ಕೆ ತಮ್ಮ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡ್ಕೋಬೇಕು, ಮತ್ತೆ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಮಧುಮೇಹ ರೋಗಕ್ಕೆ ಔಷಧಿಯನ್ನು ತಗೊಂಡು ಅದನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಪರಿಸರದ ಸ್ವಚ್ಛತೆ ಕಾಪಾಡ್ಕೋಬೇಕು, ದೈಹಿಕ ನೈರ್ಮಲ್ಯವನ್ನ ಕಾಪಾಡ್ಕೋಬೇಕು, ಮಾಸ್ಕ್ ಧರಿಸಬೇಕು, ಈ ರೀತಿಯಾಗಿ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಳ್ಬೇಕು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈ ಸ್ಟೀರಾಯ್ಡ್ ಬಳಕೆಯಿಂದ ಈ ಫಂಗಲ್ಸ್ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿದ್ರಲ್ಲ, ಈಗ ನಿಯಮಿತವಾಗಿ ಅಂದ್ರೆ ಒಂದು ವಾರ ಈ ಕೋವಿಡ್ ಸಿಂಪ್ಟಮ್ಯಾಟಿಕ್ ಇದ್ದವರಿಗೆ ಡಾಕ್ಟರ್ ಒಂದು ವಾರ ಸ್ಟೀರಾಯ್ಡ್ ಕೊಟ್ಟಿದ್ರು, ಒಂದು ವಾರ 10 ದಿವಸ ಸ್ಟೀರಾಯ್ಡ್ ತೊಗೊಂಡ್ರು ಇದು ಆಗುತ್ತಾ ಅಂತ, ಅದು ನನ್ನ ಪ್ರಶ್ನೆ. ದೀರ್ಘಕಾಲದ ಸ್ಟೀರಾಯ್ಡ್ ಬಳಸಿದಾಗ ಆಗತ್ತೆ. ಅದಕ್ಕೆ ಇವಾಗ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಡ್ಯೂರೇಷನ್ ಅನ್ನು ಕೂಡ ಕಡಿಮೆ ಮಾಡಿ. ಈಗ ಮೊದಲನೇ ಅಲೆಯಲ್ಲಿ ಕೋವಿಡ್ ಶುರುವಾದಾಗಿಂದಲೇ ಸ್ಟೀರಾಯ್ಡ್ ಕೊಡ್ತಾ ಇದ್ರು, ಆದ್ರೆ ಮತ್ತೆ ಈಗ ಮೊದಲನೇ ಅಲೆಯಿಂದ ಕಲಿತಂತ ಪಾಠ ಏನಪ್ಪಾ ಅಂತಂದ್ರೆ ಅದರ ಅವಶ್ಯಕತೆ ಬೀಳೋದಿಲ್ಲ. ರೋಗಿಯ ಸ್ಥಿತಿಗತಿಗಳನ್ನ ಕೂಲಂಕುಷವಾಗಿ ಅವಲೋಕಿಸಿ ಅವಶ್ಯಕತೆ ಬಿದ್ರೆ ಮಾತ್ರ ಕೊಡಿ, ಮತ್ತೆ ಕೊಟ್ಟಾಗಲೂ ಕೂಡ ಕಡಿಮೆ ಡ್ಯೂರೇಷನ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕೊಡಿ ಅಂತ ಕೂಡ 5 ದಿನದಿಂದ 10 ದಿನದ ಒಳಗೆ ಬಹುಶಃ ಅದನ್ನ ನಿಲ್ಲಿಸ್ತಾರೆ. ಸ್ಟೀರಾಯ್ಡ್ ಒಂದು ರೀತಿಯಿಂದ ಎರಡು ಅಲಗಿನ ಕತ್ತಿ ಇದ್ದ ಹಾಗೆ, ಬಹಳ ವಿವೇಚನೆಯಿಂದ ಕೊಟ್ಟರೆ ಜೀವನ ಉಳಿತದೆ, ಜಾಸ್ತಿ ಆದ್ರೆ ಜೀವನ ಹೋಗ್ತದೆ. ಹೌದು, ಅದು ರಾಮಬಾಣ, ಬಿಡ್ಬೇಕಾದಾಗ ಮಾತ್ರ ಅದನ್ನ ಬಿಡ್ಬೇಕು. ನಮಸ್ಕಾರ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹಾ, ನಾನು ಚಂದ್ರಶೇಖರ್ ಫ್ರಮ್ ರಾಯಚೂರು ಮೇಡಮ್.
ಮೇಡಮ್ ಅಲರ್ಜೆಟಿಕ್ ಫಂಗಲ್ ಇನ್ಫೆಕ್ಷನ್ ಗೆ ಸ್ವಲ್ಪ ವಿವರಣೆ ಕೊಡ್ಬೇಕು. ಅವು ಕ್ಯಾಂಡಿಟ್ರಾಲ್ ಅಂದ್ರೆ ಇಟ್ರಾಕೊನಜೋಲ್ ಟ್ಯಾಬ್ಲೆಟ್ಸ್ ಬಹಳ ತಗೊಂಡದ, ಒಂದು 5-6 ವಾರವರೆಗೆ ಕೊಟ್ಟಿದ್ರು. ಏನ್ ಮೇಡಮ್ ಏನಾದರೂ ಇದರಿಂದ ಎಫೆಕ್ಟ್ ಆಗಬಹುದಾ? ಕ್ಯಾಂಡಿಡಾ ಫಂಗಸ್ ಇದು ನಾವು ಕೋವಿಡ್ ಬಿಟ್ಟು ಮಾತಾಡ್ತಾ ಇದ್ದೇವೆ. ಹೌದೌದೌದು, ಅದೇ ಫಂಗಲ್ ಇನ್ಫೆಕ್ಷನ್ ಅನ್ಸಲಾಗಿ ನಾನು ಅಲರ್ಜಿ. ಕ್ಯಾಂಡಿಡಾ ಫಂಗಸ್ ಕೂಡ ಕೆಲವೊಂದ್ಸಾರಿ ಅಲರ್ಜಿ ರಿಯಾಕ್ಷನ್ಸ್ ನ ಉಂಟು ಮಾಡುತ್ತೆ. ಸ್ವಯಂ ವೈದ್ಯ ಮಾಡ್ಕೊಳ್ಬೇಡಿ. ಆರೋಗ್ಯ ಕಾರ್ಯಕ್ರಮಗಳನ್ನ ನೋಡಿದಾಗ ಕೆಲವೊಂದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಗೂಗಲ್ ಮಾಡಿರ್ತೀರಿ, ಆದ್ರೆ ವಾಟ್ಸ್ಆಪ್ ಇನ್ಫಾರ್ಮೇಶನ್ ಗೂಗಲ್ ಇನ್ಫಾರ್ಮೇಶನ್ ಗಳಿಂದ ನೀವು ಸ್ವಯಂ ವೈದ್ಯ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಆ ರೀತಿಯ ಲಕ್ಷಣಗಳು ಕಾಣಿಸ್ತಿದೆ ಅಂತ ಅಂದ್ರೆ ಚರ್ಮ ವೈದ್ಯರನ್ನ ಚರ್ಮ ವೈದ್ಯರ ಸಜೆಸ್ಟ್ ಮಾಡಿದ್ದೆ ಮೇಡಮ್. ಚರ್ಮ ವೈದ್ಯರು ಬೆಂಗಳೂರಲ್ಲಿ ಕೊಟ್ಟಿದ್ದೆ, ನಾರಾಯಣ ಹೃದಯ. ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ಸರ್. ಓಕೆ ಮೇಡಮ್, ಓಕೆ. ಹಿರೇಮಠ್ ಸರ್, ಪ್ರಶ್ನೆಗಳು ಇಲ್ಲೇ ಇದ್ರೆ ನಾವು ಮುಂದುವರಿಬಹುದಾ? ಬಹುತೇಕ ಮೇಡಮ್ ಅವರ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು. ಅನೇಕ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಪ್ರಶ್ನೆಗಳನ್ನ ಬರೆದಿಟ್ಕೊಂಡವರಿಗೆ ಆ ಪ್ರೆಸೆಂಟೇಷನ್ ಅಲ್ಲಿ ಉತ್ತರ ಸಿಕ್ತು. ಹೀಗಾಗಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ. ತುಂಬಾ ಅತ್ಯಂತ ವಿವರವಾಗಿ ಅದು ಕನ್ನಡದಲ್ಲೂ ಸಹ, ಕನ್ನಡದಲ್ಲಿ ನೀವು ಪ್ರೆಸೆಂಟೇಷನ್ ಕೊಟ್ಟಿದ್ದು ನಮ್ಮ ಎಲ್ಲ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ವಿವರವಾದ ಮಾಹಿತಿ ಸಿಕ್ತು. ಹಿರೇಮಠ್ ಸರ್, ಈಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗಿರತಕ್ಕಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಡಾಕ್ಟರ್ ಶಿವಶರಣಪ್ಪ ಎಸ್ ನಾಭಾ ಅವರು ಅಧ್ಯಕ್ಷೀಯ ನುಡಿಗಳನ್ನ ಹೇಳಬೇಕು ಅಂತ ಅವರಲ್ಲಿ ವಿನಿಸ್ಕೊಳ್ತೇನೆ. ಸರ್, ಕ್ಯಾಮ್ರಾ ಆನ್ ಮಾಡಿ ಮಾತಾಡಿ ಸರ್. ಹಾ ಸರ್, ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ಏನೋ ತೊಂದರೆ ಐತೆ ಅಂತ ಕಾಣ್ತದ ಅವ್ರಿಗೆ, ಕೇಳಿಸ್ತಾ ಇಲ್ಲ ಸರ್. ನಾಭಾ ಸರ್, ಕೇಳಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡಿ ನಾಭಾ ಸರ್, ನೀವು ಒಂದ್ಸಲ ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗಿ, ಲೆಫ್ಟ್ ಆಗಿ ಜಾಯ್ನ್ ಆಗಿ ಸರಿ ಹೋಗ್ತದೆ. ಸರ್, ಅವ್ರು ಜಾಯ್ನ್ ಆಗೋವರೆಗೆ ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಸರ್ ಅಂತ ಅಸ್ತಮಾ ಪೇಷಂಟ್ಗಳು ಪೇಷಂಟ್ಗಳು ಸ್ಟಿರಾಯ್ಡ್ ತಗೋತಾರ ಮೇಡಮ್? ಪೇಷಂಟ್ಗಳು ಈಗ ಇನ್ನು ಅಸ್ತಲಿನ್ ಅಥವಾ ಏರೋಕೋಟ್ ಇಂತವೆಲ್ಲ ಸ್ಟಿರಾಯ್ಡ್ ತಗೋತಾರಲ್ಲ, ಅದು ಅವ್ರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಮೇಡಮ್ ಇದರಿಂದ? ಒಂದು ಪ್ರಶ್ನೆ ಇದು ಒಂದೇ. ಇಲ್ಲ ಸರ್, ಈಗ ಅಸ್ತಮಾ ಪೇಷಂಟ್ಸ್ಗೆ ಸ್ಟೀರಾಯ್ಡ್ ಚಿಕಿತ್ಸೆ ಕೊಟ್ಟಿರ್ತಾರೆ. ನೀವು ವೈದ್ಯರು ಹೇಳಿದ ರೀತಿಯಲ್ಲಿ ಅದೇ ಡೋಸ್ ಅಲ್ಲಿ ನೀವು ಅದನ್ನು ತಗೋಬೇಕು. ಅದನ್ನ ಬಿಟ್ರೆ ನಿಮಗೆ ತೊಂದರೆ ಆಗುತ್ತೆ. ಆದ್ರೆ ನೀವು ಸ್ಟೀರಾಯ್ಡ್ ತಗೊಳ್ತಾ ಇದ್ದಾಗ ಶಿಲೀಂಧ್ರಗಳು ಸೋಂಕು ತಗುಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾದಾಗ ನಿಮ್ಮ ಪರಿಸರವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಮತ್ತೆ ಶುಚಿತ್ವ ಮಾಡಿದಂತಹ ಮಾಸ್ಕ್ ಅನ್ನ ಬಳಸಿ. ಅಂದ್ರೆ ಯಾವುದನ್ನೆಲ್ಲ ಮಾಡಿದ್ರೆ ನೀವು ಸೋಂಕನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು, ಅವನ್ನ ನೀವು ಅಂತ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು.
ರೆಡ್ಡಿ ಸರ್ ಒಂದು ನಿಮಿಷ ನಮ್ಮ ಪ್ರಿನ್ಸಿಪಾಲ್ ಜಾಯ್ನ್ ಆಗ್ತಾ ಇದ್ದಾರೆ ಅವರು ಒಂದು ಎರಡು ನಿಮಿಷ ಮಾತಾಡ್ತಾರೆ ಕ್ಲೋಸ್ ಮಾಡಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಿವಶರಣಪ್ಪ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸರ್ ಮಾತಾಡಿ ಸರ್ ದಾವ ಸರ್ ಹಲೋ ಈ ಬಂದಾನೆ ಕೇಳಿಸ್ತಾ ಇದೆ ಮಾತಾಡಿ ಸರ್ ರೈಟ್ ಸರ್ ಸರ್ ಇಲ್ಲಿವರೆಗೆ ಸುಮಾರಾಗಿ ಒಂದು ಒಂದೂವರೆ ಗಂಟೆಗಳ ಕಾಲ ನಮಗೆ ವಿಶೇಷವಾದಂತ ಈ ಸಾಪ್ತಾಹಿಕ ಕಾರ್ಯಕ್ರಮದಡಿ ಸುಮಾರಾಗಿ ನಮ್ಮ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸೇಡಂ ಹಾಗೂ ಜಾಲಿ ಹಲೋ ಸರ್ ಕೇಳಿಸ್ತಾ ಇದೆ ಹಲೋ ಕೇಳಿಸ್ತಾ ಇದೆ ಮಾತಾಡಿ ಸರ್ ಮಾತಾಡಿ ಹಲೋ ಸರ್ ಮಾತಾಡಿ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಒಂದ್ ನಿಮಿಷ ಆನ್ ಮಾಡಿ ಆನ್ ಮಾಡಿ ಆನ್ ಮಾಡಿ ಇಲ್ಲ ಆನ್ ಮಾಡಿ ಕ್ಲೋಸ್ ಮಾಡಂತ ಮತ್ತೊಂದು ರಿಸೆಟ್ ಮಾಡಂತ ಸರ್ ಒಂದ್ ನಿಮಿಷ ನೋಡ್ ಸರ್ ಯಾಕೋ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸ್ಲಿಕತ್ತದ ಮಾತಾಡ್ರಿ ಸರ್ ಮಾತಾಡ್ರಿ ನೋಡ ಆನ್ ಮಾಡಿ ಸರ್ ನೀವು ಮಾತಾಡೋದು ಕೇಳಿಸ್ತಾ ಇದೆ ಮಾತಾಡಿ ಸರ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮಾತಾಡಿ ಸರ್ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಕೇಳಿಸ್ತಾ ಇದೆ ಸರ್ ಸರ್ ಕೇಳಿಸ್ತಾ ಇದೆ ಇಂದಿನ ವಿಶೇಷವಾಗಿ ಉಪನ್ಯಾಸಲು ನೀಡಿದಂತಹ ಮೇಡಮ್ ಡಾಕ್ಟರ್ ಉಷಾ ಮೇಡಮ್ ಅವರು ಉಷಾರು ವಿಶೇಷವಾದ ಪರಿಶ್ರಮ ವಹಿಸಿ ಯಾವುದು ನಮಗ ಅನುಮಾನ ತಿಳಿಸಿದ್ದಾರೆ ಎಲ್ಲರಿಗೂ ಮತ್ತು ಸುಮಾರಾಗಿ ಈ ಕಾರ್ಯಕ್ರಮ ಆಗಿದೆ ಅನ್ನೋದಕ್ಕ ನೂರ ಅದಕ್ಕಾಗಿ
ಸರ್ ಕೇಳಿಸ್ತಾ ಇಲ್ಲ ಅದಾವ ಸರ್ ಬಹುಶಃ ನೆಟ್ವರ್ಕ್ ಸ್ಲೋ ಆಗಿದೆ ಸರ್ ಯಾಕೋ ಕೇಳಿಸ್ತಾ ಇಲ್ಲ ಹಾ ಸರ್ ಕೇಳಿಸ್ತಾ ಇಲ್ಲ ಹಲೋ ಹಾ ಈಗ ಕೇಳಿಸ್ತಾ ಇದೆ ಮಾತಾಡಿ ಸರ್ ಕಟ್ ಕಟ್ ಆಯ್ತು ಸ್ವಲ್ಪ ಸರ್ ಈಗ ಮಾತಾಡಿ ಕೇಳಿಸ್ತಿದೆ ಎಲ್ಲರಿಗೂ ಅನಂತ ಅನಂತ ವಂದನೆಗಳು ಸಲ್ಲಿಸಬೇಕು ಯಾಕೆ ವಿಶೇಷವಾದಂಥ ಕಾರ್ಯಕ್ರಮ ಇದು ಈ ಅತ್ಯವಶ್ಯಕವಾದಂಥದ್ದು ಈ ನಾವೆಲ್ಲರೂ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀವಿ ಕೋವಿಡ್ 19 ಅಲೆಯಲ್ಲಿ ಅದಕ್ಕಾಗಿ ಅದರಲ್ಲಿ ನಾವು ಜೀವ ಕೈಯಾಗಿ ಹಿಡ್ಕೊಳಗಾಗಿದೆ ಇದು ಸಿಲಿಂಡರ್ ಅನ್ನೋದು ಹೊಸದನ್ನ ಪದ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ಜೀವ ಇರತಕ್ಕಂಥದ್ದು ಅಂತ ಅನ್ಕೊಂಡಿರಲಿಲ್ಲ ಇಲ್ಲಿವರೆಗೆ ಆದ್ರೆ ಇವತ್ತು ಪ್ರಾಣಾಂತಕವಾಗಿದ್ದ ಕಾರಣದಿಂದಾಗಿ ಇದರ ಬಗ್ಗೆ ಅರಿವು ಬೇಕು ಅನ್ನೋದು ಅತ್ಯವಶ್ಯಕವಾಗಿ ಅಂತ ಬೇಕಾಗಿತ್ತು ಇವತ್ತು ಈ ಕಪ್ಪು ಮತ್ತು ಬಿಳುಪು ಶಿಲೀಂಧ್ರ ಮತ್ತು ಹಳದಿ ಶಿಲೀಂಧ್ರ ಅದು ವರ್ಣನೆ ಕಲರ್ ಅನ್ನ ಬೇಕಾಗಿಲ್ಲ ಮತ್ತು ಈ ಶಿಲೀಂಧ್ರ ಮಹಾರಕವಾದಂಥದ್ದು ಆಗಿ ಪರಿಣಮಿಸಿದೆ ಮೇಡಮ್ ಅವರು ಬಹಳ ವಿವರವಾದಂತಹ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಈ ಎಲ್ಲ ಸಂಸ್ಥೆಗಳ ವತಿಯಿಂದ ಅನಂತ ಅನಂತ ವಂದನೆ ಸಲ್ಲಿಸ್ತೀನಿ ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನೋದು ಹೇಳಬೇಕಾದ್ರೆ ಸುಮಾರಾಗಿ 150 ಮೇಲ್ಪಟ್ಟ ಜನ ನಮ್ಮಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇವತ್ತು ಈ ನೀವು ತಿಂಗಳಗಟ್ಟಲೆ ನಡೆಸ್ಕೊಂಡು ಬಂದಂಥ ಕಾರ್ಯಕ್ರಮ ಇದು ಇವತ್ತು ಸಹಜವಾಗಿನೇ ಇಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಭಾವನೆಯನ್ನು ಬರ್ತಾ ಇದೆ ಅದಕ್ಕೆ ಆದರೂ ಇಂಥ ಕಾರ್ಯಕ್ರಮ ನಡೆಸ್ಕೊಟ್ರೆ ನಾವು ಜನ ಬಹಳ ಖುಷಿ ಪಡ್ತಾರೆ ಅದಕ್ಕಾಗಿ ಸುಮಾರಾಗಿ 5 ಗಂಟೆ ಆದ ತಕ್ಷಣ ಏನೋಣಪ್ಪ ಈ ಸಾಪ್ತಾಹಿಕ ಸ್ವಾಸ್ಥ್ಯ ಕಾರ್ಯಕ್ರಮ ಜಾಯ್ನ್ ಆಗೋಣ ಅಂತಕ್ಕಂಥ ಭಾವನೆ ಬೆಳೆದು ಬಂದಿದೆ ಒಂದು ತಿಂಗಳಾನುಗಟ್ಟಲೆ ನಾವು ಕೇಳ್ಕೊತ ಬಂದಿದ್ದೀವಿ ಅದಕ್ಕಾಗಿ ಅದರ ಅಡಿಯಲ್ಲಿ ಅನಿಸ್ತದೆ ಅದಕ್ಕೆ ನಾವು ಊರಿನ ಸೇಡಮ್ಮ ನಗರದ ಮತ್ತು ಗುಲ್ಬರ್ಗಾದ ವಿದ್ಯಾರ್ಥಿಗಳಾಗಲಿ ಹಿರಿಯ ನಾಗರಿಕರು ಬಂದಿದ್ದಾರೆ ಬಹಳಷ್ಟು ಡಾಕ್ಟರ್ಸ್ ಇದ್ದಾರೆ ಅದು ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ದುರಿತ ಕಾಲದಲ್ಲಿ ಎಲ್ಲರಿಗೂ ಅತ್ಯಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ನೀಡಿಕೊಟ್ಟಂತಹ ಮೇಡಮ್ ಅವರಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿದರೆ ಮತ್ತು 3 ಸಂಸ್ಥೆಗಳ ಪರವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇಡಂ ಯುವ ರೆಡ್ ಕ್ರಾಸ್ ಘಟಕ ಜಿಲ್ಲಾ ಕನ್ನಡ ವೈದ್ಯ ಪರಿಷತ್ತು ಹಾಗೂ ಜಾಲಿಹಾಳ ಗೌರಮ್ಮ ಸಂಗನಬಸಯ್ಯ ಹಿರೇಮಠ್ ಪ್ರತಿಷ್ಠಾನ ಕಲಬುರಗಿ ಈ ಒಂದು 3 ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಈ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಅನ್ನುವಂತಹ ಆನ್ಲೈನ್ ಆರೋಗ್ಯ ದರ್ವಿನ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಸುದೀರ್ಘ ಉಪನ್ಯಾಸದಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಕೇಸ್ ಸ್ಟಡಿ ಮೂಲಕ ಆ ರೋಗ ಬರಲಿಕ್ಕೆ ಏನು ಕಾರಣಗಳು ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅದರಿಂದ ಆಗ್ತಕ್ಕಂತಹ ಅನಾಹುತಗಳೇನು ಅನ್ನುವಂಥದ್ರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಸಾಮಾನ್ಯ ಜನರಿಗೂ ತಿಳಿಸ್ಕೊಟ್ರಿ ಹಾಗೆ ವಿದ್ಯಾರ್ಥಿಗಳಿಗೂ ಮತ್ತು ಇದರಲ್ಲಿ ಕೆಲವು ಇಂತಹ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಅನೇಕ ಅನುಮಾನಗಳನ್ನ ಬಗೆಹರಿಸಿದಿರಿ ನಿಮಗೆ ಈ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ನಮಗೆ ಈ ಆರೋಗ್ಯ ದರ್ವಿನ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನ ನೀಡುವಂತಹ ಶ್ರೀ ಎಸ್ ಎಸ್ ಹಿರೇಮಠ್ ಸರ್ ಮತ್ತು ದಂಪತಿಗಳಿಗೂ ಈ 3 ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಶಿವಶರಣಪ್ಪ ದಾಬಾ ಅವರು ಈ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ಅವರು ತಮ್ಮ ಒಂದು ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದಾರೆ ಮತ್ತು ಎಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ ಅವರಿಗೂ ವಂದನೆಗಳು ಹಾಗೆ ರೆಡ್ ಕ್ರಾಸ್ ಯುವ ರೆಡ್ ಕ್ರಾಸ್ ಘಟಕದ ಸಂಯೋಜಕರಾಗಿರತಕ್ಕಂತಹ ರಾಜೇಂದ್ರ ಕುಮಾರ್ ಅವರು ವಿದ್ಯಾರ್ಥಿಗಳೊಂದಿಗೆ ಯಾವಾಗ್ಲೂ ವಿದ್ಯಾರ್ಥಿ ಸ್ನೇಹಿತರಾಗಿ ಅವರೊಂದಿಗೆ ಕಾರ್ಯನಿರ್ವಹಿಸ್ತಿರ್ತಾರೆ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಎಲ್ಲಾ ಬಳಗಕ್ಕೂ ಮತ್ತು ಆನ್ಲೈನ್ ನಲ್ಲಿ ಇದುವರೆಗೆ ಈ ಉಪನ್ಯಾಸವನ್ನು ಕೇಳಿರುವಂತಹ ಎಲ್ಲಾ ವೀಕ್ಷಕರಿಗೂ ವಂದನೆಗಳನ್ನು ತಿಳಿಸುತ್ತಾ ನಾವು ಮತ್ತೆ ಮುಂಬರುವ ಸೋಮವಾರ ದಿವಸ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ದಿವಂಗತ ಬಸವರಾಜ್ ಸರ್ಗರ್ ಅವರ ಸ್ಮರಣೆಯಲ್ಲಿ ನಾವು ನೆರವೇರಿಸಿದ್ದೆವು. ಅವರ ಕುಟುಂಬಕ್ಕೂ ಸಹ ನಾವು ವಂದನೆಗಳನ್ನು ಸಲ್ಲಿಸಿ ಸೋಮವಾರ ದಿವಸ ವಚನಗಳಲ್ಲಿ ಆರೋಗ್ಯ ಅನ್ನುವಂತಹ ವಿಷಯ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಕಾರ್ಯಕ್ರಮದಲ್ಲಿ ನಾವು ಅಂದ್ಕೊಂಡಿದ್ದೇವೆ. ಅದನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ. ಅವತ್ತು ಸಹ ಇದೇ ರೀತಿ ಜಾಯ್ನ್ ಆಗಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೇಡಮ್ ಡಾಕ್ಟರ್ ಉಷಾ ಎಂಜಿ ಅವರಿಗೆ.